ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿಗುರುಗಳಾದ ಶಂಕರ ಭಗವತ್ಪಾದರಿಗೆ ವಂದಿಸುತ್ತ, ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಶರೀರವೆಂಬ ನಿರಾಶಾರಣ್ಯದಲ್ಲಿ, ಅಂತಃಕರಣವೆಂಬ ಗುರುಕುಲದಲ್ಲಿ ಬುದ್ಧಿರೂಪಿಯಾದ ಗುರುಗಳು ಮನೋರೂಪಿಯಾದ ಶಿಷ್ಯನಿಗೆ ಜ್ಞಾನ ವಿಜ್ಞಾನ ಮಾಲಿಕೆಯಲ್ಲಿ ವಿವೇಕ ಚೂಡಾಮಣಿಯ ಭಾಗವನ್ನು, ಯಾವ ಭಾಗವನ್ನು ಹೇಳ್ತಾ ಇದ್ರು? ಅವೇದ ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳ್ತಾ ಇದ್ರು. ಅಂದ್ರೆ ಅರ್ಥ ಏನು? ಭೇದ ಜ್ಞಾನದಿಂದ ಮೋಕ್ಷವಿಲ್ಲ ಅಂತ. ಹಾಗಾದ್ರೆ ಆ ಭೇದ ಜ್ಞಾನ ಯಾವುದು? ಜಗತ್ತಿನಲ್ಲಿ ಏನೇ ನೀವು ಜ್ಞಾನವನ್ನು ಇಟ್ಟುಕೊಂಡರೂ ಅದು ಭೇದವನ್ನುಂಟು ಮಾಡುತ್ತದೆ. ಅಂದ್ರೆ ಎರಡೆರಡು ಇರುತ್ತೆ, ಅಂದ್ರೆ ಅಭಿಪ್ರಾಯ ಇರುತ್ತೆ. ದ ವರ್ಲ್ಡ್ ಈಸ್ ಒಪಿನಿಯನ್, ಚೆನ್ನಾಗಿಟ್ಕೊಳ್ಳಿ. ದ ವರ್ಲ್ಡ್ ಅಂದ್ರೆ ಅರ್ಥ ಏನು ಅಂದ್ರೆ, ಈ ನಿಮ್ಮ ಶರೀರ, ಈ ನಿಮ್ಮ ಜಗತ್ತು, ಈ ನಿಮ್ಮ ಕುಟುಂಬ, ಈ ನಿಮ್ಮ ಸಂಸಾರ, ಇದೆಲ್ಲವೂ ಸೇರಿ ಕುಟುಂಬ ದೊಡ್ಡದು ಮೊದಲು ಅಲ್ಲಿರತಕ್ಕಂಥದ್ದೇ ಜ್ಞಾನ ನೋಡಿ. ಅದೆಂತ ಜ್ಞಾನ? ವೇದ ಜ್ಞಾನ ನೋಡಿ. ಏನು ವೇದ ಜ್ಞಾನ ಅಂದ್ರೆ ನೋಡಿ, ಅಲ್ಲಿ ಹುಟ್ಟಿದೆ, ಸಾವಿದೆ, ಬದುಕಿದೆ, ಯಾವುದು ಸರಿ ಗೊತ್ತಿಲ್ಲ, ಭೇದ ಇದೆ. ಹೌದಲ್ವೋ? ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರಿದ್ದಾರೆ, ಗಂಡ ಸರಿನೋ ಹೆಂಡತಿ ಸರಿನೋ ಗೊತ್ತಿಲ್ಲ. ಒಂದೊಂದ್ಸತಿ ಗಂಡ ಸರಿ, ಹೆಂಡತಿ ಸರಿ, ಒಂದೊಂದ್ಸತಿ ಇಬ್ಬರೂ ಸರಿ ಇಲ್ಲ, ಒಂದೊಂದ್ಸತಿ ಇಬ್ಬರೂ ಸರಿ. ಅಂದ್ರೆ ಏನರ್ಥ? ಜ್ಞಾನದ ಭೇದ ಇದೆ. ದುಡ್ಡು ಆಗಲೇ ಕೇಳಿದ್ರಲ್ಲ, ನಮ್ಮ ಸತ್ಸಂಗಿಗಳು ಕೇಳಿದ್ರಲ್ಲ ಹಾಗೆ, ದುಡ್ಡು ತುಂಬಾ ಬಂದರೆ ಒಳ್ಳೇದು, ಕಡಿಮೆ ಬಂದರೆ ಒಳ್ಳೇದು, ಬರದೇ ಇದ್ರೆ ಒಳ್ಳೇದು ಗೊತ್ತಿಲ್ಲ. ಯಾಕೆ? ನಂಗೆ ಎಷ್ಟು ಬೇಕು ಅಂತ ಗೊತ್ತಿಲ್ಲ. ದುಡ್ಡಿಲ್ಲದೆ ಇರೋಕ್ಕಾಗಲ್ಲ, ಆದರೆ ಎಷ್ಟು ದುಡ್ಡಿಲ್ಲದೆ ಇರೋಕ್ಕಾಗಲ್ಲ ಗೊತ್ತಿಲ್ಲ. ಎಷ್ಟು ದುಡ್ಡಿದ್ರೆ ನಾವಿರ್ಬೋದು ಗೊತ್ತಿಲ್ಲ. ಧಾವಂತ ಯಾಕೆ? ಅದರ ಬಗ್ಗೆ ನಮಗೆ ಜ್ಞಾನದ ಭೇದ ಇದೆ ನೋಡಿ. ಹೌದಲ್ವ? ಸೂರ್ಯಾಸ್ತಮಾನ ಆಗುತ್ತೆ, ಸೂರ್ಯೋದಯ ಆಗುತ್ತೆ, ಹೌದಲ್ವ? ಭೇದ, ಕಪ್ಪು ಬಿಳುಪು ಭೇದ, ಲಾಭ ನಷ್ಟ, ಹುಟ್ಟು ಸಾವು, ಪಾಪ ಪುಣ್ಯ ನೋಡಿ. ಅದರ ಮಧ್ಯೆ ವಿಪರೀತ ಶಾಸ್ತ್ರಗಳು, ವಿಪರೀತ ತತ್ವಗಳು, ವಿಪರೀತ ಜನಗಳು, ವಿಪರೀತ ಧರ್ಮಗಳು, ಒಬ್ಬೊಬ್ಬರು ಅಂತ ಹೇಳ್ತಾರೆ, ವಿಪರೀತ ಜಾತಿಗಳು, ವಿಪರೀತ ತಿಳುವಳಿಕೆಗಳು, ನಮಗೇನೆ ವಿಪರೀತ, ಒಬ್ಬೊಬ್ಬರಿಗೂ ನೂರು ನೂರು ತಿಳುವಳಿಕೆಗಳು. ಯಾವುದ ನಿರ್ಣಯಕ್ಕೂ ಬರಕ್ಕೆ ಆಗದೇ ಇರುವುದು ಯಾವುದೋ ಅದು ಉಂಟಾಗುವುದು ಯಾವ ಕಾರಣದಿಂದ? ಅಭೇದ ಜ್ಞಾನದಿಂದ ಅಲ್ಲ, ಭೇದ ಜ್ಞಾನದಿಂದ. ಜ್ಞಾನದಲ್ಲಿ ಭೇದ ಇರುತ್ತೆ, ನಮ್ಮ ಜ್ಞಾನದಲ್ಲೇ ಭೇದ ಇದೆ. ಉದಾಹರಣೆಗೆ ನೋಡಿ, ಹೇಗೆ ಜ್ಞಾನ ಭೇದ ಇರುತ್ತೆ ಅನ್ನೋದಕ್ಕೆ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಅವ್ರು ಕೇಳಿದ್ದು ಪ್ರಶ್ನೆಗೆ ಸ್ವಲ್ಪ ಇನ್ನೊಂಚೂರು ಪುಷ್ಟಿ ಕೊಡುತ್ತೆ. ನಿಮಗೆ ಕನಸು ಬೀಳುತ್ತೆ, ಹೌದಲ್ವಾ? ಕನಸಿನಲ್ಲಿ ನೀವು ಮಿಸ್ ಇಂಡಿಯಾ ಆಗ್ತಿದ್ದೀರ. ಕನಸು ಕಾಣ್ತಾ ಇರೋವಾಗಲೇ 60 ವರ್ಷ ಆಗಿದೆ, ಅದರೊಳಗಡೆ ಮಿಸ್ ಇಂಡಿಯಾ ಆದರೆ ನಿಮಗೆ ಆನಂದನೋ ಆನಂದ. ಮಿಸ್ ಇಂಡಿಯಾ ಅಥವಾ ಮಿಸ್ಟರ್ ಇಂಡಿಯಾ, ನಮ್ಮ ಕಡೆ ನಮ್ಮ ಬಂಧುಗಳು ಮಿಸ್ಟರ್ ಇಂಡಿಯಾ, ಕನಸು ಬೀಳುತ್ತೆ. ಅಲ್ಲಿ ನಿಮಗೆ ನೀವು 60 ವರ್ಷ ಆಗಿದೆ, ನಿದ್ದೆ ಮಾಡ್ತಾ ಇದ್ದೀರಿ, ಏನು ಜ್ಞಾಪಕ ಇಲ್ಲ. ಬಟ್ ಯು ಆರ್ ಯಂಗ್ ಎನರ್ಜೆಟಿಕ್, 17-18 ಇಯರ್ಸ್, ಅ ಬ್ಯೂಟಿಫುಲ್ ಗರ್ಲ್. ಅವಳು ಯಾರೋ ತಂದ್ಲು, ಇನ್ನೊಬ್ಳು ಕಪ್ಪುಗಿರೋಳು, ತ್ರಿಟಾ ಇಟ್ಲು, ನಿಮ್ಗೆ ಅದನ್ನ ಇಟ್ಕೊಂಡ್ರೆ ಹಾಯ್ ಅನ್ನಿಸ್ತಾ ಇದೆ, ಹೌದಲ್ವ? ಹಾಗೆ ಹಾಯ್ ಅನ್ನಿಸ್ತಾ ಇದೆಯಲ್ಲ ಕನಸಿನಲ್ಲಿ, ನಿಮಗೆ ನಿಜ ಅನ್ನಿಸ್ತಾ ಇದೆಯಲ್ಲ, ಆ ನಿಜ ಅಂತ ನಿಮಗೆ ಕನಸಿನಲ್ಲಿ ಅನ್ನಿಸುತ್ತಿರುವುದು ಯಾವುದರಿಂದ? ನಿಮ್ಮ ಮನಸ್ಸಿನಲ್ಲೇ. ನಿಮ್ಮ ಜ್ಞಾನವೇ ಅದು, ಬೇರೆಯವರ ಜ್ಞಾನ ಅಲ್ಲ. ಬೇರೆಯವ್ರು ಯಾರು ಬಂದಿಲ್ಲ ನಿಮಗೆ ಕನಸು, ನಿಮ್ಮ ಕನಸಿನಲ್ಲಿ ಬೇರೆಯವ್ರಿಗೆ ಎಂಟ್ರಿ ಇಲ್ಲ, ನೀವೇ ಎಂಜಾಯ್ ಮಾಡ್ತಾ ಇರೋದು, ಹೌದಾ? ಎಚ್ಚರ ಆಗ್ಬಿಡ್ತು, ನೋಡ್ಕೊಂಡ್ರಿ, ಹಲ್ಸಿಟ್ಟು ಆ ಕಡೆ ಇಟ್ರಿ, ಮರ್ತುಬಿಟ್ಟಿದ್ರಿ ರಾತ್ರಿ ತೆಗೆದಿಡಬೇಕು ಅಂತ, ಹೌದಲ್ವ? ಆದರೆ ಎದ್ದ ಮೇಲೆ ನಿಮ್ಗೆ ಅನ್ನಿಸ್ತು, ನಿಮ್ಮ ಮನಸ್ಸೇ, ನಿಮ್ಮ ಬುದ್ಧಿಯೇ ಕನಸಿನಲ್ಲಿ ಯಾವುದನ್ನು ನಿಜವೆಂದು ನಿಮಗೆ ಹೇಳಿತೋ ಅದೇ ಜ್ಞಾನವೇ. ಆಮೇಲೆ ಏನೇ ಇದು ನಿಮ್ಗೆ ಹುಚ್ಚುನೇ, ಈಗೆಂಥದ್ದು ಮಿಸ್ ಇಂಡಿಯಾ ಅಂತ ಹೇಳ್ತು. ಅಂದರೆ ನಿಮ್ಮ ಜ್ಞಾನ ನಿಮಗೆ ಮೋಸ ಮಾಡೋದಾಗಲಿಲ್ವಾ? ಬೇರೆ ಯಾರು ಮೋಸ ಮಾಡಿದ್ರ? ಇಲ್ಲ. ಸಿ, ನಿಮ್ಮದೇ ಜ್ಞಾನ ನಿಮಗೆ ಕನಸಿನಲ್ಲೂ ಎಚ್ಚರದಲ್ಲೂ ಭೇದ ಉಂಟು ಮಾಡುತ್ತದೆ. ಆದ್ದರಿಂದ ನೀವು ಆ ಜ್ಞಾನವನ್ನು ಮೆಟ್ಟಿ ನಿಲ್ಲಬೇಕು, ಅಭೇದ ಜ್ಞಾನಿಗಳಾಗಿರಬೇಕು. ಅದು ಪರಜ್ಞಾನ, ಪರತತ್ವಜ್ಞಾನ. ಅರ್ಥ ಆಯ್ತಾ? ಅರ್ಥ ಆಯ್ತಾನೇ? ಏನು ಅರ್ಥವಾಗಲಿಲ್ಲ. ಯಾಕೆ? ಕನಸಿನಲ್ಲಿದ್ದೀರಿ. ಎಚ್ಚೆತ್ತುಕೊಳ್ಳಿ, ನಿಧಾನಕ್ಕೆ ನಿಧಾನಕ್ಕೆ ಬರಲೇಬೇಕು. ನಿಮ್ಗೆ ದೇರಿದ್ನು ಅದನ್ಗೋ, ನಾನು ಹೇಳ್ತೀನಿ ಅಂತ ನೀವು ಬರಬೇಕು ಅಂತಿಲ್ಲ. ಶಂಕರ ಭಗವತ್ಪಾದರು ಹೇಳ್ತಾರೆ ಬರಬೇಕು ಅಂತ ನೀವಿಲ್ಲ, ವೇದೋಪನಿಷತ್ ಹೇಳುತ್ತೆ ಬರಬೇಕು ಅಂತೇನಿಲ್ಲ. ನೀವು ನಿಮಗಾಗಿಯೇ ಬರತಕ್ಕದ್ದು, ಬೇರೆ ವಿಧಿನೇ ಇಲ್ಲ. ಸಿ, ಅದಕ್ಕೋಸ್ಕರನೇ ಉದಾಹರಣೆಗಳು ಕೊಟ್ಟಿರೋದು. ಯಾರಿಗೆ ಹಸಿವೋ ಅವನೇ ಊಟ ಮಾಡಬೇಕು, ಯಾರು ರೋಗಿಯೋ ಅವನೇ ಹೊಟ್ಟಿ ತಗೋಬೇಕು. ಇದೆಲ್ಲ ಓದಿ ಯಾಕೆ ಹೇಳಿರೋದು? ಸ್ವಪ್ರಯತ್ನದಿಂದಲೇ ಈ ಜ್ಞಾನ ಬರೋದು.
ಬೇರೆ ಯಾವುದರಿಂದನೂ ಅಲ್ಲ, ಹೌದಲ್ವಾ? ಯಾವ್ದಾರಾಗಲಿ ನೀವು ಕಾಂಪ್ಲಿಮೆಂಟ್ ತಗೋಬೋದು, ಬರೋದಿಲ್ಲ, ತಿಳ್ಕೊಳ್ಳಿ. ಯಾಕೆಂದರೆ ಆರೋಗ್ಯ ಅನ್ನುವುದು ಸಂಪಾದನೆ, ಹೌದಲ್ವಾ? ಔಷಧಿ ಅನ್ನುವುದು ರೋಗವನ್ನು ನಿರೋಗ ಮಾಡೋಕ್ಕಿರೋದು. ಔಷಧಿಯಿಂದ ಎಂದೂ ಆರೋಗ್ಯ ಬರೋದಿಲ್ಲ, ನಾವು ಕಟ್ಕೊಂಡಿರಿ. ಔಷಧಿಯಿಂದ ಬಂದಿರೋ ರೋಗ ಹೋಗುತ್ತಷ್ಟೇ, ಆರೋಗ್ಯ ಬರಲ್ಲ. ಆರೋಗ್ಯ ಅನ್ನೋದು ಸಂಪಾದನೆ ಮಾಡಬೇಕು, ಒಳ್ಳೆ ಆಹಾರ ತಿನ್ನೋದು, ಒಳ್ಳೆ ವ್ಯಾಯಾಮ ಮಾಡೋದು, ಒಳ್ಳೆ ಯೋಚನೆ ಮಾಡೋದು, ಎಲ್ಲದಕ್ಕಿಂತ ಹೆಚ್ಚಾಗಿ. ಆಮೇಲೆ ಇನ್ನೊಬ್ಬರ ಕಡೆನೇ ನೋಡ್ತಾ ಇರೋದು ನಿಲ್ಸೋದು, ಅದಲ್ಲ ಅವರೇನೋ ದುಡ್ಡು ಕಾಸು ಮಾಡ್ಕೊಳ್ಳಿ ಬಿಡಿ, ಹೊಗಳಿ ಅವ್ರನ್ನ, ಚೆನ್ನಾಗಿರೋಣ, ಏನು ಚೆನ್ನಾಗಿದೆಯಮ್ಮ ನೀನು, ಏನು ಚೆನ್ನಾಗಿದೆ, ಹೋಗಲಿ. ಏ ಎಷ್ಟು ಫೈನಾಗಿ ನಿಮಗೆ ಸೀರೆ ಒಪ್ಪತ್ತೆ ಕಣೆ, ನಿಮ್ಗೆ ಜುಮ್ಕೆ ಒಪ್ಪತ್ತೆ ಕಣೆ, ಹೊಗಳ್ತಾ ಇರಿ, ಏನು ಕಳ್ಕೊಳ್ಳೋದು ನೀವು, ಹೌದಲ್ವಾ? ಅದರಿಂದ ಅವ್ರು ಉಬ್ಬಿ ಉಬ್ಬಿ ಇನ್ನಿಷ್ಟು ಗಾತ್ರ ಹಾಕ್ಕೋತಾರೆ, ಆಮೇಲೆ ಮೆಲ್ಲಗೆ ನಗಿ ಈ ಕಡೆ ತಿರ್ಕೊಂಡು, ಅದಲ್ವಾ? ಜಗತ್ತನ್ನು ನಾವು ಯಾವಾಗಲೂ ಕೂಡ ಆಭಾಸವಾಗಿ ನೋಡಬೇಕು, ಆದರೆ ವಿನೋದಾಭಾಸವಾಗಲ್ಲ. ಯಾಕೆಂದರೆ ಅದು ನಿತ್ಯ ನಿರಂತರ ವಿಕಾರ ನಮ್ಮನ್ನು ಸೇರಿಸ್ಕೊಂಡು ಹಾಗೆ ಇರುತ್ತೆ. ಜಗತ್ತಲ್ಲಿ ಯಾವುದು ತಪ್ಪು ಸರಿ ಅಂತ ಏನೂ ಇರೋದಿಲ್ಲ. ಯಾರಿಗಾದರೂ ನಾವು ಏನನ್ನಾದರೂ ಕೊಡಬಹುದಾದರೆ, ಅದರಿಂದ ಒಂದು ಕ್ಷಣ ಅವರಿಗೆ ಸುಖವೋ ನಗುವೋ ಪ್ರೀತಿಯೋ ಬರುವುದಾದರೆ ಅದನ್ನು ತಕ್ಷಣ ಪಟ್ಕೊಡ್ಬೇಕು, ಎಡಗೆ ಬಲಗೆ ನೋಡಕ್ಕೆ ಹೋಗಬಾರ್ದು, ಹೌದಾ? ಆವಾಗ ನಾವು ಕೊಡುವುದರಲ್ಲೇ ನಿರತರಾಗಿದ್ದರೆ ನಿಮಗೆ ಕೊಡೋದಕ್ಕೆ ಏನೇನು ಬೇಕೋ ಎಲ್ಲ ನೀವು ಪ್ರಾಪ್ತಿ ಆಗಿರುತ್ತೆ. ನಾವು ಕೊಡೋದಕ್ಕೆ ರೆಡಿ ಇಲ್ಲದೆ ಇದ್ದರೆ ಬರೋದೇ ಬಾಗಿಲು ನಿಂತೋ, ಇದು ನೋಡಬೇಕು. ಆದ್ದರಿಂದ ಇಲ್ಲಿ ನಾವು ಇವಾಗ ಕೊಡೋದೆಲ್ಲ ಆಮೇಲೆ ಯೋಚನೆ ಮಾಡಿ, ಈಗ ನಮಗೆ ಜ್ಞಾನ ಸಂಪಾದನೆ ಆಗಬೇಕು. ನಮ್ಮಲ್ಲಿರ್ತಕ್ಕಂಥ ಭೇದ ಏನಿದೆ ಅಂದರೆ, ಯಾರಾದ್ರ ಬಗ್ಗೆ ಏನೇನು ತಿಳ್ಕೊಂಡಿದ್ದೀನಲ್ಲ ಅದು ನನಗೆ ಗೊತ್ತಾಗಬೇಕು. ಧರ್ಮದ ಬಗ್ಗೆ ಗೊತ್ತಾಗಬೇಕು ನೋಡಿ, ಅರ್ಥದ ಬಗ್ಗೆ ಗೊತ್ತಾಗಬೇಕು, ಕಾಮದ ಬಗ್ಗೆ ಗೊತ್ತಾಗಬೇಕು, ಮೋಕ್ಷದ ಬಗ್ಗೆ ಗೊತ್ತಾಗಬೇಕು. ಧರ್ಮಾರ್ಥ ಕಾಮ ಮೋಕ್ಷ ಏನಿದೆ ಇದರ ಬಗ್ಗೆ ಸರಿಯಾಗಿ ಜ್ಞಾನ ಇಟ್ಟುಕೊಳ್ಳಬೇಕಾದದ್ದು ಒಬ್ಬೊಬ್ಬರು ಅವರವರೇ ಇಟ್ಟುಕೊಳ್ಳಬೇಕು. ಯಾರೋ ಹೇಳಿದ ಮಾತಲ್ಲ, ಯಾರೋ ಕಟ್ಟಿಕೊಟ್ಟ ಬುತ್ತಿ ಅಲ್ಲ. ಅದರಿಂದ ಇದು ಭಾಳ ಭಾಳ ಕಠೋರವಾಗಿ, ಭಾಳ ಕಠಿಣವಾಗಿ, ನಿಷ್ಠುರವಾಗಿ ಈ ಮಾತುಗಳನ್ನು ಆಚಾರ್ಯರು ಹೇಳ್ತಾ ಇದ್ದಾರೆ. ಅದರಿಂದ ಇದು ಸ್ವಪ್ರಯತ್ನದಿಂದಲೇ ಅವೇದ ಜ್ಞಾನ ಉಂಟಾಗಿ ಮೋಕ್ಷವೂ ಆಗತಕ್ಕದ್ದು. ಆಗಲೇ ಅವ್ರು ಕೇಳಿದ್ರಲ್ಲ, ಕರ್ಮಯೋಗದಿಂದ ಮೋಕ್ಷ ಸಿಗುವುದಿಲ್ಲವೋ, ಸಿಗುತ್ತೆ. ಕರ್ಮವು ಯೋಗ ಆಗಬೇಕು. ಯೋಗ ಅಂದರೆ ಏನರ್ಥ? ಕರ್ಮವು ಜ್ಞಾನವಾಗಿ ನಿಮಗೆ ಪ್ರಾಪ್ತಿ ಆಗಬೇಕು, ಕರ್ಮದ ಫಲವಾಗಿರತಕ್ಕಂಥ ಪಾಪ ಪುಣ್ಯಗಳಂದಲ್ಲ. ಅದರಿಂದ ಜ್ಞಾನದಿಂದಲೇ ಮೋಕ್ಷ, ಕರ್ಮ ಸಮುಚ್ಚಯದಿಂದ ಅಲ್ಲ. ಹೌದಲ್ವಾ? ಹೂನ್ಯ ಹೋಗ್ಲಿ, ಹೌದು. ಯಾಕೋ ನಮ್ಮವರೆಲ್ಲ ಅಯ್ಯೋ ಮೋಕ್ಷನು ಬೇಡ ಏನು ಬೇಡ ಪಾಪ ಹೇಳೋ ಹೊರತಂಗೆ ಹ್ಯಾಗೋ ಸಾಗಿಸಲೇ ಸಾಕು, ಟೈರ್ಡ್ ಆ್ಯಂಡ್ ರಿಟೈರ್ಡ್ ಡೆಫಿನೇಷನ್ ಇರುತ್ತೆ ನೋಡಿ. ಅದರಿಂದ ಇವತ್ತು ಹೋದ ವಾರ ನಾವು ನೋಡಿದ್ವಿ, ಯಾವುದೇ ಸಾಂಖ್ಯದಿಂದಾಗಲಿ, ಯೋಗದಿಂದಾಗಲಿ, ಕರ್ಮದಿಂದಾಗಲಿ ಇದು ಲಭಿಸುವುದಿಲ್ಲ. ಹೌದಲ್ವಾ? ಹೋದವಾರ ಬಂದಿದ್ರ ಅದರಲ್ಲಿದೆ ನೋಡಿ, ಇದು ಲಭಿಸುವುದಿಲ್ಲ ಅಂತ ಹೋದವಾರ ಪಾಠ ಆಗಿದೆ. ಏದರಿಂದ ನ ಸಾಂಖ್ಯೇನ ನ ಯೋಗೇನ ನ ಕರ್ಮಣ ಆಗೋದಿಲ್ಲ. ಬ್ರಹ್ಮೈತ್ವ ಬ್ರಹ್ಮಾತ್ಮೈಕ್ಯ ಬೋಧೆಯಿಂದ ಮಾತ್ರವೇ ಇದು ಆಗೋದು. ನೋಡಿ, ಬ್ರಹ್ಮ ಮತ್ತು ಆತ್ಮ ಅನ್ನುವುದು ಏಕ ಅನ್ನುವ ಜ್ಞಾನದ ಅನುಭವದಿಂದಲೇ ಅದೊಂದೇ ಒಂದಿರೋದು ಮೋಕ್ಷ ಅಂದರೆ. ನಾವು ಮೋಕ್ಷ ಅಂದರೆ ಅರ್ಥ ಕೂಡ ತಪ್ಪು ತಿಳ್ಕೋಬೇಡಿ. ಮೋಕ್ಷ ಅಂದರೆ ಎಲ್ಲಿಗೋ ಹೊಟ್ಟೋಗ್ಬಿಡ್ತೀವಿ ಅದು ಇದು ಅಂತ, ಆಹಾ, ಬದುಕಿರುವಾಗಲೇ ನಾನು ಮಾತಾಡ್ತಾ ಇರೋದೆಲ್ಲ ಜೀವನ್ಮುಕ್ತ ಲಕ್ಷಣಗಳನ್ನು ಕುರಿತು. ಬದುಕಿರುವಾಗಲೇ ಈ ಮೋಕ್ಷವನ್ನು ನಾವು ಅನುಭವಿಸಿ ಬಿಡಬೇಕು. ಇನ್ನೊಂದು ಸತ್ಮೇಲೆ ನೀವೇನಾಗ ಬೂದಿ ಆಗ್ತೀರ ಅಷ್ಟೇ, ಅಥವಾ ಮಣ್ಣಾಗ್ತೀರ, ಆಮೇಲೆ ಏನು ಅನುಭವಿಸೋದು? ಅದಕ್ಕೆ ಶಂಕರ ಭಗವತ್ಪಾದ ಹೇಳ್ತಾರೆ, ಅದನ್ನು ನಮಗೆ ಈಗ ಬದುಕಿರುವಾಗಲೇ ಈ ಮೋಕ್ಷದಿಂದ ಉಂಟಾಗುವ ಫಲ ಆನಂದ ಅಂತಿದೆ, ಏನು ಶಾಂತಿ ಅಂತಿದೆ ಅಂತ ಪಡೆದು ಬಿಡಬೇಕು. ಇದಕ್ಕೆ ದೇರ್ ಇಸ್ ನೋ ಪಾರ್ಟ್ನರ್ಶಿಪ್. ಇದು ಶೇರಿಂಗ್ ಅಲ್ಲ, ಇದು ಬಿಸ್ನೆಸ್ ಅಲ್ಲ, ಇದು ಕೊಂಡ್ಕೊಳ್ಳೋದಲ್ಲ, ಎಂಥದೋ ಅಲ್ಲ. ಇದನ್ನು ಯಾವುದರಿಂದಲೂ ಕೊಂಡ್ಕೊಳ್ಳೋಕ್ಕಾಗಲ್ಲ, ಕರ್ಮದಿಂದ ಇಲ್ಲ. ನೋಡಿ, ನಾ ಯೋಗೇನ, ಯೋಗದಿಂದ ಬರೋದಿಲ್ಲ ಇದು, ಅದಕ್ಕೋಸ್ಕರ ಹೇಳ್ತಾ ಇರೋದು. ನಾ ಸಾಂಖ್ಯೇನ, ಏನೂ ಮಾಡೋದ್ರಿಂದ ಬರೋದಿಲ್ಲ. ಬುದ್ಧಿಯೋಗದಿಂದಾಗಲಿ ಕರ್ಮಯೋಗದಿಂದಾಗಲಿ ಇದು ಬರುವುದಿಲ್ಲ. ಅಥವಾ ಯಾವುದೋ ಮಳೆ ಮೇಲೆ ನಿಂತ್ಕೊಳ್ಳೋದಿಂದ ಬರೋದಿಲ್ಲ, ದಾನದಿಂದ ಬರೋದಿಲ್ಲ. ಏನು ಕರ್ಮಗಳಲ್ಲಿ ಕರ್ಮದೆಲ್ಲ ಬರುತ್ತೆ, ದಾನ ಯಜ್ಞ ಯಾಗ ಎಲ್ಲ ಸೇರಿಸಿ ಕರ್ಮ, ಆ ಕರ್ಮಗಳಿಂದಲೂ ಬರೋದಿಲ್ಲ. ಇದು ಬರೋದೇನು? ಸದ್ವಿಚಾರೇನ, ನಿಮ್ಮಲ್ಲಿ ನೀವು ಇದನ್ನು ವಿಚಾರಿಸಿಕೊಳ್ಳತಕ್ಕದ್ದು. ಸದಾ ಎನ್ಕ್ವೈರಿ, ಸೆಲ್ಫ್ ಎನ್ಕ್ವೈರಿ, ನಾಟ್ ಅದರ್ಸ್. ಸೆಲ್ಫ್ ಎನ್ಕ್ವೈರಿ ಅಂದರೆ ಯುವರ್ ಸೆಲ್ಫ, ಹರ್ ಸೆಲ್ಫ, ಹಿಮ್ ಸೆಲ್ಫ ಅಲ್ಲ, ಜಸ್ಟ್ ಸೆಲ್ಫ್, ಇಟ್ಸ್ ಓನ್ಲಿ ಸೆಲ್ಫ್. ಅದನ್ನು ನೀವು ರಿಯಲೈಸ್ ಮಾಡಿಕೊಂಡ್ರೆ, ರಿಯಲೈಸ್ ಮಾಡ್ಕೊಳ್ಳೇಬೇಕು, ವಿಧಿನೇ ಇಲ್ಲ. ಮಾಡ್ಕೋತೀರಾ? ನೋಡೋಣ ನೋಡೋಣ ಅನ್ನಿ, ಆಪ್ಷನ್ ಇಟ್ಕೊಂಡಿರ್ಬೇಕು ಯಾವಾಗಲೂ. ಅದಲ್ವಾ, ಜಡ್ಜ್ಮೆಂಟ್ ಬೇರೆ, ಅಡ್ವೊಕೇಶನ್ ಬೇರೆ. ಅದಕ್ಕೆ ನೋಡೋಣ ಇವತ್ತು ಮುಂದಿನ ಶ್ಲೋಕವನ್ನು ಹೇಳ್ತಾರೆ ಗುರು ಹುಡುಗನಿಗೆ. ನೋಡಪ್ಪ, ಇದೆಲ್ಲದರಿಂದ ಆಗಲ್ಲ, ಬ್ರಹ್ಮ ಆತ್ಮ ಐಕ್ಯ ಬೋಧ. ಇವಾಗ ನಮಗೆ ಯಾಕದನ್ನು ಆ ಥರ ಬ್ರಹ್ಮ ಆತ್ಮ ಐಕ್ಯ ಅನ್ನೋದು ಬೇರೆ ಹೇಳಿದ್ದಾರೆ ಅನ್ನೋದು ಹೇಳ್ಬಿಟ್ಟಿರ್ತೀನಿ, ತಿಳ್ಕೊಂಡಿದ್ದೆ. ಇವಾಗ ನಮ್ಮ ದೃಷ್ಟಿಯಲ್ಲಿ ಏನಿದೆ ಅಂದರೆ, ಭಗವಂತ ಬೇರೆ, ನಾವು ಬೇರೆ. ನಾವು ಬೇರೆ ಎನ್ನುವಾಗ ನಾವೆಲ್ಲರೂ ಬೇರೆ 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 ಬೇರೆ.
ಮರವೂ ಬೇರೆ ನೋಡಿ. ನಮ್ಗೆ ಏನೇನು ಕಾಣ್ತಾ ಇದೆಯೋ ಎಲ್ಲವೂ ನಾನತ್ವ ನೋಡಿ. ಈ ನಾನತ್ವವು ನಮಗೆ ಬೇರೆ 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 ಕಾಣ್ತಾ ಇದೆ, ಹೌದಲ್ವೋ? ಆದರೆ ಬ್ರಹ್ಮ ಆತ್ಮ ಏಕಃ ನೋಡಿ, ಶಾಸ್ತ್ರ ಹೇಳುತ್ತೆ ಇದೆಲ್ಲವೂ ಒಂದೇ ಅಂತ. ಹಾಗೆ ನನಗೆ ಜ್ಞಾನ ಬರಬೇಕಾದ್ರೆ ಈಗ ನನಗೆ ನಾನತ್ವದಲ್ಲಿ ಏನಿದೆ ಭಾವ ಇದೆ ಅದು ಹೋಗ್ಬೇಕೋ ಬೇಡವೋ? ಹೋಗ್ಬೇಕೋ. ಅದು ಹೋಗಕ್ಕೆ ಏನ್ ಬೇಕೋ ಅದಕ್ಕೆ ಇಷ್ಟು ಸರ್ಕಸ್ ಲೆಕ್ಕ ಹಾಕೊಳ್ಳಿ. ಯಾರು ನಾವು ಯಾವ್ದಾದ್ರು ಸ್ವೀಟ್ ಗೊತ್ತಿಲ್ಲದೆ ಕೊಟ್ಟಾಗ ತಿಂದ್ಬಿಟ್ಟು ಆಮೇಲೆ ಕೇಳ್ತಾರೆ ಯಾವ್ದ್ರಿಂದ ಮಾಡಿದ್ದೀರಿ ಅಂತ, ತುಂಬ ಚೆನ್ನಾಗಿದೆ, ಏನು ಯಾರು ಮಾಡಿದಿರಿ, ಆಮೇಲೆ ಅಳತೆ ಏನು, ಒಂದಕ್ಕೆ ಎರಡ ಎರಡಕ್ಕೆ ಮೂರ, ಏನಾಗಂದ್ರೆ ಕಪ್ಪು ಲೆಕ್ಕ ತಾ ನೀವು ಹೇಳೋದು, ಹಾಂ, ಒಂದು ಕಡಲೆ ಹಿಟ್ಟಿಗೆ ಮೂರು ಸಕ್ಕರೆನಾ, ಮೂರು ಕಡಲೆ ಹಿಟ್ಟಿಗೆ ಒಂದು ಸಕ್ಕರೆ ಅಂತ, ಅದೇನು ಆ ಥರ ಸಕ್ಕರೆನಾ, ಏನು ಸೆವೆನ್ ಕಪ್ಪು ಅಲ್ಲ, ಸೆವೆನ್ ಕಪ್ಪು, ಏಯ್ಟ್ ಕಪ್ಪು, ನೈನ್ ಕಪ್ಪು, ನೀವು ಹೇಗೆ ಮಾಡಿದ್ರೆ ಹಾಗೆ. ನಾನತ್ವ, ಆದರೆ ನಾನತ್ವದಲ್ಲಿ ನಮಗಿರತಕ್ಕಂಥ ಏನಿದೆ ವೇದ ಜ್ಞಾನ ಏನಿದೆ ಆ ಜ್ಞಾನ ಹೋದರೆ ನಿಮಗೆ ಇದೆಲ್ಲವೂ ಕೂಡ ನಿಚ್ಚಳವಾಗಿದೆ. ಇವತ್ತು ನಿಮಗೆ ಅದರಿಗೆ ಸ್ವಲ್ಪ ಬೆಳಕು ಕಾಣುತ್ತೆ ಇವತ್ತಿನ ಶ್ಲೋಕದಲ್ಲಿ. ಅದಕ್ಕೇ ಯಾವಾಗ ಬೆಳಕು ಬರುತ್ತೋ ಜನ ಕಮ್ಮಿ ಇರ್ತಾರೆ ಭಾಳ. ಇದೆಲ್ಲ ಏನು ಗೊತ್ತಾ, ಪ್ರಾಪ್ತವಾಗೋದೆ ಇಂಥ ದಿವಸ ಅಂತ ಹೇಳಕ್ಕೆ ಬರೋದಿಲ್ಲ, ಯಾವಾಗಲೋ ಎಲ್ಲ ಆಗ್ಬಿಡುತ್ತೆ. ಅದೆಲ್ಲ ಸ್ವಾನುಭವದಿಂದ ಬರತಕ್ಕಂಥ ಪ್ರಜ್ಞೆ ಅದು. ಅದಕ್ಕೋಸ್ಕರ ಇವತ್ತು ಅದನ್ನು ಮುಂದುವರೆದು ಇದನ್ನು ಶಂಕರ ಭಗವತ್ಪಾದರು ಶಿಷ್ಯನಿಗೆ ಹೇಳ್ತಾರೆ. ನೋಡಪ್ಪ ಶಿಷ್ಯ ಏನಿದೆ ಅಂದರೆ ಐವತ್ತೇಳು ವೀಣಾಯ ರೂಪ ಸೌಂದರ್ಯಂ ತಂತ್ರಿ ವಾದನ ಸೌಷ್ಠವಂ ಪ್ರಜಾರಂಜನ ಮಾತ್ರಂ ತತ್ ನ ಸಾಮ್ರಾಜ್ಯಾಯ ಕಲ್ಪತೆ ವೀಣಾಯ ರೂಪ ಸೌಂದರ್ಯಂ ವೀಣಾಯ ರೂಪ ಸೌಂದರ್ಯಂ ತಂತ್ರಿ ವಾದನ ಸೌಷ್ಠವಂ ತಂತ್ರಿ ವಾದನ ಸೌಷ್ಠವಂ ಪ್ರಜಾರಂಜನ ಮಾತ್ರಂ ತತ್ ಪ್ರಜಾರಂಜನ ಮಾತ್ರಂ ತತ್ ನ ಸಾಮ್ರಾಜ್ಯಾಯ ಕಲ್ಪತೆ ನ ಸಾಮ್ರಾಜ್ಯಾಯ ಕಲ್ಪತೆ. ಇನ್ನೊಂದು ತಮಾಷೆ ಏನಂದ್ರೆ, ನೀವು ನಿಜವಾಗಲೂ ಎಲ್ಲ ಧರ್ಮ ಗ್ರಂಥಗಳನ್ನು ಅವಲೋಕನ ಮಾಡಿದ್ರೆ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ನಮ್ಮ ಭಾರತೀಯ ಸಂಹಿತೆಗಳಲ್ಲಿ ಬೇಕಾದಷ್ಟು ಜನ ಬೇಕಾದಷ್ಟು ಥರ ವ್ಯಾಖ್ಯಾನಗಳು ಮಾಡಿದ್ದಾರೆ. ಆದರೆ ನೀವು ಏನಾದರೂ ಓದಿ ಏನಾದ್ರು ಮಾಡ್ಕೊಂಡು ಬನ್ನಿ, ಶ್ರೀ ಶ್ರೀ ಶಂಕರ ಭಗವತ್ಪಾದರು ಆದಿಗುರುಗಳು ಏನು ಶ್ಲೋಕಗಳನ್ನು ರಚನೆ ಮಾಡಿದ್ದಾರೆ, ಅವರು ಕೊಟ್ಟಿರೋ ದೃಷ್ಟಾಂತಗಳಿದೆ, ಅಷ್ಟೊಂದು ಲಾಲಿತ್ಯಪೂರ್ಣವಾದ, ಅಷ್ಟೊಂದು ಸರಳವಾದ, ಬೇಕೇ ಆಗಿರತಕ್ಕಂಥ ನಿಜರವ್ರಿಗೂ ಯಾರೂ ಬರದೇ ಇಲ್ಲ. ನಾನು ನನ್ನ ಅಧ್ಯಯನದ ಪ್ರಕಾರ ಎಲ್ಲ ಆಚಾರ್ಯರು ಬರೆದಿದ್ದಾರೆ, ಏನು ಶಬ್ದವೇ ಅರ್ಥ ಆಗಲ್ಲ, ಏನೋ ಒಂಥರ, ಅದಕ್ಕೆ ಇದಕ್ಕೆ ಹೊಂದಾಣಿಕೆನೇ ಇಲ್ವೇನೋ ಅನ್ಸುತ್ತೆ, ಇನ್ನೇನೋ ಬರುವಂಥ ತುರುಕದಾಗಿರುತ್ತೆ, ಒಂದು ಹೇಳೋದಕ್ಕೆ ಇನ್ನಾಲ್ಕು ಹೊಸ ಪದ ಸೇರಿಸ್ತಾರೆ, ಹಳೆಯದೇ ಅರ್ಥ ಆಗಲ್ಲ ಹೊಸ ಬೇರೆ. ಆದರೆ ಶಂಕರ ಭಗವತ್ಪಾದರು ಆಗಲ್ಲ, ಸ್ವಲ್ಪ ನಿಮಗೆ ನಿಮ್ಮ ನಿಮ್ಮ ಭಾಷೆಗಳು, ಭಾರತೀಯದ 13 ಭಾಷೆಗಳಲ್ಲಿ ಯಾವುದಾದ್ರೂ ಭಾಷೆಯವರಾಗಿರಿ ನೀವು, ಅದರೊಳಗಡೆ ಯಾವುದಾದ್ರೂ ಒಂದು ಶಬ್ದ ಲಗತ್ತಿಸಿರುತ್ತೆ ಅವ್ರ ಶ್ಲೋಕದಲ್ಲಿ. ಆಮೇಲೆ ಒಂದಾಗತ್ತೆ ಒಂದು ಸ್ವಲ್ಪ ಎರಡು ಸತಿ ಓದ್ಕೊಂಡ್ಬಿಟ್ರೆ ಆ ಶ್ಲೋಕ ನಿಮಗೆ ಶಬ್ದಾರ್ಥ ಅರ್ಥ ಆಗ್ಬಿಡುತ್ತೆ. ಅಷ್ಟು ಸರಳವಾಗಿದೆ, ಅಷ್ಟೊಂದು ಸುಂದರವಾಗಿದೆ, ಅವರು ಕೊಡುವ ಉದಾಹರಣೆಗಳು ದೃಷ್ಟಾಂತಗಳು ಮಾತ್ರ ಯಾರು ಪಡಕ್ಕೆ ಆಗಲ್ಲ. ಅಷ್ಟೊಂದು ಸಾಹಿತ್ಯಪೂರ್ಣವಾಗಿರತಕ್ಕಂಥ ಆ ಮಹಾಪುರುಷರು ಮಹಾತ್ಮರು ನಮ್ಮ ದೇಶದ ಮಹಾತ್ಮರಾಗಿದ್ದರು, ನಮಗೆ ಆದಿಗುರುಗಳಾಗಿದ್ದರು ಅಂತ ತಿಳ್ಕೊಳ್ಳೋದೇ ಒಂದು ದೊಡ್ಡ ಹೆಮ್ಮೆಯ ವಿಚಾರ. ಅದರಿಂದ ಅವರ ಭಾಷೆಗಳಲ್ಲಿರ್ತಕ್ಕಂಥ ಲಾಲಿತ್ಯವನ್ನು ಈ ಶ್ಲೋಕದಲ್ಲಿ ಅದೆಷ್ಟು ಚಂದದಲ್ಲಿ ದೃಷ್ಟಾಂತವನ್ನು ಕೊಡ್ತಾರೆ, ಪುಟ್ಟ ಮಕ್ಕಳಿಗೆ ಅರ್ಥ ಆಗುವಾಗ ಹೇಳ್ತಾರೆ. ಬೇರೆಯವ್ರು ಇನ್ನಷ್ಟು ಕನ್ಫ್ಯೂಷನ್ ಮಾಡ್ತಾರೆ, ನೀವು ಯಾರ್ದಾದ್ರು ಬೇರೆ ಆಚಾರಗಳು ಯಾರ್ದಾದ್ರು ಓದಿ, ಎಲ್ಲವೂ ಏನೋ ಒಂಥರ ಇರುತ್ತೆ, ಹೌದಲ್ವೋ? ಬೇರೆ ಇನ್ಯಾವುದಾದ್ರು ಹೋದ್ರೆ ನೀವು ತಪ್ಪು ಮಾಡಿದ್ದೀರಾ, ಬನ್ನಿ ಬನ್ನಿ, ಏನು ಮಾಡಿ, ಈ ಹುಂಡಿಗೆ ದುಡ್ಡು ಹಾಕ್ಬಿಡಿ, ನಾಳೆಯಿಂದ ಹೊಸ ತಪ್ಪು ಮಾಡಿ, ಹೌದಲ್ವ? ಇಲ್ಲಿ ಈ ವೇದಾಂತದ ಮೂಲಕ ಹೋಗುವಾಗ ನೀವು ತಪ್ಪು ಸರಿ ಅನ್ನೋದು ಎಲ್ಲಯ್ಯ ಇದೆ ಅಂತ ಕೇಳುತ್ತೆ ವೇದಾಂತ. ತಪ್ಪು ಸರಿ ಅನ್ನೋದು ನಿನ್ನಲ್ಲಿದೆಯಪ್ಪ, ನೀನು ಮಾಡೋದು ನಿನಗೆ ಬೇಕೋ ಬೇಡವೋ ನೀನು ನಿರ್ಣಯ ಮಾಡ್ಕೊಳ್ಳೋದಾದರೆ ಅದು ತಪ್ಪೋ ಸರಿಯೋ ನಿಮಗೆ ಗೊತ್ತಾಗುತ್ತೆ. ಸರಿ, ಜಗತ್ತಲ್ಲಿ ಯಾವುದೋ ತಪ್ಪು ಸರಿ ಅಂತ ಇರೋದಿಲ್ಲ. ಯಾರನ್ನೂ ನಾವೆಂದೂ ಇದು ತಪ್ಪು ಇದು ಸರಿ ಅಂತ ಹಂಗಿಸೋದು ಅಗಳೋದು ಮಾಡಬೇಕಾದ ಏನನ್ನ ಸ್ಥಿತಿನೂ ಇಲ್ಲ. ಅವ್ರವ್ರಿಗೆ ಯಾವ್ದು ಅನುಕೂಲ ಅದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದಾವುದಕ್ಕೂ ಈಗ ಹೇಳ್ತಾ ಇರೋ ವೇದಾಂತಕ್ಕೂ ಬ್ರಹ್ಮಾತ್ಮಕ್ಕೂ
ದೈಕದ ಬೋಧನೆಗೂ ಯಾವ ಸಂಬಂಧವೂ ಇಲ್ಲ, ಈ ಜ್ಞಾನಕ್ಕೆ ಸಂಬಂಧ ಇಲ್ಲ. ಬ್ರಹ್ಮದ ಆತ್ಮದ ಐಕ್ಯದ ಬೋಧ ಜ್ಞಾನ ನೋಡಿ, ಈಗ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಿಮ್ಗೆ ಏನರ್ಥ ಆಗುತ್ತೆ, ಬ್ರಹ್ಮದ ಜ್ಞಾನ, ಆತ್ಮದ ಜ್ಞಾನ, ಐಕ್ಯದ ಜ್ಞಾನ ಅಂದ್ರೆ ಬೋಧ ಅಂದ್ರೆ ಜ್ಞಾನ. ಅದೆಲ್ಲದರೂ ಬಿಡಿಸಿ 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 ಒಳ್ಳೆ ಸುಲಿದ ಬಾಳೆಯ ಹಣ್ಣಿನಂದದಿ ನಿಮಗೆ ಕೊಡೋದಕ್ಕೆ ಆಚಾರ್ಯರು ಖಂಡಿತ ಸಿದ್ಧ ಇದ್ದಾರೆ, ರೆಡಿ ಇದ್ದಾರೆ. ನಾವು ಅದಕ್ಕೆ ಹೋಗ್ಬೇಕು. ಅದಕ್ಕೆ ಒಳಗಡೆ ಹೋಗಕ್ಕಿಂತ ಮುಂಚೆ ನಿಮಗೆ ಒಂದು ನಿಶ್ಚಲವಾಗಿ ಒಂದು ದಿಗ್ದರ್ಶನವನ್ನು, ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಅದೊಂದು ಜ್ಞಾನವನ್ನು ಬಿಟ್ಟು ಬೇರೆ ಏನನ್ನು ನೆಚ್ಚಿಕೊಂಡರೂ ಮಗು ಈ ಜಗತ್ತಿನಲ್ಲಿ ನೀನು ನರಳುತ್ತೀಯ. ಯಾವುದರಿಂದ? ಶೋಕದಿಂದ, ಮೋಹದಿಂದ, ಭಯದಿಂದ, ನಾಳೆಯ ಭಯದಿಂದಲೋ, ನೆನ್ನೆಯ ನೆನಪಿನ ಶೋಕದಿಂದಲೋ, ಇವತ್ತು ಅಂಟಿಕೊಂಡಿರುವ ಮೋಹದಿಂದಲೋ ನರಳ್ತಾ ಇದೆಯಾ? ಈ ಮೂರು ಕ್ಲೇಶಗಳಿಂದಲೂ ಬಿಡಿಸ್ಕೊಳ್ಬೇಕು. ಅವಿದ್ಯಾ, ಕಾಮ, ಕರ್ಮ, ಆದಿ ನೋಡಿ, ಅವೆಲ್ಲೂ ಪಂಚಕ್ಲೇಶಗಳಲ್ಲಿ ಬಂತು ಅಂತ ನಿಮ್ಗೆ ಹೇಳಿದೀವಲ್ಲ. ಆ ಕ್ಲೇಶಗಳಿಂದ ನಮಗೆ ಯಾವಾಗ ಗೊತ್ತಾಗಬೇಕು? ನಮಗೆ ಈಗಲೇನೆ, ಆಮೇಲೆನ ನಮ್ಗೆ ಅದರಿಂದ ಬಿಡುಗಡೆ ಯಾವಾಗ ಬೇಕು ನಮಗೆ? ಈಗ. ನಿಮ್ಗೆ ಹೊಟ್ಟೆ ಹಸಿತಿರೋದು ಯಾವಾಗ? ಊಟ ಯಾವಾಗ ಬೇಕು? ಅದೇ ಥರನೇ ಇದು. ಯು ಬಿ ಸೀರಿಯಸ್ ಆನ್ ದಿಸ್ ಸಬ್ಜೆಕ್ಟ್. ನೀವು ಸೀರಿಯಸ್ ಆಗ್ಬಿಟ್ರೆ, ಅಂದರೆ ಸಿನ್ಸಿಯರ್ ಆಗ್ಬಿಟ್ರೆ ಸೀರಿಯಸ್ನೆಸ್ ಬರುತ್ತೆ. ಹೌದಲ್ಲ, ನಾನು ಯಾಕೆ ಒದ್ದಾಡ್ತಾ ಇದ್ದೀನಿ? ಸಿ, ನಾನು ಒದ್ದಾಡ್ತಾ ಇರೋದು ನನ್ನ ಅಜ್ಞಾನದಿಂದಲೇ ಹೊರತು ಬೇರೆ ಯಾರಿಂದಲೂ ಯಾವುದರಿಂದಲೂ ಅಲ್ಲವೇ ಅಲ್ಲ. ಹೌದಲ್ವಾ? ಆದರೆ ಕಷ್ಟ ಒಪ್ಕೊಳ್ಳೋಕ್ಕೆ. ಇಲ್ಲ, ನೀವು ಹಾಗೇಳ್ಬಿಡಿ, ನಮ್ಮಲ್ಲಿ ನಾನು ಏನೇನೋ ಮಾಡಿದ್ರು ನಾನು ಹೀಗಿರೋಕ್ಕೆ ಬಿಡದೇ ಇಲ್ಲ. ಅವರು ನೀವು ಹೀಗಿದ್ದೀರಾ ಅಂತ ಅವ್ರಿಗೆ ಗೊತ್ತೇ ಇರಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಅಜ್ಞಾನಿಗಳು, ನೀವು ಜ್ಞಾನದಲ್ಲಿ ಇರುತ್ತೆ ಅವ್ರಿಗೆ ಗೊತ್ತಿರಲಿ. ನೀವು ಹೇಳಕ್ ಹೋಗ್ತೀರಾ ಭಗವದ್ಗೀತೆಯಲ್ಲಿ ಏನು ಹೇಳಿ ಗೊತ್ತಾ ನಿಮ್ಗೆ? ಏ ಹೋಗ ಅಂತ, ನಿಮ್ಗೆ ತಾವತನೇ ಬೇಡ. ಅದು ಒಂದು ಒಬ್ಬೊಬ್ಬರಿಗೂ ಇದು ಹೇಳ್ತಾ ಇರೋ ತತ್ವ ಹೇಳ್ತಾ ಇರೋದು ನಿಮಗೋಸ್ಕರ, ಇನ್ನೊಬ್ರಿಗೋಸ್ಕರ ಅಲ್ಲ ಅಂತ ಅರ್ಥ. ಅದಕ್ಕೆ ಒಂದು ಸುಂದರವಾದ ಉದಾಹರಣೆಯನ್ನು ಕೊಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಇದರೊಳಗಡೆನೆ ನಮಗೆ ತತ್ವ ಗೊತ್ತಾಗ್ಬಿಡ್ಬೇಕು. ಅಷ್ಟು ಸುಲಭ ಗೊತ್ತಾಗಲ್ಲ, ಅದಕ್ಕೋಸ್ಕರ ಗ್ರಂಥ ಇಷ್ಟು ಗಾತ್ರ ಆಗುತ್ತೆ. ನೋಡಿ, ವೀಣೆಯನ್ನು ನೋಡಿದರೆ ವೀಣೆ ಹೇಗಿದೆ, ಸುಂದರವಾಗಿದೆ. ವೀಣೆಯ ರೂಪ, ಅದರ ಸೌಂದರ್ಯ, ಆ ತಂತಿಗಳು, ಅದಕ್ಕಿರುವ ಬಣ್ಣ, ಎರಡು ಕಡೆನೂ ಬುರುಡೆ, ಅದು ಅಲ್ವ? ಈ ಕಡೆ ಒಂದು ಚಿಕ್ಕ ಬುರುಡೆ, ಆ ಕಡೆ ಒಂದು ದೊಡ್ಡ ಬುರುಡೆ, ಮಧ್ಯ ಒಂದು, ಇದೊಂದು ಬುರುಡೆ, ಇದೊಂದು ಬುರುಡೆ, ಮಧ್ಯ ಇದು. ಮನುಷ್ಯನ ಶರೀರವೇ ವೀಣೆ, ಹೌದಾ? ಆದರೆ ಈ ವೀಣೆನಲ್ಲಿ ಇದನ್ನು ಅರ್ಥ ಮಾಡ್ಕೋಬೇಕು. ಈ ವೀಣೆಯ ಸೌಂದರ್ಯವನ್ನು, ಇದನ್ನು ನುಡಿಸುವವನು ಇದಾನಲ್ಲ, ತಂತ್ರಿ ವಾದನ ಮಾಡೋನಿಲ್ಲ, ನಾ ವೀಣಾ ವಾದಕ ಇದಾನಲ್ಲ, ಅವನು ನುಡಿಸ್ತಾನೆ. ಇಲ್ಲಿ ಕೂತ್ಕೊಂಡು ನಾವೆಲ್ಲರೂ ಅಲ್ಲಿ ಕೂತಿದ್ದೀವಿ. ವಾ, ಮೋಹನ ರಾಗ, ಆಹಾ, ಹೌದಾ? ಹೇಗಿದೆ? ತುಂಬ ಚೆನ್ನಾಗಿದೆ. ಶಂಕರಾಭರಣ, ವಾ ವಾ, ಕಲ್ಯಾಣಿ, ವಾ. ಹೇ, ನಿಮಗೆಲ್ಲ ಹೇಗೆ ಗೊತ್ತು ಅಂತ ನೀವು ಕೇಳ್ಬೋದು. ರಾಗಗಳು ಗೊತ್ತಷ್ಟೆ, ರಾಗ ಹರಕ್ಕೂ ಗೊತ್ತು. ಆದರೆ ನಿಮ್ಗೆ ಈಗಲೇ ಹಿಂಸೆ ಮಾಡಬಾರ್ದು ಅಂತ ಸುಮ್ಮನಿದ್ದೀನಿ. ಹೌದಲ್ವ? ವೀಣೆಯನ್ನು ನುಡಿಸುವಾಗ ನಮಗೆ ಒಂದೊಂದು ರಾಗಗಳು, ಒಂದು ಅವ್ರು ಹೇಳತಕ್ಕಂಥ ಇದಕ್ಕಳು ಸಾಹಿತ್ಯ ಗೊತ್ತಿಲ್ಲದೆ ಇದ್ದರೂ ರಾಗದ ಮೋಡಿಗೆ ಕೇಳ, ಯಾವ ರಾಗ ಗೊತ್ತಿಲ್ಲಪ್ಪ ಬೇಕಾದ್ರೆ, ಆದರೆ ಮೋಡಿ ಮಾಡಿದಂಥದ್ದೇ ತಲೆದೂಗುತ್ತೇವೆ. ಹೌದಲ್ವ? ಅವನು ಎಷ್ಟು ಚೆನ್ನಾಗಿ ನುಡಿಸಿದ್ರು, ಒನ್ಸ್ ಮೋರ್ ಅಂತ ಹೇಳ್ತೀವಿ. ತಿರ್ಗಾ ನುಡಿಸ್ತಾರೆ ಅವರು, ಹೌದಲ್ಲ? ಎಂದರೋ ಮಹಾನುಭಾವಲು ಆಯಿತು, ಹೌದಾ? ತಿರ್ಗಾ ಭಾಗ್ಯದ ಲಕ್ಷ್ಮಿ ಇನ್ನೊಂದ್ಸತಿ, ಯಾಕೆ ಇಷ್ಟನಲ್ಲ ಅದನ್ನಾದ್ರು ಕೇಳ್ಕೊಂಡು ನಮ್ಮನೆಗೆ ಬಂದ್ಬಿಡಲಿ, ಬರಲ್ಲ. ನುಡಿಸಿದ್ದವರು ನಿಮ್ಮನೆಗೆ ಹಾಕ್ಬಿಡ್ತಾಳೆ ಲಕ್ಷ್ಮಿ, ಅವ್ರ ಮನೆಗೆ ಹೋಗ್ತಾಳೆ. ಹೌದಲ್ವಾ? ಹಾಗೆ ನುಡಿಸುವಾಗ ಅವನು ನುಡಿಸಿದಂಥ ಆ ಚಾತುರ್ಯ ಏನಿದೆ, ಚಾಣಕ್ಯತನ ಏನಿದೆ, ಅವ್ರಿಗಿರತಕ್ಕಂಥ ನೈಪುಣ್ಯ ಏನಿದೆ ಸಂಗೀತದಲ್ಲಿ, ಅದೆಲ್ಲ ಪ್ರದರ್ಶನಗೊಂಡರೂ ಕೂಡ ಅದು ಏನಾಗುತ್ತದೆ? ಪ್ರಜಾರಂಜನ ಮಾತ್ರ ನ ಸಾಮ್ರಾಜ್ಯಾಯ ಕಲ್ಪತೆ. ಪ್ರಜಾರಂಜನ ಮಾತ್ರ, ಆ ಕಾಲದಲ್ಲಿ ಆ ಕ್ಷಣದಲ್ಲಿ ನಿಮಗೆ ಪ್ರಜಾರಂಜನ ಅಂದರೆ ನಮ್ಮ ಮನಸ್ಸಿಗೆ ಮುದ ನೀಡುವ ತಾತ್ಕಾಲಿಕವಾದ ರಂಜನೆ ಆಗುತ್ತೆ ಹೊರತು ಅದು ನಿಮಗೆ ಯಾವ ನಿಮ್ಮ ನಿಮ್ಮ ಇರತಕ್ಕಂಥ ಕ್ಲೇಶಗಳಿಂದಲೂ ಅದು ಬಿಡುಗಡೆಗೊಳಿಸೋದಿಲ್ಲ ಎಂದು. ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ, ತಲೆ ತುಂಬೋದು ಹೋಗ್ಬೋದು. ಮನೇಲಿ ತಿರ್ಗಾ ನೀವು ಕುಕ್ಕರ್ ಇಡೋ, ಅಯ್ಯೋ ಸಂಗೀತ ಕೇಳೋ ಚೆನ್ನಾಗಿ, ಇಲ್ಲಿ ಬಂದರೆ ತಿರ್ಗಾ ಇದೆ ಹಾಳಾದ ಅಡುಗೆ ಮನೆ ಸುಡಾದು, ಇದು ತಿರ್ಗಾ ಬೇಯಿಸ್ಬೇಕು, ಇವ್ರದ್ದೆಲ್ಲ ಒಂದು ಕಾಟ, ಮನೆ ತುಂಬ ಜನ, ಅತ್ತೆ ಮಾವ, ಅತ್ತೆಗೆ ಬಿಸಿಯಾಗಿರೋದು ಆಗಬೇಕು, ಬೆಳಗ್ಗೆ ಅನ್ನ ಬಡಿಸೋಣ ಅಂದರೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ತಿರ್ಗಾ ನೀರು ಚುಮ್ಸ್ಕಿ ಮೆತ್ತಗೆ ಮಾಡಿ ತಿರ್ಗಾ ಕುಕ್ಕರ್ ಅದನ್ನೇ ಏನಾದ್ರು ಟ್ರಿಕ್ ಮಾಡಬೇಕಲ್ಲ. ಹೌದಾ? ಇಲ್ಲಿವರೆಗೂ ನೀವು ಕೇಳಿ ಸಂಗೀತ ಯಾವ ರಾಗವೋ ಏನು ಕತ್ತೆಯೋ ಏನೋ ಟಿ 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 ಅಂತಿದ್ದ, ಅವಾಗಲೇ ನಿಮಗೆ ಬೇಜಾರೇ ಬಂದ್ಬಿಡ್ತು. ಹೌದಲ್ವಾ? ಪ್ರಜಾರಂಜನ ಮಾತ್ರ. ಇನ್ನೂ ಅಂತ ನಿಮ್ಗೆ ನಿಜ ಹೇಳಬೇಕು ಅಂದರೆ, ಯಾಕೆ ಆ ಪ್ರಜಾರಂಜನವನ್ನು ಹಾಗೆ ಹೇಳಿದ್ದಾರೆ ಅಂದರೆ, ನಿಮಗೆ ಆಗ ಮುದ ನೀಡತಕ್ಕಂಥ ವಾದಕ ವೀಣೆ ಅಲ್ಲಿರತಕ್ಕಂಥದ್ದು ಕೂಡ ಆ ಕ್ಷಣದ್ದು ಮಾತ್ರ. ಹೇಗೆ ಎನ್ನಿ?
ತುಂಬಾ ಚೆನ್ನಾಗಿ ಭಾಗ್ಯದ ಲಕ್ಷ್ಮಿ ಬರ್ತಾರೆ ಅಂತ ಹೇಳಿ ಕೂಡಿಸ್ಬಿಟ್ಟು ಎರಡು ಕಡೆದು ಬಾಗ್ಲಾಕ್ಬಿಡೋದು. ಒಂದ್ಸತಿ ಆಯ್ತು ಭಾಗ್ಯದ ಲಕ್ಷ್ಮಿ, ಓ ಹೌದ್ರಿ, ಎರಡಾಯ್ತು, ಮೂರು, ನಾಲ್ಕು, ಐದು, ಆರು, ತಿರ್ಗಾ ಭಾಗ್ಯದ ನೀವೇನ್ ಮಾಡ್ತೀರಿ? ಆ ಬಾಗಲ್ ತೆಗಿಯಪ್ಪ, ಅವನು ಹೋಗ್ಲಿ ಆಚೆ. ಹೌದಾ? ಮೊದಲನೇ ಸತಿ ತುಂಬಾ ಚಂದವೆಂದು ಅಂದ ನೀನೇ, ಐದನೇ ಸತಿನ ಆರನೇ ಸತಿ ಕಾಯಿ ಭಾಗ್ಯದ ಲಕ್ಷ್ಮಿ ಬಿಟ್ಟು ಹೋಗಮ್ಮ ಲಕ್ಷ್ಮಿ ಅಂತ ಏನಾದ್ರು ಇದ್ರೆ ಬಾರ್ತೀರಿ ಅಂತ. ಯಾಕೆ? ಯಾಕೆ ಅಂದ್ರೆ ಲಾ ಆಫ್ ಡಿಮಿನಿಷಿಂಗ್ ಯುಟಿಲಿಟಿ. ಮನುಷ್ಯನಿಗೆ ಎಲ್ಲ ಸೌಖ್ಯಗಳು ಕೇಳು ಪ್ರತಿಯೊಂದು ಕೂಡ ಕಾಲಕಾಲದಲ್ಲಿ ಸವೆದು ಹೋಗುತ್ತದೆ. ಅದಕ್ಕೋಸ್ಕರ ಎಲ್ಲವೂ ಹಾಗೆ. ಹೌದಾ? ಇದು ಜ್ಞಾನ. ಈ ಜ್ಞಾನ ಬೇಕು ನಮಗೆ. ಅದಕ್ಕೆ ಅದು ಪ್ರಜಾರಂಜನ ಮಾತ್ರ. ಅಕಸ್ಮಾತ್ ಇವತ್ತು ವೀಣಾವಾದನ ಇಲ್ಲಿ ಇದೆ, ಬಂದಿದ್ದೀರಾ, ಖುಷಿಯ ಕೊಟ್ಟಿದ್ದೀರಾ, ನಾಳೆನೂ ಇಷ್ಟಕ್ಕೆ ಬನ್ನಿ, ಇವ್ರದೇ ಇದೆ ಅಂದ್ರೆ ನಾಳೆನೂ ಬರ್ತೀರಾ? ಅದೇ ಕೀರ್ತನೆಗಳು, ನಾಡಿದ್ದು ಅದೇ ಕೀರ್ತನೆಗಳು, ಹೀಗೆ ಒಂದು ವಾರ ಆಗುತ್ತೆ. ಆಮೇಲೆ ಏನ್ ಹೇಳ್ತೀರಾ? ಅದೇ ರೀ, ಮೊದಲೊಂದು ಆಲಪ್ನೇನಾ, ಆಮೇಲೆ ಒಂದು ಸ್ವರಬದ್ವ ಹಾಡ್ತಾರಾ, ಆಮೇಲೆ ಕೊನೆಯಲ್ಲಿ ಭೋಗ ಅದು ಆ ಭೋಗ ಅದು ಅದು ಬಾಕ್ಬಿಡ್ತಾರಾ, ಕೊನೆಯಲ್ಲಿ ಏನು ಬರ್ತಾರೆ? ಭಾಗ್ಯದ ಲಕ್ಷ್ಮಿ. ಯಾಕೆ ಹೋಗ್ತೀರಾ? ಅಲ್ಲಿ ಹೋಗೋಣ ಬಂಡಿ, ಏನಿದೆ ಅಲ್ಲಿ? ಅಲ್ಲಿ ಊಟ ಇದೆ ರೀ. ಮನೋರಂಜನೆ, ಪ್ರಜಾರಂಜನೆ ಅಂದರೆ ಮನೋರಂಜನೆ, ಪ್ರಜಾ ಅಂದರೆ ಮನೋರಂಜನೆ ಮಾತ್ರ. ಇದು ಯಾವುದೇ ಸಾಮ್ರಾಜ್ಯವನ್ನು ಕೊಡಿಸುವುದಿಲ್ಲ. ನೋಡಿ, ಸಾಮ್ರಾಜ್ಯ ಅಂತ ಪದವನ್ನು ಬಳಸಿದ್ದಾರೆ. ಇದು ಭಾಳ 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 ಮುಖ್ಯವಾಗಿರೋದು ಪದ ಈ ಶ್ಲೋಕದಲ್ಲಿ. ಸಾಮ್ರಾಜ್ಯ ಅಂತ ನಮ್ಮ ವೇದಾಂತದಲ್ಲಿ ಯಾದಿಕಪ್ಪ ಅಂತಾರೆ ನೋಡಿ. ವೇದಾಂತದಲ್ಲಿ ಸಾಮ್ರಾಜ್ಯ ಅಂತ ಪದ ಬಳಸಿರೋದು ಹೃದಯ ಸಾಮ್ರಾಜ್ಯವನ್ನು ಕುರಿತು, ಬೇರೆ ಸಾಮ್ರಾಜ್ಯ ಅಲ್ಲ ನೋಡಿ. ಸಮನಾಗಿರುವ ರಾಜ್ಯ ನೋಡಿ, ಸಮನಾಗಿರುವ ರಾಜ್ಯ ಅಂದರೆ ನಿಮಗೆ ಯಾವುದರ ಮೇಲೆ ಒಡೆತನ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಿಮ್ಮ ಮೇಲೆ, ನಿಮ್ಮ ಹೃದಯದ ಮೇಲೆ, ನಿಮ್ಮ ಭಾವಗಳ ಮೇಲೆ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಹಕ್ಕು ಅನಭಿಷಕ್ತ ರಾಜರಾಗಿ ಮೆರೆಯುವ ನೀವು ಸಾಧ್ಯತೆ ಖಂಡಿತ ಇದೆ. ಹೌದಲ್ವ? ನಮ್ಮ ಮನಸ್ಸಿನ ಸಾಮ್ರಾಜ್ಯವನ್ನೇ ಗೆಲ್ಲಲಾರದ ನಾವು ಹೊರಗಡೆ ಯಾವುದನ್ನು ಗೆಲ್ತೇವೆ? ಯಾವುದನ್ನು ಆಗೋದೇ ಅಲ್ಲ. ಹೌದಲ್ವ? ಆದ್ದರಿಂದ ಈ ಸ್ವರಾಜ್ಯವನ್ನೇ ಸಾಮ್ರಾಜ್ಯ ಅಂತ ಕರೆದಿರೋದು. ಅಂದರೆ ಆತ್ಮವೈಭವದಲ್ಲಿ, ಆತ್ಮ ಪ್ರಪಂಚದಲ್ಲಿ ನಿಲ್ಲುವ, ಅದನ್ನು ಗೆಲ್ಲುವ, ಅಲ್ಲಿಯೇ ಅನಭಿಷಿಕ್ತನಾಗಿರತಕ್ಕಂಥ ನಿರ್ಣಯ ಏನಿದೆ, ಆ ರಾಜತನ ಇದೆಯಲ್ಲ, ಆ ರಾಜ ಒಡೆತನ ಇದೆಯಲ್ಲ, ಅದನ್ನು ಸಾಮ್ರಾಜ್ಯ ಅಂತ ವೇದಾಂತದಲ್ಲಿ ಕರೀತಾರೆ. ಅರ್ಥ ಆಯ್ತಲ್ಲ? ಹೇಗೆ ಅಂದರೆ ಬಲಿಚಕ್ರವರ್ತಿಗೆ ಎಲ್ಲವನ್ನ ಎರಡೇ ಅಳತೆಯಲ್ಲಿ ಅಳೆದ ಮೇಲೆ ವಾಮನ ಅವತಾರಿ ವಿಷ್ಣು ಕೇಳ್ತಾನೆ, ಅಪ್ಪ ಮೂರನೇ ಹೆಜ್ಜೆ ನೆಲ್ಲಿಡ್ಲಿ, ಎಲ್ಲ ನಾನೇನೇನು ಸಂಪಾದನೆ ಮಾಡಿದ್ನೋ ಎಲ್ಲವನ್ನ ನೀನು ಎರಡು ಪಾದದಲ್ಲಿ ಅಳೆದು ಬಿಟ್ಟಿದ್ದೀಯೇ ಪ್ರಭು, ಹೇ ದೇವ, ಎಲ್ಲವನ್ನು ಅಳೆದು ಬಿಟ್ಟಿದೆಯೇ, ನನ್ನ ಹತ್ರ ಇನ್ನೇನಿಲ್ಲ ಕೊಡೋದಕ್ಕೆ ನೋಡು. ಆಗ ವಿಷ್ಣು ಒಂದು ಮಾತು ಹೇಳ್ತಾನೆ, ನೀನು ಸಾಮ್ರಾಜ್ಯವನ್ನು ಕೊಟ್ಟಿದ್ದೀಯೇ, ಸ್ವರಾಜ್ಯವನ್ನು ನನಗೆ ಕೊಟ್ಟಿಲ್ಲ ಅಂತಾನೆ. ಯಾವುದು ಸ್ವರಾಜ್ಯ ಅಂದರೆ? ಸ್ವ ಅಂದರೆ ನಾನು ಅಂತ, ನಾನು ಅನ್ನುವ ರಾಜ್ಯ. ಪ್ರತಿಯೊಬ್ಬ ಮನುಷ್ಯನಿಗೂ ನಾನು 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 ಅನ್ನುವ ಅಹಂಕಾರದ ರಾಜ್ಯವನ್ನು ಕಟ್ಕೊಂಡಿದ್ದಾನೆ. ಅಹಂಕಾರವು ಎಲ್ಲಿರುತ್ತೆ? ತಲೆಯಲ್ಲಿರುತ್ತೆ. ಅದಕ್ಕೆ ಬಲಿ ಏನು ಹೇಳ್ತಾ, ನಿನ್ನ ಮೂರನೇ ಪಾದವನ್ನು ತಲೆ ಮೇಲಿಡು, ನನ್ನ ತಲೆಯಲ್ಲಿ ನಾನು ನಾನು ಅನ್ನೋ ಅಹಂಕಾರ ಇದೆ, ಸ್ವಲ್ಪ ತುಳಿದ್ಬಿಡು ಅಂತ. ಅರ್ಥ ಆಯ್ತಲ್ಲ? ಅದು ಸ್ವರಾಜ್ಯ. ಮಿಕ್ಕಿದ್ದೆಲ್ಲ ನೀ ಸಂಪಾದನೆ ಮಾಡು ಸಾಮ್ರಾಜ್ಯ. ಎಷ್ಟಾರು ಸಂಪಾದನೆ ಮಾಡಿ, ಏನಾದ್ರು ಮಾಡಿರಿ, ಆದರೆ ಸ್ವರಾಜ್ಯವನ್ನು ಗೆದಿಯದ ಹೊರತು, ಅಂದರೆ ಅಹಂಕಾರವನ್ನು ಕಳೆದುಕೊಳ್ಳದ ಹೊರತು, ಅಹಂಭಾವವನ್ನು ಬಿಡದ ಹೊರತು ಈ ಜ್ಞಾನವು ಲಭ್ಯವಾಗುವುದಿಲ್ಲ. ನಾನು ನಾನು ನಂದು ನಂದು ಅಂತ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಆತ್ಮ ಸಾಕ್ಷಾತ್ಕಾರ ಆಗೋದಿಲ್ಲ ನೋಡಿ. ಸಾಕ್ಷಾತ್ತಾಗಿ ಆಕರಿಸಬೇಕು ಅಂದರೆ ಸ ಅಕ್ಷಿಹಿ ಸ್ವಯಂ ನೀವೇ ಈ ಚಕ್ಷಬೋಧುವಿಂದ, ಆತ್ಮಚಕ್ಷಬೋಧು ಅಂದರೆ ಬೋಧ ಚಕ್ಷುವಿನಿಂದ ಇದನ್ನು ಅನುಭವಿಸತಕ್ಕದ್ದು. ಆದ್ದರಿಂದ ವೀಣಾವಾದನ ಅನ್ನೋದು ಹೇಗಿದೆಯೋ ಹಾಗೆ ಬದುಕಿ ಇರುತ್ತಪ್ಪ ಅಷ್ಟೇನೆ. ಆದ್ದರಿಂದ ಈ ಆತ್ಮಜ್ಞಾನವು ಪರತತ್ವ ಜ್ಞಾನ ಅಂತ ಏನಿದೆ ಅದನ್ನು ಸರಿಯಾಗಿ ತಿಳ್ಕೊಳ್ಬೇಕು, ಅದನ್ನು ಅರಿತುಕೊಳ್ಳಬೇಕು. ಅದನ್ನು ಬಿಟ್ಟು ಬೇರೆ ಏನೇನು ನನಗೆ ಗೊತ್ತಿದೆ ಅಂತ ನೀನು ಅನ್ಕೊಳ್ತೀಯೋ, ಯಾವ್ಯಾವುದು ನನಗೆ ಅನುಭವ ಇದೆ ಅಂತ ನೀನು ಅನ್ಕೊಳ್ತೀಯೋ, ಅದೆಲ್ಲವೂ ಕೇವಲ ನಿನ್ನ ಭ್ರಮೆ ಮಾತ್ರ, ಭ್ರಾಮಕ ಮಾತ್ರ. ಅದಾವುದೂ ನಿನಗೆ ಮೋಕ್ಷವನ್ನು ಕೊಡಿಸಲಾರದು. ಮೋಕ್ಷವೆನ್ನುವುದು ಸ್ಥಿತಿ ಗತಿಯಲ್ಲ, ಎಲ್ಲೋ ಹೋಗುವುದಲ್ಲ, ಗತಿಯಿಂದಲೇ ನಡೆ. ಮೋಕ್ಷ ಅಂದರೆ ಅಲ್ಲಿ ನಡೆಯೇ ಇಲ್ಲ. ಗತಿ ಅಂದ್ರೆ ಏನು ಹೇಳಿ? ನಡೆಯುವುದು, ಚರಣ, ಆಚರಣ. ಹೌದು, ಸ್ಥಿತಿ ಅಂದರೆ ಅಲ್ಲೇ ಇರೋದು. ಮೋಕ್ಷ ಅನ್ನೋ ಸ್ಥಿತಿನೋ ಗತಿನೋ? ಮೋಕ್ಷದ ಗತಿ ಕಾಣಬೇಕು ಅಂತ ಯಾರು ಮಾತಾಡ್ತಿದ್ರೆ ಅಜ್ಞಾನಿಗಳು ಅಂತ ಅರ್ಥ. ಮೋಕ್ಷ ಅನ್ನೋದು ನಿಂತೋಗ್ಬೇಕು, ನಡೆಯೋದೆಲ್ಲ. ಹೌದಲ್ವಾ? ಎಲ್ಲದರಿಂದ ಬಿಡುಗಡೆ ಆದ್ಮೇಲೆ ಹೇಗಿರ್ಬೇಕು? ಸುಮ್ಮನೆ ಬಿದ್ದಿರ್ಬೇಕು ಒಂದು ಕಡೆ? ಹಾ, ಎಲ್ಲಿ ಬಿದ್ದಿದ್ದೀವಿ? ಮೋಕ್ಷ ಬೇಕು, ಮೋಕ್ಷ ಬೇಕು, ತಿರುಗಾ ಗತಿ. ಹೌದಲ್ವೋ? ಅದರಿಂದ ಮೊದಲು ಅರ್ಥ ಮಾಡ್ಕೋಬೇಕು, ಗತಿ ಅಂದ್ರೇನು, ಸ್ಥಿತಿ ಅಂದ್ರೇನು, ಮೋಕ್ಷ, ಎರಡೆರಡೇ ಅಕ್ಷರಗಳನ್ನು ಪರಿಚಯ ಮಾಡ್ಕೊಳ್ಳಿ. ಆಮೇಲೆ ದೊಡ್ಡ ದೊಡ್ಡಕ್ಕೆ
ಹೋಗೋಣ, ವೇದಾಂತಕ್ಕೆ ಹೋಗೋಣ. ಈಗ ಅದನ್ನ ನಿಮಗೆ ಗೊತ್ತಾಗ್ಬಿಟ್ರೆ ಆಮೇಲೆ ನಿಮ್ಗೆ ಈಸಿಯಾಗಿ ನಮ್ಗೆ ಗೊತ್ತುಬಿಡ್ರಿ ನೀವೇನು ಮೋಕ್ಷ ಕೊಡಿಸೋದು ಬೇಕಾ ನಿಮಗೆ, ಆ ಥರ ಆ ಥರ ಒಂಥರ ಈ ಮುಸ್ಲಿಂ ಹಬ್ಬಕ್ಕೆ ಹೋದಾಗ ಆಗ್ಬಿಡುತ್ತೆ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ವೀಣಾವಾದನ ಇದೆಯಲ್ಲ ಇದು ಮನೋರಂಜನ ಮಾತ್ರ, ಅಂದರೆ ಈ ಶರೀರವು ವೀಣೆಯಂತಿದೆ. ಈಗ ತತ್ವ ತತ್ವ ಹೇಳ್ತೀನಿ ಕೇಳಿ. ವೀಣೆ ಅನ್ನೋದು ನಮಗೆ ರಾಗ ರಾಗ ದ್ವೇಷಗಳಿಂದ ಕೂಡಿದೆ. ಒಂದೊಂದು ರಾಗ ಒಂದೊಂದು ಸತಿ ಇರುತ್ತೆ, ಇದರೊಳಗೆ ಎಲ್ಲ ರಾಗವೂ ಬರುತ್ತೆ. ಅದು ಅಲ್ವೋ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ, ಆರು ತಂತಿಗಳಿಂದ ಬೀಡ್ತಾ ಇದ್ದೀವಿ ಇದನ್ನು. ಬೆಳಗಿನ ಸಂಜೆಯವರು ಏನೇನೋ ಬೇಕು, ಏನೇನೋ ಬೇಡ, ಯಾವ್ಯಾವುದೋ ರಾಗ ಅಲ್ಲಿ ಏನು ಹೌದಾ. ಭೈರವಿ ರಾಗನೇ ಜಾಸ್ತಿ, ರುದ್ರ ತಾಂಡವ ಯಾವನು ಹೋದ್ಲ ಹೌದಲ್ವಾ ನೋಡಿ. ಬೆಳಗಿನ ಸಂಜೆಯವರೆಗೂ ನಿಮ್ಮಲ್ಲಿ ಎಷ್ಟೊಂದು ತರಹದ ಮಾತುಗಳು, ಎಷ್ಟೊಂದು ತರಹದ ಅಭಿಪ್ರಾಯಗಳು, ಎಷ್ಟೊಂದು ಕಣ್ಣು ಅರಳುವಿಕೆಯ ವಿಚಾರಗಳು, ಕಣ್ಣು ಉದುರುವ ಹನಿ ಉದುರುವ ಎಷ್ಟೊಂದು ವಿಚಾರಗಳು, ಇದೆಲ್ಲವೂ ಈ ವೀಣೆ ಇದೆಯಲ್ಲ, ದೇವ ವೀಣೆ ಇದೆಯಲ್ಲ, ನಿಸರ್ಗ ವೀಣೆ ಇದೆಯಲ್ಲ, ಇದರಿಂದ ಬರತಕ್ಕಂಥದ್ದು ಇದೆಲ್ಲವೂ ನಿಮಗೆ ಪ್ರಜಾರಂಜನ ಮಾತ್ರ. ಏನಾರೋ ಮಾಡಿ ನಾನು ಸುಖ ಪಡಬೇಕು, ಏನಾರೋ ಆಗಲಿ ನನಗೆ ಸುಖ ಸಿಗಬೇಕು ಅಂತ ಹಂಬಲದ ಕಾರಣದಿಂದ ವೀಣೆಯನ್ನು ನಾವು ನುಡಿಸಿ 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 ಬೆಟ್ಟಿನಿಂದ ರಕ್ತ ಬರುವವರು ಬಿಡದೆ ಕರ್ಮಗಳಲ್ಲಿ ಮನುಷ್ಯ ತೊಡುತ್ತಾನೆ. ಅದಲ್ವೋ ಯಾತನೇನು ಅನುಭವಿಸ್ತಾನೆ, ಸಿಕ್ಕಾಬಟ್ಟೆ ಸಂಪಾದನೆ ಮಾಡಬೇಕು, ಏನಾರೋ ಆಗ್ಬಿಡ್ಬೇಕು, ಏನೂ ಆಗಲ್ಲ ಅದಲ್ವೋ. ಹಾಗೆ ಅನ್ಕೋತಾನೆ ಇರ್ತಾನೆ ಕೊನೆಯವರೆಗೂ. ಅಂದರೆ ನಿಮಗೊಂದು ಆಶ್ಚರ್ಯ ಆಗ್ಬೋದು, ಅಲ್ಲ ಈಗೆಲ್ಲ ಹೇಳ್ತಿರಲ್ಲ ನೀವು, ನಿಜವಾಗ್ಲೂ ಮನುಷ್ಯ ಅಜ್ಞಾನಿನೇ ಅಂತ ನೀವು ಕೇಳ್ಬೋದು. ನಿಮಗೂ ಹಾಗನ್ಸಿರ್ತಲ್ವ, ಎಷ್ಟೊಂದು ಜನ ದುಡ್ಡಿರೋರಿದ್ದಾರೆ, ಎಷ್ಟೊಂದು ಜನ ಮೇಸ್ಟರ್ಗಳಿದ್ದಾರೆ, ಎಷ್ಟೊಂದು ಜನ ಡಾಕ್ಟರ್ಗಳಿದ್ದಾರೆ, ಎಷ್ಟೊಂದು ಜನ ಇಂಜಿನಿಯರ್ಗಳಿದ್ದಾರೆ, ಎಷ್ಟೊಂದು ಜನ ಪಾಲಿಟಿಷಿಯನ್ಸ್ ಇದ್ದಾರೆ, ಅವ್ರಿಗೆಲ್ಲರಿಗೂ ಜ್ಞಾನವೇ ಇಲ್ಲವೇ ಅಂತ ನೀವು ಅನ್ಬೋದು. ಎಲ್ಲರಿಗೂ ಇದೆ, ಆ ಜ್ಞಾನವನ್ನೇ ವೇದ ಜ್ಞಾನ ಅಂತ ಹೇಳೋದು. ಆ ವೇದ ಜ್ಞಾನ ಇಲ್ಲ ನೋಡಿ, ಅದರಿಂದ ಬಿಡುಗಡೆ ಬೇಕು ಬಯಸ್ತಾನೆ ಇಲ್ವಲ್ಲ ಅವರು, ಬಯಸೋರಿಗೆ ತಾನೆ ಹೌದಲ್ವಾ. ಇವಾಗ ಏನಾಗ್ಬಿಟ್ಟಿರ್ತೀನಿ ಅಂದರೆ ಒಂದ್ಸತಿ ನಾಯಿ ಕಚ್ಚಿಸ್ಕೊಂಡ್ರೆ 14 ಇಂಜೆಕ್ಷನ್ನು ಅಂತ ಇದೆ ಹೌದಲ್ವೋ. ಅವನಿಗೆ 3 ಸತಿ 4 ಸತಿ 5 ಸತಿ ಕಚ್ಚಿಸ್ಕೊಂಡ್ರೆ ಮೊದಲನೇ ಸತಿಯಿಂದ ಅಭ್ಯಾಸ ಆಗಿರ್ತಲ್ಲ ಏನು, ಅವಾಗೇನು ಮಾಡ್ತಾನೆ ನಾಯಿ ಕಟ್ಟು ಅವ್ನು ಓಡೋದು 14 ಇಂಜೆಕ್ಷನ್ ಅವನಿಗೇನಾಗಲ್ಲ ಹೌದಲ್ವ. ನಾಯಿ ಕಚ್ಚೋದಕ್ಕಿಂತ ಜಾಸ್ತಿ ಅವನಿಗೆ ಪ್ರಾಕ್ಟೀಸ್ ಆಗೋದು 14 ಇಂಜೆಕ್ಷನ್. ಏನು ಮಾಡ್ತೀರ ಅವನ್ನ, ಆ ಥರ ಆಗ್ಬಿಟ್ಟಿರುತ್ತೆ. ಯಾವಾಗಲೂ ನಮಗೆ ಯಾವಾಗಲೂ ಮನುಷ್ಯನಿಗೆ ಈ ಅಧ್ಯಾತ್ಮ ವಿಚಾರದಲ್ಲಿ ನಮಗೆ ಆ ಕಡೆ ಸೆಳೆತ ಬರಬೇಕಾದ್ರೇ ಅಂತಹ ಒಂದು ಅಭ್ಯಾಸ ವೈರಾಗ್ಯ ಬೇಕು. ಅಭ್ಯಾಸೇನತ ಕೌಂತೇಯ ವೈರಾಗ್ಯೇನತ ಗೃಹ್ಯತೆ, ವೈರಾಗ್ಯಯುಕ್ತವಾದ ಅಭ್ಯಾಸ ಇರಬೇಕು ಅವಾಗ ಮಾತ್ರವೇ. ಆದರೆ ವೈರಾಗ್ಯ ಅಂದರೆ ನೀವು ತಿಳ್ಕೊಂಡಿರುವಂತೆ ಅಲ್ಲ, ಸಂಸಾರವನ್ನು ಬಿಟ್ಬಿಡೋದಲ್ಲ, ಭೋಗ ಎಲ್ಲ ಬಿಟ್ಬಿಡು, ಎಲ್ಲನೂ ಸುಖ ಎಣ್ಣೆ ಮಾಡಿಕೊಡೋದು, ನೀವು ಸ್ವೀಟ್ ತಿನ್ಕೊಡ್ದು ಅದು ಅದಲ್ಲ, ಅದನ್ನು ಹೇಳಿಲ್ಲ ನಮ್ಮ ಶಾಸ್ತ್ರ. ತಪ್ಪು ತಿಳ್ಕೊಬೇಡಿ, ಈ ವೇದದ ಯಾವುದೇ ಭಾಗ ಯಾರು ನಿಮಗೇನಾರು ಅದು ಹೇಳಿದ್ರೆ, ನೀವು ವೇದಾಂತಕ್ಕೆ ಬರೋದಾದ್ರೆ ಸ್ವೀಟ್ ಎಲ್ಲ ಮುಟ್ಟಬಾರದ್ರಿ ಅಂತ ಹೇಳಿದ್ರೆ ಅವನು ಬಿಟ್ಬಿಡಿ, ನಾನಿದ್ದೀನಿ ನಿಮಗೆ ಪ್ರೊಟೆಕ್ಟ್ ಮಾಡ್ತೀನಿ, ಡೋಂಟ್ ವರಿ. ಯಾರು ಸನ್ಯಾಸಿಯೋ ಮಠವೋ ನೀವು ಹೋಗ್ಬಿಟ್ಟು ಇನ್ಮೇಲೆ ಅವೆಲ್ಲ ಮಾಡೋ ಆಗಿಲ್ಲಮ್ಮ, ನೀವು ಏನು ತಿನ್ನೋ ಆಗಿಲ್ಲ, ಬರೀ ಕಟ್ಸಾಗಿ ತಿನ್ನಬೇಕು, ಹಾಗಿದ್ರೆ ಮಾತ್ರ ಮಠದಲ್ಲಿ ನೀವು 1000 ರೂಪಾಯಿ ಕೊಟ್ಟು ಮೆಂಬರ್ ಆಗ್ಬೋದು ಅಂದರೆ ಮೆಂಬರ್ಶಿಪ್ಪೇ ಬೇಡ, ಡೋಂಟ್ ವರಿ. 1000 ಇಟ್ಕೊಳ್ಳಿ, 1000 ಎಂಥ ತರಕಾರಿ ಬರುತ್ತೆ, ಎಂಥ ಸ್ವೀಟ್ ಬರುತ್ತೆ ಹೌದಲ್ವ. ಆದರೆ ಅದರಲ್ಲಿ ಹೇಗಿರಬೇಕು ಅನ್ನೋದು ಹೇಳ್ತೀನಿ ನಾನು ಆಮೇಲೆ ಹೌದಲ್ವ. ಬಿಟ್ಟುಬಿಡ್ಬೇಕು ಆಹಾ, ಬಿಟ್ಟುಬಿಡ್ಬಾರ್ದು ಆಹಾ, ಅದೆಲ್ಲ ಅರ್ಥ. ಅದಕ್ಕೋಸ್ಕರ ಸ್ವತಃವಾಗಿ ಮೊದಲು ನಿಮ್ಮನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮಲ್ಲಿರೋ ಫ್ಯಾಕಲ್ಟಿ ಏನು, ನಿಮ್ಮಲ್ಲಿ ಏನಿದೆ ಫಸ್ಟು, ಏನಿದೆಯೋ ನೋಡ್ಕೊಳ್ಳೋಣ. ಅದರಲ್ಲಿ ಅಡುಗೆ ಅದು ಆಮೇಲೆ ಅಡುಗೆ ಮಾಡೋದು, ಅಡುಗೆ ಮನೇಲಿ ಏನೇನಿದೆ ಅಂತ ಡಬ್ಬಿನಲ್ಲಿ ಗೊತ್ತಾಗಬೇಕಲ್ಲ. ಖಾಲಿ ಡಬ್ಬೋ, ಬರೀ ವಾಸನೆಯೋ, ಅಥವಾ ಪದಾರ್ಥ ಇದೆಯೋ, ಆ ಪದಾರ್ಥವು ಹುಳಿತೋಗಿದೆಯೋ, ಹಳೆದಾಗಿದೆಯೋ, ಕೊಳತು ಹೋಗಿದೆಯೋ, ಎಲ್ಲ ನೋಡ್ಬೇಕಲ್ಲ. ಅದೆಲ್ಲ ರೆಡಿ ಮಾಡಿಕೊಂಡು ಅನುಭವದ ಅಡಿಗೆಗೆ ಹೋಗ್ಬೇಕು. ಅದಕ್ಕೋಸ್ಕರ ಈ ಸಿದ್ಧತೆಯನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇರೋದು ಸಾಮ್ರಾಜ್ಯವನ್ನು ಯಾವುದೂ ಕೊಡಿಸುವುದಿಲ್ಲ ವೀಣಾವಾದನ ಮಾತ್ರದಿಂದ. ಇದರಿಂದ ನಿಮಗೆ ಮೋಕ್ಷ ಸಾಮ್ರಾಜ್ಯ ಅನ್ನೋದು ಸಿಗೋದಿಲ್ಲ, ಹೃದಯ ಸಾಮ್ರಾಜ್ಯ ಅನ್ನೋದು ಸಿಗೋದಿಲ್ಲ. ನೀವು ಹೃದಯ ಸಾಮ್ರಾಜ್ಯದಲ್ಲಿ ಇರಬೇಕಾದಂಥ ಸಾಮ್ರಾಜ್ಞಿಯರು, ಸಾಮ್ರಾಜ್ಞಿಗಳಿರತಕ್ಕಂಥ ಸಾಮ್ರಾಟರು ಇರಬೇಕಾದಂಥ ಜಾಗ ಅದು. ಅದಕ್ಕೆ ಬೇಕಾದಂಥದ್ದು ಒಂದೇ ಒಂದು ಜ್ಞಾನ ಅಂದರೆ ಬ್ರಹ್ಮ ಆತ್ಮ ಐಕ್ಯ ಜ್ಞಾನ, ಅದು ಮಾತ್ರದಿಂದಲೇ ಆಗೋದು ಅಂತ ಹೇಳಿ ಮುಂದಿನ ಶ್ಲೋಕ ಹೋಗ್ತಾರೆ. ವೈದುಷ್ಯಂ ವಿದುಷಾಂ ತದ್ವತ್ ಮುಕ್ತಯೇನ ತು ಮುಕ್ತಯೇ
ಕರೀ ಶಬ್ದ ಜರೀ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ವೈದುಷ್ಯಂ ವಿದುಷಾಂ ತತ್ವತ್ ಮುಕ್ತಯೇನ ತು ಮುಕ್ತಯೇ. ಇದು ಸಾಧಕನಾದವನಿಗೆ ಅಂದರೆ ಯೋಗಿಯಾಗಬೇಕಾದವನಿಗೆ ನಿಜವಾಗಿಯೂ ಶಿಷ್ಯನಾಗಬೇಕು ಅಂತ ಬಯಸುವವನಿಗೆ ಇರಬೇಕಾದಂಥ ಒಂದು ಎಚ್ಚರಿಕೆ. ಅಂದರೆ ನಮಗೆ ಈ ಜಗತ್ತಿನಲ್ಲಿ ನೆಚ್ಚಿದ್ದು ಸಿಗುವುದಕ್ಕಿಂತ ಮೋಸ ಮಾಡುವವರೇ ಜಾಸ್ತಿ. ಆ ಮೋಸ ಮಾಡೋದು ಎಲ್ಲಿಂದ ಶುರುವಾಗತ್ತೆ ಅಂದರೆ ಬೇರೆ ಎಲ್ಲ ನಮ್ಮೊಳಗಡೆಯಿಂದ ನಮಗೆ ನಾವು ಸುಳ್ಳು ಹೇಳ್ಕೊಳ್ತಾ ಹೊರಟೋಗ್ತೀವಿ, ನಮಗೆ ನಾವು ಸಾಂತ್ವನ ಮಾಡ್ಕೊಳ್ತಾ ಹೊರಟೋಗ್ತೀವಿ. ತುಂಬ ಜನ ಹೋಗ್ತಾರಂತೆ, ಸಿನಿಮಾ ನಟಿಯರೆಲ್ಲ ಅಲ್ಲಿ ಬರ್ತಾರಂತೆ, ಪಾಲಿಟಿಷಿಯನ್ಸ್ ಎಲ್ಲ ಅಲ್ಲಿ ಬರ್ತಾರಂತೆ, ಒಂದು ಕ್ಯಾಂಡಲ್ ಇಟ್ಕೊಂಡು ಹಚ್ಚಿದಾರಂತೆ, ಒಟ್ಟಿಗೆ ಅವ್ರಿಗೇನೋ ಸಿಕ್ಬಿಡುತ್ತಂತೆ. ತಕ್ಷಣ ನಿಮಗೆ ನಾವು ಆರ್ಡಿನರಿ ಪೀಪಲ್ಲು, ಒಬ್ಬ ದೊಡ್ಡ ಶ್ರೀಮಂತ ಆ ಮಠಕ್ಕೆ ಹೋಗ್ತಾ ಇದ್ದಾನೆ, ಆ ಆಶ್ರಮಕ್ಕೆ ಹೋಗ್ತಾ ಇದ್ದಾನೆ ನೋಡಿ. ಓಕೆ, ಒಬ್ಬರು ಏನು ರೇಷ್ಮೆ ಸೀರೆಗಳು ಉಟ್ಕೊಂಡು ಹೋಗ್ತಾರೆ, ದೊಡ್ಡ ದೊಡ್ಡ ಕಾರಲ್ಲಿ ಹೋಗ್ತಾರೆ, ನಾನು ಹೋದರೆ ಏನಾದ್ರು ಸಿಗ್ಬೋದೇನೋ ಅಂತ ಟೋಪಿ ಆಗಬೇಕಾದಿಲ್ಲ ತಿಳ್ಕೊಳ್ಳಿ. ಯಾಕೆಂದರೆ ಇದಕ್ಕೆ ಪ್ರಯೋಗಶಾಲೆ ನಿಮ್ಮದೇ, ನಿಮ್ಮ ಮನಸ್ಸೇ. ಇಲ್ಲಿ ಯಾವುದೋ ಪ್ರಚಾರದಿಂದ ಪ್ರಸಾರದಿಂದ ಆಗುವಂಥವುದಲ್ಲ. ಯಾತಕ್ಕೆ ನೀವೆಲ್ಲರೂ ನನ್ನನ್ನು ನೋಡಿದಾಗ ಕೆಲಸತೆ ನಿಮ್ಗೆ ಅನಿಸ್ಬಹುದು, ಇವರೆಲ್ಲ ಇದೆಲ್ಲ ಏನನ್ನು ಹೇಳ್ತಾನೆ ಇಲ್ಲಿ, ಯಾಕೆ ಟಿ ವಿ ಯಾಕೆ ಬಂದಿಲ್ಲ ಇವನು, ಪೇಪರ್ ಯಾಕೆಲ್ಲ ಆರ್ಟಿಕಲ್ ಬಂದಿಲ್ಲ ಅಂತೆಲ್ಲ ನಿಮಗೆಲ್ಲ ಅನಿಸ್ಬೋದು. ಅದು ನಿಷಿದ್ಧ ತಿಳ್ಕೊಳ್ಳಿ. ಯಾಕೆ ಅಂದರೆ ನನಗೆ ಪ್ರಸಾರದಲ್ಲಿ ಆಸಕ್ತಿ ಇದೆ ಹೊರತು ಪ್ರಚಾರದಲ್ಲಿ ಆಸಕ್ತಿ ಇಲ್ಲ. ಇರಬಾರ್ದು ಅನ್ನತ್ತೆ ಶಾಸ್ತ್ರ. ನಾನು ಟಿ ವಿಲಿ ಬಂದೆ ಅಂತ ಇಟ್ಕೊಳ್ಳಿ, ನಿಮಗೆಲ್ಲ ಒಂದು ಸ್ವಲ್ಪ ಜನಕ್ಕೆ ಏಯ್ ಸೋಮವಾರ ನಮ್ಗೆ ಹೇಳ್ತಾರೆ ಅವನೇ ಕೂತಿ ಅನ್ನೋದು ಇಲ್ಬೇರೆ ಅಂತ ಹೇಳ್ಬೋದು ನೀವು. ಅದೇ ಅಲ್ವಾ, ಅದರಿಂದ ಏನಾಗುತ್ತೆ ನೋಡಿ. ಅದಕ್ಕೆ ತಕ್ಕಂಥ ಶ್ಲೋಕ ಇದು. ಅಥವಾ ನಾನು ಬರೆದಿರೋದು ಬೇಕಾಷ್ಟು ಪ್ರಕಟ ಆಗಿದೆ, ಬೇಕಾಷ್ಟು ಕಡೆ ಆಗಿದೆ, ಬೇರೆ ಹೆಸರಲ್ಲಿ ಆಗಿರುತ್ತೆ. ಅಥವಾ ನಾನು ಬರೆದಿರೋದು ಏನು ಅನ್ನೋದು ನಮ್ಮ ಹತ್ರ ಇರುತ್ತೆ. ಅದ್ಯಾವುದು ಪ್ರಚಾರ ಮಾಡ್ಕೋಬೇಕಂತೇನಿಲ್ಲ. ಯಾಕಿಲ್ಲ ಅಂದರೆ ಇದು ಅದಕ್ಕೆ ಬಳಸುವಂತಹದಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ ಶಂಕರಾ ಚಾನಲ್ನವರು ಅಥವಾ ಜೀ ಟಿ ವಿನವರು ಚಂದನಾದವರು ಕೂಡ ನನ್ನನ್ನು ಬಂದು ಕೇಳಿದ್ದಾರೆ. ಕೇಳಿದ್ರು, ನೀವು ಬನ್ನಿ ಅಂದರು, ಎಲ್ಲ ಹೇಳಿದ್ರು. ಅಲ್ಲಿ ಬೆಳಗ್ಗೆ 7:30 ಬನ್ನಿ ಅಂದರು, ನಿಮ್ಮ ಇಂಟರ್ವ್ಯೂ ಮಾಡ್ತೀವಿ, ಸಂಜೆ ತನಕ ಹತ್ರ ಇದು ರೆಕಾರ್ಡ್ ಮಾಡ್ಕೋತೀವಿ, 7 ಗಂಟೆ ತನಕ ಇರಬೇಕಾಗತ್ತೆ ಅಂದರು. ಎಷ್ಟು ನಿಮಿಷದ್ದು? 10 ನಿಮಿಷದ್ದು ಅಂದರು. 15 ನಿಮಿಷ ನಾನು ಮಾತಾಡೋದು, 30 ಗಂಟೆ ಅಡ್ವರ್ಟೈಸ್ಮೆಂಟು, ಬೆಳಗ್ಗೆ 7:30 ಅಂತ ಸಾಯಂಕಾಲ 4:00 ಅಲ್ಲಿ ಕೂತಿದ್ರು. ವೇದವ್ಯಾಸರಿಗೆ ಅವಮಾನ ಮಾಡಲ, ವೇದ ಉಪನಿಷತ್ಗೆ ಅವಮಾನ ಮಾಡಲ, ನೀವೆಲ್ಲ ಧಾರಾಳವಾಗಿ ಕೇಳೋ ಕೂತಿರೋರಿಗೆ ಟೋಪಿ ಹಾಕಲ. 15 ನಿಮಿಷದಲ್ಲಿ ನೀವು ಯಾರಿಗಾದ್ರೂ ಏನಾದರೂ ಕೊಡ್ಸೋಕ್ಕಾಗತ್ತಾ? ಒಂದು ಕಾಫಿ ನೀವು ತಯಾರು ಮಾಡ್ಬೇಕಾದ್ರೆ 20 ನಿಮಿಷ ಆಗುತ್ತೆ. ಹೌದೋ ಅಲ್ವೋ? ತುಂಬ ಜನ ಅದಕ್ಕೆ ಹೋಗ್ತಾರೆ, ಮಲಗಲು ಹಾಕ್ಕೊಂಡಿರ್ತಾರೆ, ಬೇಕಾಷ್ಟು ಇರುತ್ತೆ. ಹೌದೋ ಅಲ್ವೋ? ಅದೆಲ್ಲ ಏನು ಅನ್ನೋದನ್ನು ಇದೊಂದು ಶ್ಲೋಕ ಹೇಳುತ್ತೆ. ಅದನ್ನು ತಪ್ಪು ಸರಿ ನಾನು ಕಾಮೆಂಟ್ ಮಾಡ್ತಾ ಇಲ್ಲ. ಯಾಕೆಂದರೆ ತುಂಬ ಜನ ಪಂಡಿತರಿದ್ದಾರೆ, ವ್ಯಾಖ್ಯಾನ ಮಾಡೋರಿದ್ದಾರೆ, ನಿಮಗೇನು ಎಲ್ಲಿ ಯಾರ ಹತ್ರಕ್ಕೆ ಹೋಗ್ಬೇಕಾದ್ರೆ ಹೇಳ್ತಾರೆ, ಪುಸ್ತಕಗಳು ಸಿಗುತ್ತೆ, ನೀವೇ ಓದ್ಕೋಬೋದು, ಸಿ ಡಿಗಳು ಸಿಗುತ್ತೆ, ಆಮೇಲೆ ಈಗ ಕೂತ್ಕೊಂಡಿರೋರಿದ್ದಾರೆ. ಹೌದಾ? ನೀರು ಮೇಲೆ ನಡೀತೀನಿ ಇನ್ನೋರಿದ್ದಾರೆ, ಶ್ಲೋಕ ಇದೆ, ಭಜನೆ ಮಾಡಿಸ್ತೀನಿ ಇನ್ನೋರಿದ್ದಾರೆ, ತಾಳ ಹಾಕಿಸ್ತೀನಿ ಇನ್ನೋರಿದ್ದಾರೆ, ಒಂಟಿ ಕಾಲ ಮೇಲೆ ನಿಲ್ಲಿಸ್ತೀನಿ. ಅದು ಯಾವುದಕ್ಕೂ ಇದಕ್ಕೂ ಸಂಬಂಧ ಇಲ್ಲಪ್ಪ. ಫಸ್ಟು ಕ್ಲಿಯರಾಗಿ ತಿಳ್ಕೊಂಬಿಡಿ. ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಶಾಸ್ತ್ರ ನೋಡಿ ಎಷ್ಟು ಆದಿಗುರುಗಳು ಹೇಳ್ತಾ ಇದ್ದಾರೆ ಮತ್ತು ಆವಾಗಲೇ. ಈಗ ಇನ್ನೂ ಪ್ರಾಬ್ಲಮ್ಮು, ಅವಾಗ ಇಷ್ಟೊಂದೇನು ಇರಲಿಲ್ಲ, ಇಷ್ಟೊಂದು ಸಮಸ್ಯೆ ಇರಲಿಲ್ಲ. ಅಂಥ ಕಾಲದಲ್ಲೇ ಈ ಮಾತು ಹೇಳ್ತಾರೆ ಏನಂತ. ವಾಗ್ವೈಖರಿ ಶಬ್ದಧರಿ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ಎಲ್ಲ ಅದಕ್ಕೂ ಸೇರಿಸ್ಕೊಳ್ಳಿ. ಮೊದಲನೇದು ವಾಗ್ವೈಖರಿ, ವಾಗ್ವೈಖರಿ ಕೌಶಲ. ಒಬ್ಬ ಮಾತಾಡ್ತಾನೆ ಕೂತ್ಕೊಂಡು, ಹೌದಲ್ವೋ? ಅವನು ಏನು ಹೇಳ್ತಾನೆ ನಮ್ಗೆ ಗೊತ್ತಾಗಲ್ಲ, ಆದರೆ ಅವನು ಹೇಳ್ತಾ ಇರೋದು ಮಾತ್ರ ನಮಗೆ ಮೋಡಿ ಮಾಡುತ್ತೆ. ಹೌದಲ್ವೋ? ಎಷ್ಟೊತ್ತಿ ನಾನು ಹೇಳಿದ್ದು ನೀವು ಗೊತ್ತಾಗಲಿಲ್ಲ ಅಂತ ಅಂತಿರಲ್ಲ ಆ ಥರ. ವಾಗ್ವೈಖರಿ ಏನಪ್ಪ ಮಾತಿನಲ್ಲಿ ಚತುರತೆ ಇವನಿಗೆ? ಏನೇನು ಕೊಟೇಶನ್ ಹೇಳ್ತಾನೆ, ಎಲ್ಲಿಲ್ಲೊಂದು ಹೇಳ್ತಾನೆ, ನಮ್ಗೆ ಆ 1.5 ಗಂಟೆ ಹೋಗಿದ್ದೆ ಗೊತ್ತಾಗಲಿಲ್ಲ ಸಾರ್. 1.5 ಗಂಟೆ ಹೋಗಿದ್ದೆ ಗೊತ್ತಾಗಲಿಲ್ಲ. ಆದರೆ ಒಂಚೂರಾದ್ರೂ ನಿಮ್ಮ ಒಳಗಡೆ ಇರೋ ಅಜ್ಞಾನ ಹೋಯ್ತಾ ಅಂದರೆ ಅದನ್ನು ಚೆಕ್ ಮಾಡ್ಕೊಂಡಿರಲ್ಲ ನಾವು. 1.5 ಗಂಟೆ ಹೋಗಿದ್ ಗೊತ್ತಾಗಲಿಲ್ಲ ಅನ್ಸ್ಬಿಡುತ್ತೆ. ಹೌದಲ್ವ? ಆಮೇಲೆ ಅದೇನು ಎಷ್ಟು ಚೆನ್ನಾಗಿ ಜೋಕ್ಸ್ ಹೇಳಿದ್ರಿ, ಇದು ಮಾಡಿದ್ರಿ, ಎಲ್ಲ ವ್ಯರ್ಥ ನಾನು ಹೇಳಿದ್ದು. ಹೌದಲ್ವ? ಆ ವಾಗ್ಜರಿಯ ಕೌಶಲ್ಯ ಇರಬಹುದು ಒಬ್ಬನಿಗೆ. ಹೌದಲ್ವ? ಮತ್ತೆ ಎರಡನೇದು ಶಬ್ದಝರಿ, ಶಬ್ದಝರಿಯ ಕೌಶಲ್ಯ ನೋಡಿ. ಶಬ್ದ ಅಂದರೆ ಪದಗಳನ್ನು ಬಳಸೋದು, ರೇರ್ ಆಗಿರೋದು ಬಳಸೋದು,
ನಿಮ್ಮನ್ನು ಮೋಡಿ ಮಾಡತಕ್ಕಂಥ ಶೀತಲವಾದ ಶೈತ್ಯದ ಪದಪುಂಜಗಳನ್ನು ಬಳಸೋದು, ಶಬ್ದಕೋಶಗಳಲ್ಲಿ ಹುಡುಕಿದರೂ ಸಿಗಬಾರದು ಅಂತಹ ಮಾಧುರ್ಯವನ್ನು ಪಂಪನ ರನ್ನನ ಕುಮಾರ ವ್ಯಾಸನ ಪದಗಳನ್ನು ಎಳೆದು ತಂದು ಬೆಳೆಸಬಹುದು. ಕಾವ್ಯಮಯವಾಗಿ ಆಗಿರಬಹುದು, ಅಲಂಕಾರವನ್ನು ಛಂದಸ್ಸನ್ನು ನಾನು ಬಳಸಿ ಬಿಡಬಹುದು. ಇಟತಕ್ಕೆ ಏನು ಹೇಳಿದೆ ಹೇಳಿ ನೋಡೋಣ. ಇದೇ ವಾಗ್ದಲ್ಲಿ ಇದೇ ಶಬ್ದ ಹೌದಾ, ಪದಗಳ ಬಳಕೆ ಕೇವಲ. ಇನ್ನೊಂದು ತಿಳ್ಕೊಂಡಿರಿ, ಈ ಜಗತ್ತು ಕೇವಲ ಶಬ್ದಮಯ, ಕೇವಲ ಶಬ್ದಗಳು. ಆ ಶಬ್ದಗಳಿಗೆ ಅವರವರ ಯೋಗ್ಯತಾನುಸಾರ ಅರ್ಥ ಕೊಟ್ಟಿರ್ತೀವಿ ನೋಡಿ. ಒಂದನ್ನು ಒಂದು ಯಾವುದೋ ಒಂದು ಇಷ್ಟುದ್ದ ಒಂದು ಶಿಶುವನ್ನು ನೋಡಿದ್ರೆ ಇದು ಮಗು ಅಂತೀವಿ ಅದಾ, ಅದೊಂದು ವಸ್ತು. ಆ ವಸ್ತು ನಮಗೆ ಈ ಆಕಾರದಲ್ಲಿದ್ದರೆ ಅದನ್ನು ಮಗು ಅಂತೀವಿ, ಕರೆಕ್ಟಾ? ಆ ಮಗು ಇಷ್ಟುದ್ದ ಬೇರೆ ಥರ ಇದ್ರೆ ಅದನ್ನು ಸಸಿ ಗಿಡ ಸಸಿ ಅಂತೀವಿ. ಆ ವಸ್ತು ಇನ್ನೇನೋ ಒಂದಿದ್ರೆ ಅದು ಮೋಡ ಅಂತ ಕರೀವಿ. ಯಾವ್ದಾರು ಆಗ್ಬೋದು, ಈ ವಸ್ತು ಇದೆಯಲ್ಲ ಇಲ್ಲೊಂದು ವಸ್ತು ಇದೆ, ಈ ವಸ್ತುನ ಮೈಕು ಅಂತೀವಿ, ಇದು ಕೂತಿರೋ ಈ ವಸ್ತುನ ಮನುಷ್ಯ ಅಂತೀವಿ, ಹೌದಾ? ಹಾಗಾದರೆ ಆ ವಸ್ತು ಅನ್ನತಕ್ಕಂಥ ಪದ ಇದೆಯಲ್ಲ, ಅದಕ್ಕೆ ನಾಮಕರಣವನ್ನು ನಾವೇ ಮಾಡೋದು, ಅದರಲ್ಲ ಆಕಾರಕ್ಕೆ ತನಕ. ಆಮೇಲೆ ಆ ಮಗು ನಾನೇ ಹೇಳ್ತೀನಿ, ನನ್ನ ಮಗು ನೋಡಿ, ಹೌದಲ್ವಾ? ಸೊ ವಸ್ತು ಏನಿದೆ ಆ ವಸ್ತುವಿನಲ್ಲಿ ಅದನ್ನು ವರ್ಣನೆ ಮಾಡುವಾಗ ಎಲ್ಲವೂ ಶಬ್ದಜಾಲ ಇದೆ, ಡಿಕ್ಷನರಿ ಇದೆ. ದಿ ವರ್ಲ್ಡ್ ಅಂಡ್ ದಿ ಎಕ್ಸ್ಪ್ಲನೇಷನ್ ಆಫ್ ದಿ ವರ್ಲ್ಡ್ ಈಸ್ ಫುಲ್ ಆಫ್ ವರ್ಡ್ಸ್, ಪದಗಳು ಅಕ್ಷರಗಳ ಜೋಡಣೆ ಮಾತ್ರ. ಇದು ಹೆಣ್ಣು ಅದು ಗಂಡು, ಹೆಣ್ಣು ಅಂದ ತಕ್ಷಣ ಅವನಿಗೆ ಆಹಾ ಅವನ ಕಲ್ಪನೆ, ಸೀರೆ ಉಟ್ಕೊಂಡಿದ್ದಾಳೆ ತುಂಬ ಚೆನ್ನಾಗಿದ್ದಾಳೆ ವಯಸ್ಸಲ್ಲಿ ಅಂತ ಅವನು. ಗಂಡು ಅಂತ ತಕ್ಷಣ ಈ ಹೆಣ್ಣಿಗೆ ಅದು ಚಿಗುರು ಮೀಸೆಯ ಸುಂದರ ಯುವಕ, ಗುಂಗುರು ಕೂದಲಿನ ಸೂಟು ಹಾಕಿರುವ, ನೋಡಿ ಬೇರೆ ನೆನಪೇ ಬರೋದಿಲ್ಲ ಏನದು. ಆ ಶಬ್ದಕ್ಕೆ ಅವಳು ಕಟ್ಟುಕೊಂಡ ಅರ್ಥ, ಕೊಟ್ಟುಕೊಂಡ ಭಾವ, ಅದಕ್ಕೆ ಕಟ್ಟಿಕೊಂಡ ಸಂಬಂಧ. ಆ ಭಾವಗಳಿಂದ ನಮಗೆ ಹಾಗನ್ಸುತ್ತಲ್ವಾ? ಅದರಿಂದ ಇಲ್ಲಿ ಹೇಳ್ತಾರೆ, ಇದನ್ನು ಯಾರು ಒಬ್ಬರು ವೇದದಲ್ಲಿರ್ತಕ್ಕಂಥ ವಿಚಾರಗಳನ್ನು ಯಾರು ಒಬ್ಬ ಶಬ್ದಗಳನ್ನು ಬಳಸಿ ವಿಜೃಂಭಿಸಿ ಬಿಡಬಹುದು, ಪಾಂಡಿತ್ಯಪೂರ್ಣವಾಗಿ ಅವನು ವ್ಯಾಖ್ಯಾನವನ್ನು ಮಾಡಬಹುದು, ಯಾವುದಾದ್ರೂ ಒಂದು ಪದವನ್ನು ಇಟ್ಕೊಂಡು ಒಂದೂವರೆ ಗಂಟೆ ಎರಡು ಗಂಟೆ ಮಾತಾಡಬಹುದು, ಅದಕ್ಕೆ ಬೇರೆ ಬೇರೆ ಶ್ಲೋಕಗಳನ್ನು ಆಯ್ಕೊಂಡು ಬಂದು ಹೇಳಬಹುದು. ಆತ್ಮಾವಗಮೃತಿ ನಮ್ ವಿದ್ಧಿ, ಶರೀರ ಗಮೃತ ಮೇವತು, ಬುದ್ಧಿಂತು ಸಾರತಂ ವಿದ್ಧಿ, ಮನಪ್ರಗ್ರಹಮೇವತು. ಏನು ರಮೇಶ್ ಅವರು, ಏನು ಪುಸ್ತಕನೇ ಇಟ್ಕೊಳ್ಳಲ್ಲ, ಚೀಟಿ ಇಟ್ಕೊಳ್ಳಲ್ಲ, ಏನಪ್ಪ ಅವರು, ಅವನೇನಾರ ಆಗಲಿ ನೀವು ಹೌದಲ್ವಾ? ಅದಕ್ಕೆ ಶಂಕರ ಎಷ್ಟು ನಿಚ್ಚಳವಾಗಿ ಹೇಳ್ತಾರೆ ನೋಡಿ, ಎಚ್ಚರಿಕೆ ಕೊಡ್ತಾರೆ. ಮಗು ಹೇ ಶಿಷ್ಯ ಎಚ್ಚರದಿಂದಿರು, ಒಬ್ಬ ಯಾರೋ ಒಬ್ಬ ನಿನ್ಗೆ ಏನೋ ಹೇಳ್ಬಿಟ್ಟ ಏನೋ ಆಗ್ಬಿಡುತ್ತೆ, ನೀನು ನಿನ್ನ ಕೈನಲ್ಲಿದೆ ಅದು, ಸಿ ಹೌದಲ್ವಾ? ಯಾವುದೋ ಶಬ್ದದ ಮೋಡಿಗೋ ವಾಕ್ಯದ ಜರಿಗೋ ನೀನು ಆ ಕೌಶಲ್ಯಕ್ಕೆ ಆ ಪಾಂಡಿತ್ಯಕ್ಕೆ ಚಮತ್ಕಾರಕ್ಕೆ ಈ ಜ್ಞಾನವು ಬರುವುದಿಲ್ಲ ನೋಡಿ. ಈ ಜ್ಞಾನವು ಯಾವುದು? ಬ್ರಹ್ಮ ಆತ್ಮ ಐಕ್ಯ, ಬ್ರಹ್ಮಾತ್ಮ ಐಕ್ಯ ಭಾವ ಇದೆಯಲ್ಲ, ಇದು ಈ ಬೋಧ ಬರೋದಿಲ್ಲ, ಇದು ಅಂತ ಚಕ್ಷುದು ಅಂತ ಎಚ್ಚರಿಕೆ ಕೊಡ್ತಾರ ಹೋಗ್ಬಿಟ್ಟಿರಾ ಅಂತ. ಹೌದಲ್ವ? ಎಷ್ಟೋ ಕಡೆ ನಿಮ್ಗೆ ಹೇಳ್ಕೊಡ್ತಾರೆ, ಕಿವಿಲಿ ಹೇಳ್ಬಿಡ್ತೀನಿ ಓಂ ನಮೋ ನಾರಾಯಣ ಆಯ ಕಿವಿಲಿ ಹೇಳ್ಬಿಟ್ಟ, ಯಾವನೋ ಹೇಳ್ದ ನೀವು ಓಂ ನಮೋ ನಾರಾಯಣ ಮಾಡ್ ಏನಾಗತ್ತೆ ಅನ್ಕೊಂಡಿದ್ದೀರಿ? ಏನೂ ಆಗೋಲ್ಲ, ತಿಳ್ಕೊಳ್ಳಿ. ಈಗ ಇರತಕ್ಕಂಥ ಕೃಪಾಳಜಿಯವರು, ಈ ಆದಿಗುರುಗಳು ಅಂತ ಇವಾಗಿರತಕ್ಕಂಥ ನಮ್ಮ ಭಾರತದಲ್ಲಿರೋ ಶಂಕರಾಚಾರ್ಯ ಪ್ರತಿಯಲ್ಲಿ ಬಂದಿರೋ ಆಯುಧನಿಯವರು ಇವರಿದ್ದಾರೆ. ಮೊದಲನೆಯವರು ಶಂಕರ ಭಗವತ್ಪಾದರು, ಗೊತ್ತಾಯ್ತಾ? ಎರಡನೆಯವರು ನಿಂಬಾಳ್ಕರವರು, ಮೂರನೆಯವರು ರಾಮಾನುಜರು, ನಾಲ್ಕನೆಯವರು ಮಧ್ವಾಚಾರ್ಯರು, ಐದನೆಯವರೇ ಈಗ ನಮ್ಮಲ್ಲಿ ಇರತಕ್ಕಂಥ ಕೃಪಾಳುಜಿ, ಆಚಾರ್ಯ ಕೃಪಾಳುಜಿ ಅಂತ ಕಾಶಿ ಮಠದಿಂದ ಈ ಜಗತ್ತಿಗೆ, ಅಂದರೆ ಈ ನಮ್ಮ ಭಾರತ ದೇಶದಲ್ಲಿ ಆಚಾರ್ಯರು ಅಂದರೆ ಆ ಪೀಠಕ್ಕೆ ಅಧಿಪತಿಗಳು, ಜಗದ್ಗುರುಗಳು ಅಂತ ಇರೋದು ಇಷ್ಟೇ ಜನ, ಮಿಕ್ನಾದವರೆಲ್ಲ ಬೋರ್ಡು ಇಷ್ಟೇ ಇರೋದು, ತಿಳ್ಕೊಂಡಿರಿ ನೀವು ಇದನ್ನು. ಅಂದರೆ ಕಾಶಿಯಲ್ಲಿ ಸಕಲ ಈ ದೇಶದ ಎಲ್ಲ ಪಂಡಿತರು ಸೇರಿಸಿ ಒಂದು ಸತಿ ವಿದ್ವತ್ ಇದನ್ನು ಮಾಡ್ತಾರೆ, ಅಲ್ಲಿಂದ ಸರ್ಟಿಫೈ ಆಗಬೇಕು ಅವರು, ಅಂದರೆ ಅವರು ಎಲ್ಲ ಉತ್ತರಗಳಿಗೂ ಹೇಳಬೇಕು. ಅದರಿಂದ ಮೊದಲು ಆ ಕಾಶ್ಮೀರಕ್ಕಾಗತಕ್ಕಂಥದ್ದು ಸರ್ವಜ್ಞ ಪೀಠ. ಆ ಸರ್ವಜ್ಞ ಪೀಠದಲ್ಲಿ ಮೊದಲು ಕುಳಿತವರು ಆದಿಗುರುಗಳಾದ ಶಂಕರ ಭಗವತ್ಪಾದರು, ಆ ಅವರು ಕೂತು ಮೇಲೆ ಅದಕ್ಕೆ ಸರ್ವಜ್ಞ ಪೀಠ ಅಂತ ಹೆಸರು ಬಂತು. ತದನಂತರ ಅಲ್ಲಿಗೆ ಕೂತ್ಕೋಬೇಕಾದ್ರೆ ಆಯ್ಕೆ ಆಗಬೇಕಾದ್ರೆ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರಬೇಕು. ನೀವು ಸುಮ್ಮನೆ ನೀವು ರಮೇಶ್ ಆದಿಗುರು ಅಂದ್ಬಿಟ್ರಿ ತಿಟ್ಕೊಳ್ಳಿ, ಅಲ್ಲಿ ಮುಗಿದೋಯ್ತು, ಆದಿನೂ ಇಲ್ಲ ಅಂತ್ಯನೂ ಇಲ್ಲದೆ ಇರೋದು ಈ ಗುರು, ಹೌದಲ್ವಾ? ಆ ಸರ್ವಜ್ಞ ಪೀಠ ಅಂತ ಅನ್ಬೇಕಾದ್ರೆ ಮೊದಲು ಆಚಾರ್ಯರಲ್ಲಿ ಪಂಥದಲ್ಲಿ ಬಂದಿರತಕ್ಕಂಥವರು ಆದಿಗುರು ಶಂಕರ ಭಗವತ್ಪಾದರು, ಮತ್ತೆ ನಿಂಬಾಳ್ಕರ ಆಚಾರ್ಯರು, ನಿಂಬಾಳ್ಕರ್ ಅಂತ ಒಬ್ಬರಿದ್ದರು, ನಿಂಬಾಳ್ಕರ್ ಅವರು ಶ್ರೀಧರ ಪಂಥ, ಅವರು ಶ್ರೀಧರ ಪಂಥ ಬರುತ್ತೆ ಮುಂದಿತ್ತು. ಮೂರನೆಯವರು ಶ್ರೀಮದ್ ರಾಮಾನುಜರು,
ನಮ್ಮ ಕಡೆಯವರೇ ಎಲ್ಲರೂ ನೋಡಿ, ಶ್ರೀಮದ್ ಮಧ್ವಾಚಾರ್ಯರು ನಮ್ಮ ಕಡೆಯವರೇ, ಶಂಕರಾಚಾರ್ಯ ಇಲ್ಲೇ ಎಲ್ಲರೂ ದಕ್ಷಿಣದವರು ಮೂರು ಜನ ಹರಿಬ್ರೆಯವರು. ಈಗ ಐದನೆಯವರು ಈಗ ಹಾಲು ಇರತಕ್ಕಂಥವರು ಕೃಪಾಳಜಿ. ಕೃಪಾಳಜಿ ಅಂತ ಟಿ ವಿನಲ್ಲಿ ಬರ್ತಾರೆ, ನೀವು ನೋಡಿರ್ಬೋದು ಅವ್ರದೆಲ್ಲ ಸಣ್ಣಗೆ ಎತ್ತರಕ್ಕಿದ್ದಾರೆ, ಭಕ್ತಿ ಪಂಥವನ್ನು ಹೇಳ್ತಾರೆ ಅವರು. ಅದರಿಂದ ಅವರು ಜ್ಞಾನಪೂರ್ಣವಾಗಿ ಜ್ಞಾನವನ್ನು ಪ್ರದಾನ ಮಾಡಿ ಭಕ್ತಿಯನ್ನು ಹೇಳ್ತಾರೆ. ಅಲ್ಲಿ ಹೇಳುವಾಗ ಅವರು ಸರ್ವ ವೇದಾಂತಗಳ ವಿಚಾರವನ್ನು ಹೇಳ್ತಾರೆ. ಅವರು ಇದನ್ನು ಕೋಟ್ ಮಾಡ್ತಾರೆ. ಈಗಿನವರು ಕಿವಿಯಲ್ಲಿ ಯಾರು ನಿಮಗೆ ಉಪದೇಶ ಕೊಟ್ಬಿಟ್ರೆ ಏನೋ ಆಗತ್ತೆ ಅಂತ ತಿಳ್ಕೊಂಡಿದ್ರೆ ಏನೋ ಆಗೋದಿಲ್ಲ, ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಹೌದಲ್ವ? ಹೇಳಿರೋನಿಗೆ ಅದರ ಅನುಭವ ಇರಬೇಕು. ಅದರಿಂದ ಉಪದೇಶ ಅಂತ ಅಂದ್ರೆ ಅರ್ಥ, ನೀವು ನಿಮ್ಮ ಬಳಿ ನೀವೇ ಕುಳಿತು ನೀವೇ ತಿಳಿದುಕೊಳ್ಳುವುದು ಯಾವುದೋ ಅದು ಉಪದೇಶ. ಅದಕ್ಕೆ ಬೇಕಾಗಿರತಕ್ಕಂಥದ್ದು ಮಾರ್ಗದರ್ಶನ, ಗುರಿ ದರ್ಶನ ನೀವೇ ಮಾಡಬೇಕು. ಆದ್ದರಿಂದ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ, ಮಗು ನೀನು ಹಾಗೆಲ್ಲ ಏನೇನೋ ತಿಳ್ಕೊಂಬಿಡ್ಬೇಡ, ಪಾಂಡಿತ್ಯದಿಂದ ಮಾತಾಡ್ಬೋದು, ವಾಗ್ಜರಿ ಚೆನ್ನಾಗಿರ್ಬೋದು, ಅವನು ಬೇಕಾಷ್ಟು ಪುಸ್ತಕಗಳನ್ನು ಓದ್ಕೊಂಡಿರ್ಬೋದು, ಹೌದಲ್ವಾ? ಆದ್ದರಿಂದ ಅದಾವುದು ನಿನಗೆ ಮೋಕ್ಷವನ್ನು ಕೊಡಿಸಲಾರದು. ಅಂದರೆ ಅದು ನಿನಗೆ ನಿನ್ನಲ್ಲಿ ಆಗಬೇಕಾದ ರಿಯಲೈಸೇಷನ್ ಅಂತ ಅರ್ಥ. ಮೆಲ್ಲ ಮೆಲ್ಲ ಹತ್ರ ಹೋಗ್ತಾ ಇದ್ದಾರೆ. ಎರಡನೇ ವಾಕ್ಯ, ಶಾಸ್ತ್ರ ವ್ಯಾಖ್ಯಾನ ಕೌಶಲ ನೋಡಿ, ವಿದುಷಿ ಪಂಡಿತ, ವೈದುಷ್ಯ ಅಂದರೆ ಪಂಡಿತನಲ್ಲಿರುವ ಪಾಂಡಿತ್ಯ. ಒಬ್ಬ ಪಂಡಿತ ಇದ್ದಾನೆ, ಪಂಡ ಅಂದರೆ ಜ್ಞಾನ ಅಂತ, ಪಂಡಿತ ಅಂದರೆ ಜ್ಞಾನ ಉಳ್ಳವನು. ಯಾವ ಜ್ಞಾನ ಉಳ್ಳವನು? ಅವನಿಗೆ ಆತ್ಮಜ್ಞಾನದ ವಿಚಾರ ಗೊತ್ತಿದೆ ನೋಡಿ. ಅಂದರೆ ಆತ್ಮ ಅಂದ್ರೆ ಹೀಗೆ ಹಾಗೆ ಅದೆಲ್ಲ ವಿಚಾರಗಳನ್ನು ತಿಳ್ಕೊಂಬಿಟ್ಟಿ. ಆತ್ಮ ಅಂದರೆ ಈ ಥರ ಇದೆ, ಅದರಿಂದ ಯಾರು ಇದು ಮಾಡೋಕ್ಕಾಗಲ್ಲ. ಅಲ್ಲೂ ಅಸ್ಥಿ ಕಚ್ಚಿ ಸ್ವಯಂ ತಿಷ್ಠತಿ ಅಹಂ ಪ್ರತ್ಯಯ ಲಂಬನ ಹೇಳ್ತಾನೆ ಅವನಿದ ಅವುದರಿಂದ ಅವನಿಗೆ ಆತ್ಮ ಅನ್ನೋ ಗೊತ್ತಿದೆ ಅಂತ ಎಲ್ಲ ಇದೆಯಲ್ಲ. ಅದೆಲ್ಲವನ್ನು ಕೂಡ ಓದ್ಕೊಂಡು ತಿಳ್ಕೊಂಡು ಪುಸ್ತಕದಲ್ಲಿ ಇದ್ಕೊಂಡು ಬೇರೆಯವರಲ್ಲೆಲ್ಲ ಕೇಳ್ಕೊಂಡು ಏನೇನೋ ಮಾಡಿರ್ಬೋದು ಅವನು, ಅದರಿಂದ ಹೇಳ್ತಾ ಇರ್ಬೋದು. ಅದರಿಂದ ನಿನಗೆ ಮೋಕ್ಷ ಜ್ಞಾನ ನಿನಗೆ ಸಿಗಲಾರದು. ಹಾಗಾದ್ರೆ ಏನು ಇದೇನು ಎಲ್ಲಿ ಯಾವ್ದರಿಂದಲೂ ಸಿಗಲ್ಲ ಅಂತಾರಲ್ಲ ಅದು. ಅಂದ್ರೆ ನೆಕ್ಸ್ಟ್ ನೋಡಿ, ವೈದುಷ್ಯಂ ವಿದುಷಾಂ ತದ್ವತ್ ಭುಕ್ತಯೇ ನತು ಮುಕ್ತಯೇ. ಇದೆಲ್ಲದರಿಂದಲೂ ಯಾರು ಹೇಳುತ್ತಾನೋ ಅವನಿಗೆ ಭುಕ್ತಿ, ಅವನಿಗೆ ಅರ್ಥ ಸಿಗುತ್ತದೆ. ಭುಕ್ತಿ ಅಂದ್ರೆ ಅರ್ಥ ಅಂದ್ರೆ ಊಟ ಭೋಜನ. ಅವನ ಜೀವನಕ್ಕೆ ಬೇಕಾದ್ರು ಅದು ಜೀವನ ಅಂದ್ರೆ ಉದರಂಭರಣ ಜೀವನ ಆಗ್ಬೋದು ಅವನಿಗೆ, ಹೌದಲ್ವೋ? ಆದ್ದರಿಂದ ಅದರಲ್ಲಿ ಮೋಕ್ಷ ಸಿಗೋದಿಲ್ಲ, ತಿಳ್ಕೊಳ್ಳಿ. ಅದರಿಂದ ನಿಮಗೆ ಮೋಕ್ಷ ಸಿಗೋದಿಲ್ಲ, ಆದರೆ ಅವನಿಗೆ ಅದರಿಂದ ಉದರಂಭರಣ ಆಗ್ಬೋದು, ಯಾರ್ಯಾರು ದುಡ್ಡು ಕೊಡ್ಬೋದು ಅವನಿಗೆ, ಅವನಿಗೆ ಜೀವನೋಪಾಯ ನಡಿಬಹುದು. ಅಷ್ಟ ಜೀವನೋಪಾಯ ಬಿಟ್ಟು ಆತ್ಮೋಪಾಯವಾಗಲಾರದು. ಅಂದರೆ ಅರ್ಥ ಏನಾಯ್ತು ಇವಾಗ ನಮಗೆ, ಶಾಸ್ತ್ರಾಧ್ಯಯನದಿಂದಲೂ ಯಾರು ಅದನ್ನು ನಮಗೆ ಹೇಳುವುದರಿಂದಲೂ, ನಾವು ದೇವರ ಪೂಜೆಯಿಂದ ಹಿಡಿದು ಸಕಲ ಶಾಸ್ತ್ರಗಳನ್ನು ಓದಿರುವುದರಿಂದಲೂ, ಯಜ್ಞಯಾಗಾದಿಗಳನ್ನು ಮಾಡುವುದರಿಂದಲೂ, ಅದನ್ನು ಯಾರಾದರೂ ಸರಿ ಎಂದು ಹೋಳುವುದರಿಂದಲೂ, ಯಾರಾದರೂ ನಮಗೆ ಮಂತ್ರಿಸಿ ರುದ್ರಾಕ್ಷಿಯನ್ನು ಅಥವಾ ತುಳಸಿ ಮಾಲೆಯನ್ನು ಕೊಡುವುದರಿಂದಲೂ, ಕಿವಿಯಲ್ಲಿ ಏನಾದರೂ ಓಂ ನಮ ಶಿವಾಯ ಓದಿಸುವುದರಿಂದಲೂ, ಅರ್ಥ ಮಾಡ್ಕೊಳ್ಳಿ, ತಲೆಯ ಮೇಲೆ ಕೈಯನ್ನು ಕಾಲನ್ನು ಮಡಗುವುದರಿಂದಲೂ ಏನೂ ಸಿಗುವುದಿಲ್ಲ. ಫಸ್ಟು ನಮ್ಮಲ್ಲಿರೋ ಮೌಢ್ಯವನ್ನು ಹೋಗ್ಲಾಡ್ಸ್ಕೋಬೇಕು. ಅದಕ್ಕೆ ಅವ್ರು ಹೇಳ್ತಾ ಇರೋದು, ಹೌದಲ್ವಾ? ಗುರುಗಳೇ ನೀವು ನನಗೆ ಆಶೀರ್ವಾದ ಮಾಡಿ, ನಿಮ್ಮ ಎಲ್ಲ ತಾಪತ್ರಯಗಳನ್ನು ಹೋಗಲಾಡಿಸುವ ಶಕ್ತಿ ಅವನ ಕೈಗಿದ್ರೆ ಅವನ ಕೈ ಮೊದಲು ಎಲ್ಲಿಟ್ಕೋತಾನೆ? ಅವನ ತಲೆ ಮೇಲೆ ಇನ್ಯಾರಿಗೂ ಹಾಕಿರ್ತಾನೆ. ಇನ್ನೊಬ್ಬನ ತಲೆ ಮೇಲೆ ಕೈ ಇಡೋದು ಮೋಸ. ನಮ್ಮ ತಲೆ ಮೇಲೆ ನಾವು ಕೈ ಇಟ್ಕೊಂಡ್ರೆ ಅಟ್ಲೀಸ್ಟ್ ಏನಾದ್ರು ಜ್ಞಾನ ಬರ್ಬೋದು, ಹೌದಲ್ವ? ಆದರೆ ಹಾಗಂತ ಗುರು ಅಂತ ನಾವು ಯಾರು ನಂಬ್ತೀವಿ, ಪ್ರೀತಿಸ್ತೀವಿ, ಹಿರಿಯ ಇವನು ಒಳ್ಳೆಯವನು, ಇವನು ಬೇರೆಯವನು ಹಿರಿಯ ಆಗಿದ್ದಾನೆ, ತಿಳ್ಕೊಂಡಿದ್ದಾನೆ, ಜ್ಞಾನಿ ಅಂತ ಅನಿಸುತ್ತೆ, ಅವನಿಗೆ ನಾವು ನಮಸ್ಕಾರ ಮಾಡೋದು ತಪ್ಪು ಅಂತಲ್ಲ ಅರ್ಥ. ಗೊತ್ತಾಯ್ತಾ? ಯಾವುದನ್ನಾದರೂ ನಾವೇನು ದೇವರ ಮುಂದೆ ಗುರು ಹಿರಿಯರ ಮುಂದೆ ನಾವು ಆಗುವುದು ವಿನಯದ ಸೂಚನೆ. ನಾನು ಅಹಂಕಾರವನ್ನು ಇಲ್ಲ, ನನಗೆ ಅಹಂಕಾರ ಅನ್ನೋದು ಹೋಗಿದೆ ಅನ್ನೋ ತೋರ್ಸೋಕ್ಕೋಸ್ಕರ ಮಾಡೋದು ನಮಸ್ಕಾರ ಗುರು ಅದೆಲ್ಲ ಅದೆಲ್ಲ ಅಲ್ಲ. ಅದಕ್ಕೋಸ್ಕರ ಅದೊಂದು ಕ್ರಮ ಪದ್ಧತಿಗೋಸ್ಕರ ಹೇಳಿರೋದು. ನಮಸ್ಕಾರದಲ್ಲಿ ತಪ್ಪಿಲ್ಲ, ನಮಸ್ಕಾರ ಮಾಡುವವರಲ್ಲೂ ತಪ್ಪಿಲ್ಲ, ಅದರ ಒಳಗಡೆ ಅವರು ತಳೆದಿರುವ ಭಾವ ಯಾವುದಿದೆ ಅಲ್ಲಿ ಬಿಂಕ ಇದ್ದರೆ ಹೋಗೋದಿಲ್ಲ, ಅದು ಅಹಂಕಾರ. ಹೌದಾ? ಹಾಗೆ ನಾವು ಯೋಚನೆ ಮಾಡಬೇಕು. ಅದರಿಂದ ಯಾರೋ ಏನೋ ಹೇಳ್ಬಿಟ್ರು ಅಂತಿದೆಯಲ್ಲ ಆಗೋದಿಲ್ಲ, ಏನು ಕೇಳಿದ್ರೂ ಆಗೋದಿಲ್ಲ, ನಿಮಗೂ ಜ್ಞಾನ ಬರ್ಬೋದು, ಗಟ್ ಮಾಡ್ಕೋಬೋದು. ಅದರಿಂದ ಈ ಮೋಕ್ಷ ಅನ್ನೋದು ಬರೋದಿಲ್ಲ. ಅದರಿಂದ ಬ್ರಹ್ಮ ಆತ್ಮ ಐಕ್ಯ ಜ್ಞಾನ ಅನ್ನೋದು ಆ ಜ್ಞಾನದಿಂದಲೇ ಅದರ ತಿಳುವಳಿಕೆಯಿಂದ ಮಾತ್ರವೇ ಮೋಕ್ಷ ಅಂದರೆ ಬರುತ್ತೆ. ಬೇರೆ ಏನನ್ನು ಗಟ್ಟಿ ಮಾಡ್ಕೊಂಡ್ರೆ ಅಲ್ಲ, ವಿಷ್ಣು ಸಹಸ್ರನಾಮ ನಂಗೆ ಬರುತ್ತೆ ಬರುತ್ತೆ, ಭಗವದ್ಗೀತೆ ಬರುತ್ತೆ ಬರುತ್ತೆ, ಅದು ಲಲಿತಾ ಸಹಸ್ರನಾಮ ಬರುತ್ತೆ ಬರುತ್ತೆ. ನಾವು ಡೈಲಿ ಅದನ್ನು ಕುಂಕುಮ ಇರ್ತೀವಿ, ಹರಿಸ್ಕೊಳ್ಳಿ, ಏನೂ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ಕುಂಕುಮ ಹೋಯ್ತು, ಇದು ಹೋಯ್ತು, ಎಲ್ಲ ಹೋಯ್ತು ಅಂತೆಲ್ಲ ಅರ್ಥ. ನೀವು ಅದೆಲ್ಲ ಯಾತಕ್ಕೆ ಮಾಡ್ತಿದ್ದೀರಿ ಅಂತ ನಿಮ್ಗೆ ಕೊನೆವರೆಗೂ ಅರ್ಥವಾಗಲ್ಲ. ಸತ್ಯನಾರಾಯಣ ಪೂಜೆ ನೀವು 100 ವರ್ಷ ಮಾಡಿ, ಯಾಕೆ ಮಾಡಿದೆ ಗೊತ್ತಾಗಲ್ಲ. ನಾನು ಒಬ್ರು ಕೇಳಿದ್ರು, ಸರ್ 45 ವರ್ಷ ಸತತವಾಗಿ
ಒಂದು ಹುಣ್ಣಿಮೆಯನ್ನು ಬಿಡದೆ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದ್ದೀನಿ, ನನಗೆ ಬಿ ಪಿ ಶುಗರ್ ಬಂದಿದೆ ಯಾಕೆ? ನಾನು ಹೇಳಿದೆ ಸತ್ಯನಾರಾಯಣ ಪೂಜೆ ಜಾಸ್ತಿ ಪ್ರಸಾದ ತಿಂದಿದ್ರ ಬಂದಿದೆ. ಹೇ ಏನು ಸರಿ ಹೇಳುತ್ತೆ ಮತ್ತೆ ಇನ್ನೇನು ಹೇಳೋದು? ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಶುಗರು ಬಿ ಪಿ ಬರಲ್ಲ ಅಂತ ಯಾರು ಹೇಳಿದ್ದು ನಿಮಗೆ? ನಿಮಗೆ ಕಾಯಿಲೆ ಬರೋಕ್ಕೂ ಸತ್ಯನಾರಾಯಣಂಗೂ ಸಂಬಂಧ ಇಲ್ವಲ್ಲ ಮಹಾರಾಯ, ಹೌದಲ್ವಾ? ಹಾಗೆಲ್ಲ ನೀವು ಟ್ರಿಕ್ ಮಾಡೋದಾದ್ರೆ ದೇವ್ರಿಗೆ ಟೋಪಿ ಹಾಕೋದಾದ್ರೆ ಅವನೇನು ಗುಲ್ಡನೇನಾ? ಅವನು ಯಾರು? ಅವನು ಅಯೋಗ್ಯನೇನಾ? ಏನನ್ಕೊಂಡಿದ್ದೀರಾ ಭಗವಂತ ಅಂದರೆ, ಪರಮಾತ್ಮ ಅಂದರೆ, ಸದ್ವಸ್ತು ಅಂದ್ರೆ ಏನನ್ಕೊಂಡಿದ್ದೀರಾ? ನೋ, ಸಿ, ಬಿಕಾಸ್ ಹೀ ಈಸ್ ಅಬೋವ್ ನೋ ಅಂಡ್ ಎಸ್. ಹಿ ಈಸ್ ನಾಟ್ ನೋ, ಹಿ ಈಸ್ ನಾಟ್ ಎಸ್, ಹೌದಲ್ವ? ಯಾವಾಗಲೂ ಭಗವಂತ ಅನ್ನೋನು ನಮ್ಮ ಜೊತೆಯಲ್ಲಿರುತ್ತಾನೆ, ತಿಳ್ಕೊಳ್ಳಿ, ಹೌದಲ್ವ? ಹಿ ಈಸ್ ವಿತ್ ಅಸ್, ನಾಟ್ ಫಾರ್ ಅಸ್. ನಮಗೋಸ್ಕರ ಇರೋದಿಲ್ಲ, ಯಾಕೆಂದರೆ ನಮಗೋಸ್ಕರ ಎಲ್ಲವನ್ನ ಕೊಟ್ಬಿಟ್ಟಿರ್ತಾರೆ, ತಿಳ್ಕೊಳ್ಳಿ. ಮಾಡಬೇಕಾದ ನೀವೇನೆ, ತಂದೆ ತಾಯಿ ಹೆಣ್ಣನ್ನು ಮದುವೆ ಮಾಡಿಕೊಟ್ಟ ಮೇಲೆ ಅವಳ ಜೊತೆಗಿರ್ತಾರೆ, ಹೌದಲ್ವ? ಅವಳಿಗೋಸ್ಕರ ಅಲ್ಲ, ಅತ್ತೆ ಮನೆಗೆ ಹೋದ್ಮೇಲೆ ಅವಳು ಅವರೆಲ್ಲರೂ ಸಂಭಾಳಿಸ್ಕೊಂಡು ಎಲ್ಲಿ ಟ್ರಿಕ್ ಮಾಡಬೇಕು ಅಲ್ಲಿ ಮಾಡಿ, ಎಲ್ಲಿ ಯಾರಿಗೆ ಏನು ಹಾಕ್ಬೇಕು ಅದು ಹಾಕ್ಬಿಟ್ಟು ಸುಮ್ಮನೆ ಬೋ ಬೋ ಅಂತ ಇರಬೇಕು, ಮಾತಾಡ್ಬಾರ್ದು ಆ ಥರ ಎಲ್ಲ ಮಾಡ್ಕೊಳಕ್ಕೆ ಅವಳಿಗೆ ಬರಬೇಕು, ಹೌದಲ್ವ? ಎಲ್ಲವನ್ನು ನಮಗೆ ಕೊಟ್ಟಿದ್ದೀವಿ ನೋಡಿ, ಜಗವ ನನಗೆ ಬಿಟ್ಟಿರುವೆ, ಏನೇ ಬೇಡಲಿ ನಿನ್ನ, ಏಕೆ ಕಾಡಲಿ ನಿನ್ನ ಅಂತ ಇರ್ಬೇಕು ತಲೆಯಲ್ಲಿ. ನಾವು ಬೆಳೆದಾಗಿದೆ ದೇವರೇ, ಅವ್ರನ್ನ ರಿಪೇರಿ ಮಾಡು, ಇವ್ರ ರಿಪೇರಿ ಮಾಡು, ಗಂಡ ಸರಿ ಇಲ್ಲ, ಅತ್ತೆ ಸರಿ ಇಲ್ಲ, ಹೌದಲ್ಲ, ಹೆಂಡತಿ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಅಪ್ಪ ಅಮ್ಮ ಸರಿ ಇಲ್ಲ, ಇವರೆಲ್ಲರನ್ನು ಸರಿ ಮಾಡ್ಬಿಡು ಅಂತ ನೀವು ಭಗವಂತಂಗೆ ಹಾಕ್ತಾ ಇದ್ದೀನಿ ನಗ್ತಾನೋ ಅಲ್ವೋ? ನಾನು ನಿಜವಾಗ್ಲೂ ಸರಿ ಮಾಡ್ಬೇಕಾದ ನಿನ್ನ, ಅದ್ಯಾರನೂ ಅಲ್ಲ, ಹೌದಲ್ವ? ಕರ್ಮಾನುಸಾರೇಣ ಬುದ್ಧಿ, ಕರ್ಮಾನುಸಾರೇಣ ಜನ್ಮ. ಸಿ, ಈ ವೇದಾಂತ ವಿಚಾರದಲ್ಲಿ ಯಾವಾಗಲೂ ಇರೋ ಗುಟ್ಟು ಅದೇನೆ. ನಾವು ಏನೇನೋ ಅನ್ಕೋತೀವಿ, ಯಾರ್ಯಾರ ಹತ್ರಕ್ಕೋ ಹೋಗ್ತೀವಿ, ಎಲ್ಲೆಲ್ಲೋ ಪ್ರವಚನ ಅಂತ ಹಾಕ್ತಾರೆ, ನಗರದಲ್ಲಿ ಹಿಂದೂ ಅಂತ ಹಾಕ್ತಾರೆ, ಎಲ್ಲೋ ಹೋಗ್ತೀವಿ, ಒಂದು ಕಡೆ ಗಣೇಶ್ ಭಟ್ ಹೋಗ್ಬಿಡಿ ಅವ್ರು ಹೇಳ್ತಾ ಇರ್ತಾರೆ, ಶಿವರಾಮ್ ಅಗ್ನಿಹೋತ್ರ ಹೇಳ್ತಾ ಇರ್ತಾರೆ, ಪಾವಗಡ ಪ್ರಕಾಶ್ ಅವ್ರು ಹೇಳ್ತಾರೆ, ಬನ್ನಂಜಿ ಅವ್ರು ಹೇಳ್ತಾ ಇರ್ತಾರೆ, ಹೌದಲ್ವೋ? ಯಾರ್ಯಾರು ಎಲ್ಲೆಲ್ಲೂ ಏನೇನೋ ಪ್ರವಚನಗಳನ್ನು ಮಾಡ್ತಾರೆ, ಆಮೇಲೆ ನಾರಾಯಣಾಚಾರ್ಯರು ಧಾರವಾಡದಿಂದ ಬರ್ತಾರೆ, ಅವ್ರು ಹೇಳ್ತಾರೆ, ದೊಡ್ಡ ದೊಡ್ಡ ಪ್ರೊಫೆಸರ್ಗಳು ಎಲ್ಲರೂ ಕೇಳಿದೀವಿ, ಇದ್ರ ಮಧ್ಯೆ ಇವನ್ ಬೇರೆ ಮೂರು ದಿವಸ ಕಾಟ ಯಾರ್ದು, ಒಬ್ಬೊಬ್ಬರು ಒಂದೊಂದು ಲಾಂಛನ ಇಟ್ಕೊಂಡಿದ್ದಾರೆ. ಇವನೇನು ಏನು ಲಾಂಛನವೇ ಇಲ್ಲ, ಇವನೇನು ಯಾರು ಅಂತಲೇ ಗೊತ್ತಿಲ್ಲ, ಏನು ಹೇಳ್ತಾ ಇದ್ದಾನೆ, ಯಾವ್ದು ಸರಿಯೋ ಯಾವ್ದು ತಪ್ಪೋ, ಎಷ್ಟೊಂದು ಗೊಂದಲ ನೋಡಿ, ಹೌದಲ್ವೋ? ಒಬ್ಬರು ಆ ಮತ ಸರಿ ಅಂತ, ಇನ್ನೊಬ್ರು ಈ ಮತ ಸರಿ ಅಂತ, ಒಬ್ರು ಆ ದೇವರು ಸರಿ ಅಂತ, ಇನ್ನೊಬ್ರು ಈ ದೇವರು ಸರಿ ಅಂತ, ಒಬ್ರು ನಾಮ ಹಾಕ್ಕೊಳ್ಳಿ ಅಂತ, ಒಬ್ರು ಕುಂಕುಮ ಇಟ್ಕೊಳ್ಳಿ ಅಂತ, ಒಬ್ರು ಯುವತಿ ಇಟ್ಕೊಳ್ಳಿ ಅಂತ, ಒಬ್ರು ಬಾಯ ಬಡ್ಕೊಳ್ಳಿ ಅಂತ, ಒಬ್ರು ಶಂಖವಾದ್ಯ ಹೇಳ್ತಾರೆ, ಒಬ್ರು ಜಾಗತವಾದ್ಯ ಹೇಳ್ತಾರೆ, ಯಾವ್ದು ಬಾರಿಸೋದು? ನೀವು ನಮ್ಮದೇ ಇಲ್ಲ, ಎಷ್ಟು ಜನ ನಂಗೆ ಈ ಥರ ಪ್ರಶ್ನೆ ಕೇಳ್ತಾರೆ ಅಂದರೆ ಫೋನಲ್ಲಿ, ಇಲ್ಲೆಲ್ಲ ಕೇಳ್ಕೊಂಡು ಥರ ಇರ್ತಾರೆ, ಅವ್ರು ಕೇಳ್ತಾರೆ, ಸರ್ ನೈವೇದ್ಯ ಆದ್ಮೇಲೆ ಮಂಗಳಾರತಿ ಮಾಡಬೇಕು, ಮಂಗಳಾರತಿ ಮಾಡಿದ್ಮೇಲೆ ನೈವೇದ್ಯ ಮಾಡಬೇಕು ಅಂತ ನಾನು ಕೇಳ್ತಾರೆ. ನಿಜ ಹೇಳಬೇಕು ಅಂದರೆ ನಾನು ಅಯೋಗ್ಯ, ಅದು ನನಗೆ ಗೊತ್ತು, ಅದಲ್ವ? ನಾನು ಹೇಳಿದೆ ನಿಮ್ಗೆ ಯಾವ್ದು ಮುಖ್ಯ, ನೈವೇದ್ಯ ಆದರೆ ಮೊದಲು ಮಾಡಿ ನೋಡಿ, ಅಲ್ಲ ಗಂಟೆ ಅಲ್ಲ ಹಾಸ್ತಿಬಿಟ್ಟು ಆಮೇಲೆ ಮಂಗಳಾರತಿನೋ, ಒಟ್ಟಿಗೆ ಮಾಡಬೇಕು, ಮೊದಲು ಮಂಗಳಾರತಿ ಮಾಡಿ ಗಂಟೆ ಎಲ್ಲ ಹಾಸ್ಬೇಕು, ಯಾವ ಶಾಸ್ತ್ರದಲ್ಲೂ ಅವೆಲ್ಲ ಏನಿಲ್ಲ, ಯಾವನ ಹೇಳ್ಬಿಟ್ಟಿಯಾನೆ ಇವರು ನೈವೇದ್ಯ ಏನು ಮಾಡೋದು? ಸಿ, ಹೌದಲ್ವ? ಶಿವನಿಗೆ ಬಿಲ್ಪತ್ರೆ ಹಾಕಬೇಕು, ವಿಷ್ಣುವಿಗೆ ತುಳಸಿನೇ, ಅವನಿಗೇನಾದ್ರು ನೀವು ತುಳಸಿ ಹಾಕ್ಬಿಟ್ರೆ ಶಿವನ್ಗೆ ಅಷ್ಟೇ ಕಣ್ ಕುಕ್ಬಿಡ್ತಾರೆ. ಯಾರು ಹೇಳಿರೋದು? ಯಾರಿಗೂ ಗೊತ್ತಿಲ್ಲ, ಅಯೋಗ್ಯತನ, ಹೌದಾ? ಓದಿ ಪುರಾಣ, ಓದಿ ಶಿವಪುರಾಣ, ಓದಿ ತುಳಸಿ ಪ್ರಿಯ ಅವನು, ವಿಷ್ಣು ಬಿಲ್ಲು ಪ್ರಿಯ, ಯಾಕೆ ಅಂದರೆ ಶಿವ ಅಂದ್ರೇ ವಿಷ್ಣು ಪ್ರಿಯ, ವಿಷ್ಣು ಅಂದ್ರೆ ಶಿವಪ್ರಿಯ, ಎರಡೂ ಒಂದೇ ಅಲ್ಲ, ಒಂದೇ ಆ ಎರಡೂ, ಎರಡೂ ಒಂದೇ ಅಂದರೆ ತಿರ್ಗಾ ತಪ್ಪಾಗ್ಬಿಡುತ್ತೆ ನೋಡಿ, ಎರಡು ಒಂದೇ ಇನ್ ಮುಂದೆ ನೀವು ನನ್ನ ಕ್ಲಾಸಲ್ಲಿ ಎರಡು ಒಂದೇ ಹೇಳ್ಬಿಡ್ದು, ಒಂದೇ ಒಂದೇ, ಆ ಒಂದು ಯಾವುದು? ನೀವು ನೀವೇ ಹೇಳ್ತಾ ಇರೋದು ಇದು ವಿಷ್ಣು ಇದು ಅಂತ, ಹೌದಾ? ವರ್ಲ್ಡಲ್ಲಿ ಎಲ್ಲರೂ ಇದೆಯಾ? ಇಲ್ಲ, ನೀವು ಹೇಳ್ತಿರೋದು ಲಿಂಗ, ಓ ಶಿವ ಅಲ್ಲ, ಕಿರೀಟ ಇಟ್ಕೊಂಡಾನೆ ವಿಷ್ಣು, ಹಾವು ಸುತ್ಕೊಂಡಿದ್ದಾನೆ ಶಿವ, ಏನೂ ಇಲ್ಲ, ಸುಮ್ಮನೆ ಮುಂಕಾಗ ತಾತಂತರ ಕೂತಾನೆ ಬ್ರಹ್ಮ. ಯಾರು ಹೇಳಿದ್ದು? ನೀವೇ, ಹೌದಲ್ವಾ? ಬದಲಾಯಿಸ್ಕೋಬೇಕಾದ ಯಾರು ನೀವು? ಬದಲಾವಣೆ ಯಾರಿಗೆ ಬೇಕು ನಿಮಗೆ? ಬಿಡುಗಡೆ ಯಾರಿಗೆ ಬೇಕು ನಿಮಗೆ? ಮೊದಲ ತ್ರಿಮೂರ್ತಿಗಳಿಂದ ಬಿಡುಗಡೆ ಹೊಂದಿ ಉದ್ಧಾರ ಆಗ್ತೀರಾ, ಕರೆಕ್ಟಾ? ಆಮೇಲೆ ಅವ್ರು ಏನು ಅನ್ನೋದು ಹೇಳ್ಕೊಡ್ತೀನಿ ನಿಮಗೆ, ಅವ್ರು ಯಾರವರು, ಯಾಕಿದ್ದಾರೆ, ಯಾರು ಮಾಡಿದವರು ಅವ್ರನ್ನ, ಮದುವಲು ಮಾಡಿದವ್ರು ಯಾರು, ಅದರಿಂದ ನಾವು ಮೋಸ ಹೋಗ್ತಿದ್ದೀವ ಅಥವಾ ನಿಜವಾಗ್ಲೂ ಅದ್ರಲ್ಲಿ ಏನಾದ್ರು ಜ್ಞಾನ ಇದೆ? ಎಲ್ಲರಿಗೂ ಜ್ಞಾನ ಇದೆ, ಹೌದು, ಅದ್ರಲ್ಲಿ ಇರೋದಿಲ್ಲ ಭೇದ ಜ್ಞಾನ, ಗೊತ್ತಾಗಬೇಕು ಅಷ್ಟು, ನನಗೇನು ಗೊತ್ತಿದೆಯೋ ಅದು ಭೇದ ಅಂತ ಗೊತ್ತಾಗಬೇಕು, ಅದು ನಿಜವಾದ ಜ್ಞಾನ, ಅದಿಲ್ಲಲ್ಲ ನಮಗೆ, ಹೌದಲ್ವ? ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಊಟ ಅಂದ ತಕ್ಷಣನೇ ನಮಗೆ ಊಟ ಅಂತ ಗೊತ್ತು, ಆದರೆ ಮನುಷ್ಯ ಏನು ಮಾಡ್ತಾ ಡಿವೈಡ್ ಮಾಡ್ಕೋತಾನೆ, ಇದು ತಿಥಿ ಊಟ, ಇದು ಮದುವೆಯ ಊಟ, ಇದು ನಾಮಕರಣದ ಊಟ, ಒಂದೊಂದಕ್ಕೊಂದೊಂದು, ಬರೀ ಬಾದಶಾ ಮಾತ್ರ ಮಾಡಿಸಿದ್ರೆ ಮುಂಜಿ
ಚಿರೋಟಿ ಗಿರೋಟಿ ಮಾಡಿಸ್ಬಿಟ್ರೆ ಮದುವೆ, ತಟ್ಟೆ ಹಿಡ್ಕೊಂಡು ಹೋದ್ರೆ ರಿಸೆಪ್ಷನ್ನು, ಅಮ್ಮ ತಾಯಿಗಿಂತ ಹೋಗ್ಬೇಕು ಅಲ್ಲಿ ನಿಂತ್ಕೋಬೇಕು ನೀವು, ಅದು ರಿಸೆಪ್ಷನ್ನು. ನಾವೆಲ್ಲ ಮಾಡ್ಕೊಂಡಿದ್ದೀವಲ್ಲ, ಈಗ ಯಾರು ಮಾಡ್ಕೊಂಡಿರೋದು, ಯಾರೋ ಹೇಳಿದಾರ? ಅದಕ್ಕೆಲ್ಲದಕ್ಕೂ ಒಂದೊಳಗೆ ಹಾಕ್ಬಿಡ್ತಾನೆ ತಟ್ಟೆನಲ್ಲಿ, ಹೀಗೆ ಇಟ್ಕೋತೀರಾ, ಎರಡು ಕೈನಲ್ಲಿ ಇಟ್ಕೋಬೇಕು, ಇನ್ನೊಂದು ಕೈಯಲ್ಲಿ ನೀರು ಇಟ್ಕೋಬೇಕು, ಏನು ಜನ ಬೆವರು ಸುರಿತಾ ಇರ್ತಾರೆ ಒರ್ಸ್ಕೋಬೇಕು, ಅದು ಹಾಕ್ತಾ ಇರ್ತಾನೆ, ತಿನ್ನೋದು ಯಾವ ಕೈನಲ್ಲೋ, ನೀರು ಇಡೋದಿಲ್ಲ, ಕೈ ಮೇ ಕೆಲ ತಗೊಂಡು ಅಮ್ಮ ತಾಯಿ ತಮ್ಮ ಮುಂದ್ಗಡೆ ಇಟ್ಕೊಂಡು ಹೋಗ್ಬೇಕು, ಉಪ್ಪಿನಕಾಯಿ ಅದು ಇದು ಎಲ್ಲ ಸ್ವೀಟು ಎಲ್ಲ ತಪ್ಪ ತಪ್ಪ ಹಾಕ್ಬಿಡ್ತಾನೆ ಇಷ್ಟಗಳ ಪ್ಲೇಟಲ್ಲಿ. ನಾನು ಅದನ್ನು ಕರೆಯೋದೆ ಅಮ್ಮ ತಾಯಿ ಊಟ ಅಂತಲೇ, ನೀವು ಹಾಕಪ್ಪ ಅಂತ ಕೇಳಲ್ಲ, ಅವನು ಟಪಕ್ಕೆ ಅವನಿಗೇನು ಯಾವ ಭಾವನೂ ಇಲ್ಲ, ಅವನು ಗಗನ ಸಖಿಯರ ಥರನೂ ಅಲ್ಲ ಮನೆ ಪಕ್ಷ ಅಲ್ವಾ, ಅವನಿಗೇನು ಆಗಬೇಕಾಗಿದೆ ಒಂದು ತೆಗೆದ ಒಂದು ಸಮೋಸ, ಒಂದು ಇದು, ಒಂದು ಮಸಾಲೆ ದೋಸೆ, ಒಂದು ಖಾಲಿ ದೋಸೆ, ಒಂದು ಪರೋಟ, ಎಲ್ಲ ಅಲ್ಲೇ ಒಂದು ಬಿಳಿಯನ್ನು ಅದಕ್ಕೆ ತಿಳಿ ಸಾರು ಈ ಕಡೆ ಮುಚ್ಚಿಗೆನ ಎಲ್ಲನ ನೀ ಯಾವ್ದಕ್ಕೆ ಯಾವ್ದು ನಿಂತ್ಕೊಳ್ಳೋದು, ಒಟ್ಟಿಗೆ ರೇಗ್ ಹೋಗ್ಬಿಟ್ರೆ ಎಲ್ಲನೂ ಕಲಸ್ಬಿಟ್ರು. ನಾನು ಎಲ್ಲರೂ ಅದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೀವೇನಾರು ಹಾಕಿ ಬಂದಿರೋರನ್ನ ಕೂಡಿಸಿ, ಅವ್ರಿಗೆ ಮರಿ ಅವ್ರು ಯಾರೋ ಅವರು ನಮ್ಗೆ ಅತಿಥಿಗಳು, ಕೂತ್ಕೊಂಡು ಬಾಳೆ ಎಲೆ ಮೇಲೆ ಹಾಕಿ ಏನು ಪ್ರಾಣ ಆಗುತ್ತೆ ಅಲ್ಲ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಇದೆಲ್ಲ ಮರಕ್ಕೆ ಹೋಗೋದು ದೊಡ್ಡದು ತೊಗೊಂಡೋಗಿ ಪಾತ್ರೆನ, ಅಂದರೆ ಕ್ಯಾರಿಯರು, ಅವ್ನಿಗೆ ಕೊಟ್ಬಿಟ್ಟು ಎಲ್ಲ ನಿಂಗೆ ಯಾವಾಗ ತುಂಬಿಡೆ ನಾ ಮನೆಗೆ ಹೋಗಿ ತಿನ್ಕೋತೀನಿ. ಹೌದಾ ಇಲ್ಲ? ಅದರಿಂದ ಇದೆಲ್ಲ ಏನಂದ್ರೆ ಇದೆಲ್ಲ ಮನೋರಂಜನೆ ಮಾತ್ರ, ಹೋದ ತಪ್ಪು ಅದು ಇದು ಅಂತಲ್ಲ, ಇದು ಯಾವುದ್ರಲ್ಲೂ ನಿಮ್ಗೇನು ಇದಾಗ್ಬಿಡಿಲ್ಲ. ಮದುವೆ ಮಾಡ್ಕೊಂಡ್ಬಿಟ್ಟಿದ್ದ ಮೋಕ್ಷ ಸಿಗಲ್ಲ, ಮದುವೆ ಮಾಡ್ಕೊಳ್ಳೋದೇ ಬಂಧನ, ಇನ್ನು ಮೋಕ್ಷ ಎಂಥದ್ದು? ಮಕ್ಕಳಾಗೋದ್ರಿಂದ ಮೋಕ್ಷ ಇಲ್ಲ, ತಿಥಿ ಮಾಡೋದ್ರಿಂದ ಮೋಕ್ಷ ಅಲ್ಲ. ಹಾಗೆಲ್ಲ ಸಾರ್ವತ್ರಿಕವಾಗಿರತಕ್ಕಂಥದ್ದು ನೋಡಿ, ಯಾವುದು ಸಾರ್ವತ್ರಿಕವೋ, ಯಾವುದು ಸಾರ್ವಕಾಲಿಕವೋ, ಯಾವುದು ಎಲ್ಲರಿಗೂ ಏಕಕಾಲದಲ್ಲಿ ಏಕರೀತಿಯಲ್ಲಿ ಹೊಂದಬಲ್ಲದೋ ಅದು ಆತ್ಮಜ್ಞಾನ. ಅದು ಬಿಟ್ಟು ಮಿಕ್ಕಿದೆಲ್ಲವೂ ಅನಾತ್ಮ ಅಭೇದ ಆಗಿರತಕ್ಕಂಥದ್ದು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ವೇದಜ್ಞಾನವೇ, ವೇದಜ್ಞಾನ ಅಷ್ಟೇ ಅಂತ ನಮ್ಗೆ ಅರ್ಥ ಆಗಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ ಇದೆಲ್ಲವನ್ನು ಕೇಳಿ, ಅದರಿಂದ ಆ ವರ್ಗದವರಿಗೆ, ಪುರೋಹಿತ ವರ್ಗದವರಿಗೆ, ವ್ಯಾಖ್ಯಾನದ ವರ್ಗದವರಿಗೆ ಅದು ಊಟವನ್ನು ಒದಗಿಸಬಲ್ಲದಷ್ಟೇ ಹೊರತು ಜೀವನೋಪಾಯವನ್ನು ಮಾಡಿಕೊಡಬಹುದೇ ಹೊರತು ಬೇರೆ ಏನಾಗುವುದಿಲ್ಲ. ಅಂದರೆ ಮೋಕ್ಷ ಇಲ್ಲ, ಭುಕ್ತಿ ಮಾತ್ರ, ಮುಕ್ತಿ ಇಲ್ಲ. ಭುಕ್ತಿ ಅಂದರೆ ಸಂಸಾರದಲ್ಲಿ ನಾವು ಉಣ್ಣುವ ಸುಖ ದುಃಖಗಳು, ಅದಕ್ಕೆ ಬೇಕಾಗಿರತಕ್ಕಂಥ ಖಾದ್ಯ ಪದಾರ್ಥಗಳು, ಹೌದಲ್ವೋ? ಅದಕ್ಕೋಸ್ಕರ ಯಾರು ಪುರೋಹಿತರಿಗೆ ಏನಾದ್ರು ಕೊಡುವಾಗ ಏನು ಕೊಡ್ತೀರಿ ನೀವು? ತರಕಾರಿ ಪಲ್ಯ ಅದು ಇದು ಅಂತ, ಬೇಳೆ ಅಕ್ಕಿ ಬೆಲ್ಲ, ನಾವು ನೀನು ಹಣೆ ಬರ ಚೆನ್ನಾಗಿಲ್ಲ ಹೋಗಪ್ಪ ಮಾಡ್ಕೊ, ನಮ್ಗೆ ಕೊಡೋಕ್ಕಾಗತ್ತೆ ನೀನು ತಿನ್ನೋಕ್ಕಾಗತ್ತೆ ಅಂತಿರ್ತಾರಲ್ಲ, ಅದು ಯಾವುದ್ರಿಂದಲೂ ಮೊಕ್ಕ ಸಿಗೋದಿಲ್ಲ, ಅವನು ಹೇಳೋದ್ರಿಂದ ನೀವು ಕೊಡೋದಲ್ಲ. ಆದ್ದರಿಂದ ಇದಾವುದು ಕೂಡ ಎಲ್ಲವೂ ಭುಕ್ತಿಗಾಗಿರತಕ್ಕಂಥ ಕರ್ಮಗಳೇ ಹೊರತು ಇದಾವುದು ಮುಕ್ತಿಯನ್ನು ಕೊಡಿಸಲಾರದು. ತುಳಸಿ ಮಾಲೆಯಿಂದಲೋ, ಹೌದಲ್ವೋ, ಅದನ್ನು ಇಟ್ಟುಕೊಂಡು ನೂರೆಂಟು ಈಗ ಅನ್ನುವುದರಿಂದಲೋ ಮೋಕ್ಷ ಸಿಗುವುದಿಲ್ಲ. ಅದರಿಂದ ಮೋಕ್ಷಕ್ಕೆ ಬೇಕಾದ ಸಾಧನವಾಗಿರುವ ಮನಸ್ಸಿನಲ್ಲಿ ಒಂದಿಷ್ಟು ಸಾಂತ್ವನ ಸಿಗಬಹುದು, ಅದು ಶಾಶ್ವತವಾಗಿರೋದಿಲ್ಲ, ಹೌದಲ್ವೋ? ಮನೆಯವ್ರಿಗೆ ಕಾಟ ಬಿಡಿಸ್ಕೊಳ್ಳೋಕೆ ಕಣ್ಣು ಮುಚ್ಕೊಂಡು ಈಗ ಅಂತ ಇರ್ಬೋದು, ರಾಮ 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 ಹೋದ್ರ ಒಂದು ಸರಿ ಯಾವಾಗಲೂ ಆ ಥರ ಮಾಡ್ಬೋದಷ್ಟೇ. ಇದೆಲ್ಲ ಎಸ್ಕೇಪಿಸಮ್, ಹೌದಲ್ವೋ? ಇಲ್ಲಿ ಎಸ್ಕೇಪಿಸಮ್ ಇಲ್ಲ, ಈ ನಮ್ಮ ವಿವೇಕ ಚೂಡಾಮಣಿಯಲ್ಲಿ ಹೋಗ್ತಾ ಇದೀವಲ್ಲ, ಇಲ್ಲಿ ಇದ್ದೇನೆ ಇನ್ನೂ ಎಸ್ಕೇಪಿಸಮ್. ಮುಂದಕ್ಕೆ ಏನು ಹೇಳ್ತಾರೆ ನೋಡಿ, ಶಾಸ್ತ್ರಾದೀತಿ ಸ್ತು ನಿಷ್ಫಲ, ವಿಜ್ಞಾತೆ ಚ ಪರೇ ತತ್ವೇ, ಶಾಸ್ತ್ರಾದೀತಿ ಸ್ತು ನಿಷ್ಫಲ. ಅವಿಜ್ಞಾತೆ ಪರೇ ತತ್ವೇ, ಶಾಸ್ತ್ರಾದೀತಿ ಸ್ತು ನಿಷ್ಫಲ, ವಿಜ್ಞಾತೆ ಚ ಪರೇ ತತ್ವೇ, ಶಾಸ್ತ್ರಾದೀತಿ ಸ್ತು ನಿಷ್ಫಲ. ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊತೀನಿ, ಈ ಶ್ಲೋಕನ ಅಂಡರ್ಲೈನ್ ಮಾಡ್ಕೊಳ್ಳಿ, 100 ಸತಿ ಓದಿದ್ರು ವಿರೋಧಾಭಾಸ ಕಾಣುತ್ತೆ, ತಿಳ್ಕೊಳ್ಳಿ, ವಿರೋಧಾಭಾಸ ಕಾಣುತ್ತೆ. ಆದರೆ ಎಷ್ಟು ಚಂದದಲ್ಲಿದೆ ಈ ಶ್ಲೋಕ ಅಂದರೆ, ಇದು ತುಂಬ ಒಳಗೋದ್ರೆ ಮಾತ್ರನೇ ನಿಮಗೆ ಇದರ ಮಾಧುರ್ಯ ಸಿಗೋದು, ಇದರ ನಿಜವಾದ ಅರ್ಥ ಸಿಗೋದು. ಯಾಕೆಂದರೆ ಇದು ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ, ಒಂದೇ ಹೇಳಿ ಅದಕ್ಕೆ ವಿರುದ್ಧವಾದ ಇನ್ನೊಂದು ಸ್ಟೇಟ್ಮೆಂಟು ಇದರೊಳಗಡೆ ಇದೆ.
ನೋಡಿ ಎಷ್ಟು ಚೆನ್ನಾಗಿದೆ, ಅದಕ್ಕೋಸ್ಕರ ಅಂಡರ್ಲೈನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಏನಪ್ಪ ಅಂದರೆ ಪರತತ್ವವನ ಪರತತ್ವವನ್ನು ತಿಳಿದುಕೊಳ್ಳದಿದ್ದರೆ ಮೊದಲನೇ ವಾಕ್ಯ ಹೇಗಿದೆ ನೋಡಿ, ಅವಿಜ್ಞಾತೆ ಪರತತ್ವೇ. ಅವಿಜ್ಞಾತೆ ಪರತತ್ವೇ, ಪರತತ್ವವನ್ನು ಅವಿಜ್ಞಾತೆ, ವಿಜ್ಞಾತೆ ಅಂತ ತಿಳ್ಕೊಳ್ಳೋದು, ಅವಿಜ್ಞಾತೆ ಅಂದರೆ ತಿಳಿದುಕೊಳ್ಳದೇ ಇರುವುದು. ಪರತತ್ವವನ್ನು ತಿಳಿದುಕೊಳ್ಳದೇ ಇರುವುದು ಶಾಸ್ತ್ರಾಧೀತಿಸ್ತು ನಿಷ್ಫಲ. ನೋಡಿ, ಪರತತ್ವವನ್ನು ತಿಳಿದುಕೊಳ್ಳದೇ ಇದ್ದರೆ ಶಾಸ್ತ್ರಾಧ್ಯಯನವು ನಿಷ್ಫಲ. ಶಾಸ್ತ್ರವನ್ನು ಅಂದರೆ ಈಗ ಮೇಲಿನ ಶ್ಲೋಕದಲ್ಲಿ ಏನು ಹೇಳಿದ್ವಿ, ಎಷ್ಟೊಂದು ಕೇಳಿದ್ವಿ, ಎಷ್ಟೊಂದು ಓದ್ಕೊಂಡಿದ್ದೀವಿ, ಎಷ್ಟೊಂದು ಸಿ ಡಿ ಆಯಿತು, ಪೂಜೆ ಪುನಸ್ಕಾರ ಆಯಿತು, ಯೋಗ ಆಯಿತು, ಬೆಳಗಾಗಿದ್ದು ತಣ್ಣಿ ಸ್ನಾನ ಮಾಡಿದ್ದಾಯಿತು, ಹೌದಲ್ವಾ, ನವಗ್ರಹಗಳ ಪೂಜೆ ಆಯಿತು, ಗಣೇಶನ ಹೋಮ ಆಯಿತು, ಎಲ್ಲ ಆಯಿತು, ದಾನ ಧರ್ಮಗಳನ್ನು ಕೊಟ್ಟಿದ್ದಾಯಿತು, ಪಂಚಶೀಲಗಳನ್ನು ಹಂಚಿದ್ದಾಯಿತು, ಇದೆಲ್ಲವನ್ನ ಮಾಡಿಬಿಟ್ವಿ. ಆಮೇಲೂ ಕೂತ್ಕೊಂಡೇನು ವಿಷ್ಣು ಸಹಸ್ರನಾಮ ಆಯಿತು, ಎಲ್ಲ ಶ್ಲೋಕಗಳನ್ನು ಕಟ್ ಮಾಡಿಕೊಂಡ್ವಿ, ಎಲ್ಲ ಭಗವದ್ಗೀತೆಯನ್ನು ನೋಡಿದ್ದಾಯಿತು, ಆಮೇಲೆ ಮಹಾಭಾರತ ರಾಮಾಯಣಗಳನ್ನು ಓದಿದ್ದಾಯಿತು, ಹರಿವಂಶವನ್ನು ಓದಿದ್ದಾಯಿತು, ಭಾಗವತವನ್ನು ಓದಿದ್ದಾಯಿತು, 18 ಪುರಾಣಗಳನ್ನು ಉಪಪುರಾಣಗಳನ್ನು ಗಟ್ಟಿಯಾಗಿ ಕೇಳಿದ್ದಾಯಿತು, ಸತ್ಯನಾರಾಯಣ ಪೂರ್ಣೆಯನ್ನು ತಪ್ಪದೇ ಮಾಡುತ್ತಿದ್ದೇವೆ, ಸಂಕಷ್ಟ ಗಣಪತಿಯೋ ನಮಗೆ ಕಾಲಿಗೂ ಕೈಗೂ ಸಿಕ್ಕಾಕೊಂಡ್ಬಿಟ್ಟು ನಾವು ಬೇರೆ ಮಾಡ್ತಾ ಇದ್ದೀವಿ, ಇದೆಲ್ಲ ಇದೆಯಲ್ಲ, ಇದೆಲ್ಲ ಶಾಸ್ತ್ರ ಅಂತ ನಾವು ಅನ್ಕೊಂಡಿದ್ದೀವಿ, ಹೌದಲ್ವಾ. ಪರತತ್ವವನ್ನು ತಿಳಿದುಕೊಳ್ಳದಿದ್ದರೆ ಈ ಶಾಸ್ತ್ರಗಳು ನಿಷ್ಫಲ. ಮೊದಲನೇ ವಾಕ್ಯ, ಎರಡನೇ ವಾಕ್ಯ ನೋಡಿ, ವಿಜ್ಞಾತೆ ಚ ಪರತತ್ವೇ ಶಾಸ್ತ್ರಾಧೀತಿಸ್ತು ನಿಷ್ಫಲ. ಪರತತ್ವವನ್ನು ತಿಳಿದುಕೊಂಡು ಬಿಟ್ಟರೂ ಶಾಸ್ತ್ರಾಧ್ಯಯನವು ನಿಷ್ಫಲ. ನೋಡಿ, ನಮಗೆ ಶಾಸ್ತ್ರಾಧ್ಯಯನ ಗೊತ್ತಿಲ್ಲಪ್ಪ, ಹೌದಲ್ವಾ. ಪರತತ್ವವನ್ನು ತಿಳಿದುಕೊಳ್ಳದಿದ್ದರೆ ಶಾಸ್ತ್ರಾಧ್ಯಯನವು ನಿಷ್ಫಲ. ಪರತತ್ವವನ್ನು ತಿಳಿದುಕೊಂಡ್ಬಿಟ್ರೆ ಶಾಸ್ತ್ರಾಧ್ಯಯನವು ನಿಷ್ಫಲ. ಎರಡಕ್ಕೂ ವಿರುದ್ಧ, ಹೌದಾ, ವಿರುದ್ಧ ತಾನೇ ಇದೆ ಅಲ್ಲ. ಇದೇನು ಶಾಸ್ತ್ರಾಧ್ಯಯನದಿಂದ ನಮಗೆ ಪರತತ್ವ ಗೊತ್ತಾಗಬೇಕು ಹಾಗೆ ಹೇಗೆ ಅಂತ ನಮಗಿದೆಯೋ ಅಲ್ವೋ. ಅಂದ್ರೆ ಅರ್ಥ ಏನು ಅಂದರೆ, ಇಲ್ಲಿ ತಿಳಿದುಕೊಳ್ಳುವುದು ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ತಿಳಿದುಕೊಳ್ಳೋದು ಅಂದ್ರೆ ಏನು, ತಿಳಿದುಕೊಳ್ಳುವಿಕೆ ಅಂತ ಇದೆಯಲ್ಲ, ತಿಳಿದುಕೊಳ್ಳುವಿಕೆನಲ್ಲಿ ಎರಡಿದೆ ನೋಡಿ. ಮೊದಲು ನಾವು ಓದಿ ಕೇಳಿ ಇನ್ನೊಬ್ಬರಿಂದ ಅರಿತುಕೊಂಡು ಇನ್ನೊಬ್ಬರ ಹತ್ರ ಡಿಸ್ಕಸ್ ಮಾಡಿ ಪ್ರವಚನಗಳೆಲ್ಲ ಕೇಳಿ ಶ್ರವಣ ಮನನ ಮಾಡಿಕೊಂಡು ಎಲ್ಲ ಮಾಡ್ಕೊಂಡಿರ್ತೀವಲ್ಲ, ಅದು ಬೌದ್ಧಿಕ ಜ್ಞಾನ. ಮೊದಲಿದೆ ಅದು ತಿಳುವಳಿಕೆ. ಶಾಸ್ತ್ರಾಧ್ಯಯನ ಅಂದರೆ ಬೌದ್ಧಿಕ ಜ್ಞಾನ. ನಾವು ಅದನ್ನು ತರ್ಕ ಮಾಡ್ತೀವಿ, ಕುತರ್ಕ ಮಾಡ್ತೀವಿ, ಹೀಗೆಲ್ಲ ಹಾಗಲ್ಲ ಅಂತ ಹೇಳ್ತೀವಿ. ರಾಮ ಅಂದರೆ ಆನಂದ, ಸೀತಾ ಅಂದರೆ ಶಾಂತಿ, ಲಕ್ಷ್ಮಣ ಅಂದರೆ ವೈರಾಗ್ಯ, ಆಂಜನೇಯ ಅಂದರೆ ಭಕ್ತಿ ಅಂತ ಯಾರೋ ಹೇಳ್ಬಿಡ್ತಾರೆ. ಹೇಗೆ ಗೊತ್ತಿಲ್ಲ, ರಾಮಾಯಣ ಓದಿದ್ದೀವಿ. ಹೇಗೆ ಲಕ್ಷ್ಮಣ ಅಂದರೆ ವೈರಾಗ್ಯ, ಶ್ರೀರಾಮಚಂದ್ರ ಪ್ರಭು ಅಂದರೆ ಹೇಗೆ, ಆ ಸೀತೆ ಹೇಗೆ ಭಕ್ತಿ ತುಂಬಿದೆ ಶಾಂತಿ, ಅಧ್ಯಾತ್ಮ ಗೊತ್ತಿಲ್ಲ. ಆದರೆ ನಾವು ರಾಮಾಯಣ ಓದಿದ್ದೀವಿ, ರಾಮಾಯಣ ಗೊತ್ತಿದೆ ನಮಗೆ, ಹೌದಲ್ವೋ. ಹೀಗೆ ನಮಗೇನಾಗತ್ತೆ ಅಂದರೆ ಶಾಸ್ತ್ರಾಧ್ಯಯನವನ್ನು ಮಾಡಿ ತಿಳ್ಕೊಂಬಿಟ್ಟಿದ್ದೀವಿ ಅಂದರೆ ಬುದ್ಧಿಯಲ್ಲಿ ತರ್ಕ ಮಾಡುವುದಕ್ಕೆ, ವಾದ ವಿವಾದ ಮಾಡುವುದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಇಟ್ಟುಕೊಂಡಿದ್ದೇವೆ, ಹೌದಲ್ವೋ. ಆಗ ಅದು ಇರುತ್ತೆ. ಹೇಗೆಂದರೆ ಗುರುಗಳು ಒಂದು ದಿವಸ ಭಾನುವಾರ ಬಿಡುವಾಗಿ ಆಶ್ರಮದಲ್ಲಿ ಕೂತಿದ್ರು, ಅವರ ಶಿಷ್ಯರು ಕೂತಿದ್ರು, ಒಬ್ಬರು ಬಂದರು, ಇಬ್ಬರು ಮಿತ್ರರು ಬಂದು ಹೇಳಿದ್ರು, ನೀವು ಏನಾದ್ರು ಹೇಳಿ ಗುರುಗಳೇ, ದೇವರು ಇದ್ದಾರೆ, ದೇವರು ಇರೋದ್ರಿಂದನೇ ಎಲ್ಲ ನಡೀತಾ ಇದೆ, ಅದಕ್ಕೋಸ್ಕರ ನಮ್ಗೆ ಅನ್ಸುತ್ತೆ ಸರಿನೋ ತಪ್ಪೋ ನೀವು ಹೇಳಿ, ದೇವ್ರು ಇದ್ದಾನೋ ಇಲ್ವೋ ಅಂತ ಕೇಳಿದ್ರು. ಗುರುಗಳು ಹೇಳಿದ್ರು, ಸರಿ ನೀವು ಹೇಳಿದ್ರು, ಇದಾನೇ ಇಲ್ಲ ಇವ್ರು ಹೇಳಲಿಲ್ಲ, ನೀವು ಹೇಳ್ತಾ ಇರೋ ಸರಿ. ಅವ್ರು ಹೊರಟೋದ್ರು, ಒಂದು ಅರ್ಧ ಗಂಟೆ ಆದಮೇಲೆ ಇನ್ನೊಂದು ಗುಂಪು ಬಂತು, ಗುರುಗಳೇ ದೇವ್ರು ಇಲ್ಲ, ಏನಂತೀರಿ, ಎಲ್ಲಿದ್ದಾರೆ ದೇವರು, ಸುಮ್ಮ ಸುಮ್ಮನೆ ಎಲ್ಲ ಹೇಳ್ಕೊಂಡು ಜನಗಳೆಲ್ಲ ಅದು ಒಂದು ದೇವರು ಇವನು ದೇವರು ಅದು ಇದು ಹೇಳ್ತಾ ಇದ್ದಾರೆ, ದೇವರು ಇವರೆಲ್ಲ ಮನುಷ್ಯ ತಾನಕ್ಕೆ ತಾನು ಸುಖವಾಗಿರೋದಕ್ಕೆ ಬರದೇ ಇದ್ರೆ ಇವೆಲ್ಲ ತಲೆ ಆಡ್ತಾನೆ ಅಷ್ಟೇ, ಏನಂತೀರ, ಸರಿ ನೀವು ಹೇಳೋದು. ಆಮೇಲೆ ಇನ್ನೊಂದು ಗುಂಪು ಬಂತು, ದೇವರೇ ಈಗ ಏನಾದ್ರು ಹೇಳಿ ಗುರುಗಳೇ, ದೇವರು ಇದ್ದಾನೆ ನಾವು ಇದ್ದೀವಿ, ಏನಂತೀರಿ, ಸರಿ ನೀವು ಹೇಳಿದ್ದು. ಪಟಾರ್ ಈ ಶಿಷ್ಯರು, ಏನು ಗುರುಗಳೇ ಯಾರು ಬಂದರು ಅವ್ರು ಹೇಳಿದ್ದೆ ಸರಿ ಅಂತಿರಲ್ಲ, ನೀವು ಯಾವ್ದು ಸರಿ ಅಂದರು ಅಂತ ಕೇಳೋದು. ನಿಜವಾಗ್ಲೂ ಹೇಳಿ ಯಾವ್ದು ಸರಿ ಅಲ್ಲಯ್ಯ, ಸರಿ ತಪ್ಪು ಅಂತ ಯಾರಿಗೆ ಗೊತ್ತಾಗಬೇಕು, ನಂಗ ಅವ್ರಿಗ, ಅವರು ಏನು ಹೇಳ್ತೀರಾ, ನಾವು ಹೇಳ್ತೀರ ಸರಿ ತಾನೆ ಅಂತ ಕೇಳ್ತಾ ಇರೋ ಅರ್ಥ ಏನು, ದೇ ಆರ್ ಡಿಸೈಡೆಡ್ ಸರಿ ಅಂತ ಅಂದ್ಕೊಂಡಿಯಾರ ಅವರು, ಹೌದಾ, ಇನ್ನೊಬ್ಬ ಇಲ್ಲದೆ ಇರೋ ಸರಿ ಅಂದ್ಕೊಂಡಿಯಾನೆ, ಹೌದಾ, ಎರಡು ಇರೋ ಸರಿ ಅಂತ ಇನ್ನೊಬ್ಬ ಅಂದ್ಕೊಂಡಿಯಾನೆ, ಅದನ್ನ ಯಾಕೆ ನಾನು ಹೇಳಿದ್ದು ಲೋಕದ ರೀತಿ ಹೀಗೆ ಇರೋದು ಸರಿ, ಹೌದಲ್ವ,
ಅಂದ್ರೆ ಯದ್ಭಾವಂ ತದ್ಭವತಿ ಬೇರೆ, ಹೌದಾ, ಸದ್ಭಾವಂ ಸದ್ಭವತಿ ಬೇರೆ. ನಮಗೆ ಸದ್ಭಾವ ಸದ್ಭವತಿ ಎರಡು ಗೊತ್ತಾಗಬೇಕು. ಈಗ ನಮಗೆ ಗೊತ್ತಿರೋದೇನು? ಯದ್ಭಾವಂ ತದ್ಭವತಿ. ಅವನು ಹೇಗಿದ್ದಾನೋ ಹಾಗಿದ್ದಾನೆ, ಹೇಗಿದ್ದಾರೋ ಹಾಗಿದ್ದಾರೆ ಅಂತ ನಾವೇನು ಮಾಡ್ತೀವಿ, ಅದಕ್ಕೆ ಹೋಲಿಸಿ ನೋಡ್ತಾ ಇರ್ತೀವಿ. ಅದಕ್ಕೆ ನಾವು ಯಾರ್ಯಾರ ಪ್ರವಚನ ಕೇಳಿದಾಗ ಅವ್ರು ಹೇಳ್ತಾ ಇರೋದೇ ಸರಿ, ಅದೇ ವಿಚಾರ ಇನ್ಯಾರೊಬ್ರು ಪ್ರವಚನ ಮಾಡಿದ್ರೆ ನೀವು ಕೂತಿರ್ತೀರಿ, ಇವ್ರು ಹೇಳ್ತಾ ಇರೋದು ಸರಿ, ಆಮೇಲೆ ನೀವೇ ಯೋಚನೆ ಮಾಡ್ತೀರಿ ಅದು ಯಾವ ಸರಿನೂ ತಪ್ಪು ಗೊತ್ತಾಗಲ್ಲ. ನೀವು ಅನ್ಕೋತಾ ಇರೋದು ಸರಿ, ಯಾಕೆ ಗೊತ್ತಾಗಲ್ಲ ಅನ್ನೋದೇ ಸರಿ, ಅದಲ್ವಾ? ಹೀಗಾಗಿದೆಯಲ್ಲ ನಿಮಗೆ, ನೀವು ಎಷ್ಟು ಸತಿ ಇಂಥ ಪ್ರವಚನಗಳು ಕೇಳ್ಬಿಟ್ಟಿದ್ದೀರೋ, ಎಂಟು ನೂರಾರು ಜನ ಹೇಳ್ಬಿಟ್ಟಿಯಾರೋ, ಇದ್ರ ಮೇಲೆ ಟಿ ವಿನಲ್ಲಿ ಬೇರೆ ಹೇಳ್ತಿರ್ತಾನೆ, ಆ ಬ್ರಹ್ಮಾಂಡದವ್ರು ಬೇರೆ ನಿಮ್ಗೆ ಕಾರ್ ಅವನು ಹಾಗೆ ಹೀಗೆ ಮಾಡಿ ಆಗ ನೀವು ಅಲ್ಲಿ ಹೋಗ್ಬೋದು, ಯಾವುದಕ್ಕೂ ತಲೆ ಬಿಡ ಏನಿಲ್ಲ, ಅದೇ ಅಲ್ವಾ? ಅದಕ್ಕೂ ಫಾಲೋವರ್ಸ್ ಇದ್ದಾರೆ, ಅದಕ್ಕೊಂದು ಟಿ ವಿ ಚಾನಲ್ ಇದೆ, ಅದಕ್ಕೂ ಹೇಳ್ತಾರೆ. ಅದನ್ನ ಕೇಳೋರು ನಿಮ್ಮಲ್ಲಿ ಕೆಲವರು ಇದ್ದೀರಿ, ಇರ್ತೀರಿ ಅಲ್ಲ, ಇರಲಿ, ಇರಿ ಅಲ್ಲ, ಅದು ಸರಿ. ಯಾಕೆ ಹೇಳಿ, ನೀವು ಇದ್ದೀರಿ ಅಂತ ಇರೋದು ಸರಿ ಅಂತ ಹೇಳೋದು, ನಿಂಬಾಣಿ ನೀವು ಇದ್ದೀರಿ, ನಾ ಯಾಕೆ ಇದು ಮಾಡ್ಕೆ, ಅವನಿಗೇನು ಅದರಿಂದ ಮುಕ್ತೇಹಿ, ಅದೇ ಅಲ್ವಾ? ಅದಲ್ಲ ಇದು, ಅದರಿಂದ ಅರ್ಥ ಏನಪ್ಪ ಅಂದರೆ ಅದು ಆವುದು ಕೂಡ ಅರ್ಥ ಏನಂದರೆ, ಮೊದಲನೇದು ಏನಂತ ಹೇಳಿದೆ, ಬೌದ್ಧಿಕ ಸ್ತರದಲ್ಲಿ ಗೊತ್ತಾಗುವ ತಿಳುವಳಿಕೆ. ಯಾವಾಗ ನಿಮಗೆ ಪರತತ್ವ ಗೊತ್ತಾಗ್ಬಿಡ್ತೋ, ಪರತತ್ವ ಅನ್ನೋದು ನಿಮಗೆ ತಿಳುವಳಿಕೆ ಬಂದ್ಬಿಡ್ತೋ, ಆವಾಗ ಶಾಸ್ತ್ರದ ಅಧ್ಯಯನ ನಾಟ್ ನೆಸೆಸರಿ, ಶಾಸ್ತ್ರದ ಬೇಕಾಗಿಲ್ಲ, ಪರತತ್ವ ಗೊತ್ತಾಗ್ಬಿಟ್ಮೇಲೆ ಬೇಕಾಗಿಲ್ಲ, ಹೌದಾ? ಅಂದ್ರೆ ಅದ್ಯಾವುದದು? ಅದು ಅನುಭವ ಜ್ಞಾನ. ಮೊದಲನೇದು ಬೌದ್ಧಿಕ ಜ್ಞಾನ, ಬುದ್ಧಿಲಿ ನಿಮ್ಗೆ ಗೊತ್ತಾಗ್ತಾ ಇರೋದು. ಎರಡನೇದು ಅನುಭವ ಜ್ಞಾನ. ಅನುಭವ ಅನ್ನೋದು ಬೇರೆ ಯಾರಿಗೂ ಹೇಳಬೇಕಾದಲ್ಲ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ, ಹೌದಲ್ವಾ? ಯಾಕೋ ಇತ್ತೀಚೆಗೆ ಹಲ್ಲು ನೋವು ಯಾರಿಗೆ ಗೊತ್ತಾಗುತ್ತದು? ಹಲ್ಲಿರೋರಿಗೆ, ನಿಮಗೆ ಗೊತ್ತಾಗೋದು. ಇತ್ತೀಚೆಗೆ ನಂಗೆ ಸ್ವೀಟ್ ತಿಂದ್ರೆ ಯಾಕೋ ಆಗಲ್ಲ, ಯಾಕಾಗಲ್ಲ ಗೊತ್ತಿಲ್ವಾ? ಸಿಕ್ಕಾಗ್ಬಿಟ್ಟೆ ಇನ್ನೂ ಐದು ಜನ್ಮಕ್ಕಾಗಿರೋಷ್ಟು ತಿಂದಾಗಿದೆ, ಆದರೆ ನಂಗೆ ಗೊತ್ತಾಗಲ್ಲ ಅಂತ ಯಾಕೆ ಹೇಳ್ತೀರಿ? ಯಾಕೋ ಡಾಕ್ಟ್ರೆ ಇತ್ತೀಚೆಗೆ ಮಂಡಿ ನೋವು, ಹೌದಾ? ಮೊದಲು ಮಂಡಿ ಇರಲಿ ನಿಮಗೆ, ಇತ್ತು ನೋವಿರಲಿಲ್ಲ, ಈಗ ಯಾಕೆ? ಮಂಡಿ ಸೌದಿದೆ ಅಪ್ಪ, ಯಾಕೆ ಸೌದಿದೆ? ಚೆನ್ನಾಗಿ ಹೇಳಿದ್ರಿ ನೀವು, ಹೌದಾ? ದುಡ್ಡು ಕೊಟ್ಟರೆ ಸೋಸ್ಬಿಡ್ತೀರಿ, ಎಲ್ಲಾನು ಸವಿಯುತ್ತೆ, ಮಂಡಿ ಸವಿಬಾರ್ದಾ? ಸಿ ಅಕ್ಸೆಪ್ಟ್ ಆಗ್ತ, ಹೌದಲ್ವಾ? ನಮ್ಗೆ ಅದು ಅಕ್ಸೆಪ್ಟೆನ್ಸ್ ಇಲ್ಲ ನಮಗೆ. ನಾವು ಯಾವುದೋ ಒಂದನ್ನು ನೋಡಿದ್ದೀವಲ್ಲ, ಅದಕ್ಕೆ ಅದು ಹಾಗೇ ಇರೋದಿಲ್ಲ. ಆ ಇರೋದಿಲ್ಲ ಅನ್ನೋ ನಿಮ್ಗೆ ಗೊತ್ತಾಗಬೇಕು, ಏನೂ ಇರೋದಿಲ್ಲ, ಯಾವಾಗಲೂ ಇಲ್ಲವೇ ಇಲ್ಲ. ಇದೆ ಅನ್ಕೊಂಡಿದ್ದು ಯಾರು? ಇಲ್ಲ ಅನ್ಕೊಂಡಿದ್ದು ಯಾರಿಗೆ ಗೊತ್ತಾಗಬೇಕು? ನಮಗೆ. ಯಾವಾಗ ಗೊತ್ತಾಗೋದು? ಇದೇ ಪರತತ್ವ, ಅನುಭವ ಜನ್ಯ ನೋಡಿ. ಅದರಿಂದ ಯಾವಾಗಲೂ ಜ್ಞಾನ ಅನುಭವ ಪ್ರಜ್ಞೆ. ಜ್ಞಾನವು ನಿಮ್ಮ ಅನುಭವದ ಮೂಲಕ ಹೋದಾಗ ಯಾವುದು ಇರುತ್ತದೋ, ಯಾವುದು ನಿಮಗೆ ಉಳಿಯುತ್ತದೋ ಅದು ಪ್ರಜ್ಞೆ. ಅದನ್ನೇ ಹೇಳೋದು ನೋಡಿ ಇವಾಗ. ಆದರೆ ಈಗ ನೀವೆಲ್ಲ ಹೇಳ್ತೀರಿ, ನಿಮಗೆಲ್ಲ ಅನುಭವದಿಂದ ಗೊತ್ತಾಗಿರುತ್ತೆ. ಮೊದಲು ನಾಪ ಇಟ್ಕೊಳ್ಳೋಣ, ಭಾಳ ಹಿಂದೆ ಫಸ್ಟ್ ಟೈಮ್ ಆದಿಯಲ್ಲಿ ಹಾಲನ್ನು ಯಾರಿಗಾದ್ರು ಕೊಟ್ಟು ಈ ಹಾಲಿನಲ್ಲಿ ತುಪ್ಪ ಇದೆ ಅಂದರೆ ಮೊದಲು ಸತಿ ಹಾಲು ಯಾರು ನೋಡಿದಾಗ ಗೊತ್ತಾಗತ್ತಾ? ಅವಾಗ ಅವನಿಗೆ ತುಪ್ಪ ಅಂದರೆ ಏನು ಅಂತ ಕೇಳ್ತಾನೆ ಫಸ್ಟು. ಯಾಕೆಂದರೆ ತುಪ್ಪ ಗೊತ್ತಿಲ್ಲ, ನಿಮಗೆ ಗೊತ್ತಿದೆ ಎಲ್ಲ ಹೇಳ್ತೀರ ನೀವು, ಇದರೊಳಗೆ ತುಪ್ಪ ಇದೆ ಕಣೆಯ, ತುಪ್ಪ ಅಂದ್ರೆ ಏನೇ ಬೆಪ್ಪ, ಇದು ಹಾಲು ಕಣೆಯ ಅಂತ. ಅವನು ಸರಿನೇ, ನೀವು ಸರಿನೇ. ಯಾಕೆ? ನಿಮಗೆ ಗೊತ್ತಿದೆ, ನೀವು ಹೇಳ್ತಿದ್ದೀರಾ ಸರಿ, ಅವನಿಗೆ ಗೊತ್ತಿಲ್ಲ, ಅವನಿಲ್ಲ ಅಂತ ಹೇಳಿ ಸರಿ ಸರಿ ತಾನೆ. ಅಂದ್ರೆ ಅರ್ಥ ಏನು? ಅಜ್ಞಾನದಲ್ಲಿ ಇರುವ ತನಕ ಶಾಸ್ತ್ರಾಧ್ಯಯನವು ಅವಶ್ಯಕತೆ ಇದೆ. ಯಾವಾಗ ನಿಮಗೆ ಅವಿದ್ಯೆ ತೊಲಗಿತೋ, ಹೌದಲ್ವೋ, ಮಿಥ್ಯಾ ಅಪವಾದ ಏನಿದೆ ಹೋಯಿತೋ, ತದನಂತರ ನಿಮಗೆ ಅದರ ಅವಶ್ಯಕತೆ ಇಲ್ಲ. ರಾತ್ರಿಯಲ್ಲಿ ಕಂಡ ಮರ ನಿಮಗೆ ಮನುಷ್ಯನಂತೆ ಕಂಡಿದೆ, ಅದನ್ನ ಯಾರೊಬ್ರು ಕರ್ಕೊಂಡೋಗಿ ಇದು ಮನುಷ್ಯ ಅಲ್ಲ ಕಣೆಯ, ಇದು ಮೋಟು ಮರ ನೋಡು ಅಂತ ಹೇಳ್ತಾರೆ, ಹೌದಾ ಇಲ್ವಾ? ಬೆಳಗ್ಗೆ ನೀವು ಅದ್ರ ಮುಂದೆ ಹೋದಾಗ ನೋಡಿ ಅದೇ ಅಜ್ಞಾನದಲ್ಲಿ ಇದ್ದೀರೇನೋ, ಇಲ್ಲ. ನೀವು ಅದನ್ನ ಮನುಷ್ಯ ಅಂತ ತಿಳಿದುಕೊಂಡಿದ್ದಾಗಲೂ ಅದು ಮನುಷ್ಯ ಏನಾಗಿರಲಿಲ್ಲ, ಏನಾಗಿತ್ತದು? ಮೋಟು ಮರನೇ ಆಗಿತ್ತು. ಅದು ಮೋಟು ಮರ ಅನ್ನೋ ಜ್ಞಾನ ನಿಮಗಿರಲಿಲ್ಲ, ಮೋಟು ಮರದ ಮೇಲೆ ಮನುಷ್ಯ ಅನ್ನೋದನ್ನ ನೀವು ಕಲ್ಪಿಸಿಕೊಂಡಿದ್ದೀರಿ. ನೆಕ್ಸ್ಟ್ ಡೇ ಮನುಷ್ಯ ಮರ ಆಗ್ಬಿಟ್ನ? ಇಲ್ಲ, ನಿಮ್ಗಿದ್ದು ಅಜ್ಞಾನ ಹೋಯ್ತಷ್ಟೇ. ಈಗ ನಿಮಗೆ ಆ ಜ್ಞಾನದ ಅವಶ್ಯಕತೆ ಇಲ್ಲ, ಬಿಕಾಸ್ ಇದು ಮೋಟು ಮರ ನಮ್ಮ ಮನೆ ಮುಂದೆ ಬಿದ್ದರೆ ನಂಗೆ ಗೊತ್ತಿಲ್ವೇ ಅಂತ ಹೇಳ್ತೀರ. ಯಾಕಂದ್ರೆ ಮೋಟು ಮರನೂ ಇಲ್ಲದೆ ಇದ್ರೆ ಮರನೂ ಇಲ್ಲ ಮನುಷ್ಯನೂ ಇಲ್ಲಪ್ಪ ಅಂತ ಆಗ್ಬೋದು ಮುಂದಕ್ಕೆ, ಅದಲ್ವಾ? ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ಯಾರಿಗ ನೋಡಿ, ಭಗವದ್ಗೀತೆ ನೀವು ಗಟ್ಟು ಮಾಡಬೇಕು, ಗಟ್ಟು ಮಾಡೋಕ್ಕೆ 700 ಶ್ಲೋಕಗಳನ್ನು ಗಟ್ಟು ಮಾಡೋದಕ್ಕೆ ಪುಸ್ತಕ ಬೇಕು. 700 ಶ್ಲೋಕಗಳನ್ನು ಯಾವಾಗ ಎಲ್ಲಿ ಯಾವಾಗ ಬೇಕಾದ್ರೂ ನಿಮ್ಗೆ ಹೇಳೋಕ್ಕಾಗತ್ತೆ ಅಂತ ಇಟ್ಕೊಳ್ಳಿ, ಪುಸ್ತಕ ಹಾಕ್ಬೇಕು, ಹೌದಲ್ವಾ?
ಈಗ ನಮಗೆ ಇವಾಗ ನಮಗೆ ಅಧ್ಯಯನ 35 ವರ್ಷದಿಂದ ಹೇಳಿ ಹೇಳಿ ಯಾರು ಕೇಳಿದ್ರೆ ಮಾಡಿ ಮಾಡಿದರೆ ನನಗೆ ಯಾವುದೇ ಗ್ರಂಥ ಯಾವುದೇ ಸಬ್ಜೆಕ್ಟಲ್ಲಿ ಯಾರು ಮಾಡಿ ಪ್ರವಚನ ಮಾಡಿದರೆ ಒಂದೂವರೆ ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ 5 6 ಗಂಟೆ ಅವ್ರಿಗೆ ಮಾತಾಡೋಕ್ಕೆ ಸರ್ಕಿದೆ. ಹೌದಾ? ಯಾಕೆ ಸರ್ಕಿದೆ ಅಂದರೆ ನಾನು ಏನು ಹೇಳಿದ್ರೆ ಹಾಗಿದ್ರೆ ಎದುರುಗಡೆ ಇರೋ ಗೊತ್ತಿಲ್ವಲ್ಲ. ಹೌದಾ? ಯಾವ್ದ್ರದ್ದು ಎಲ್ಲಿ ಬೇಕಾದ್ರೂ ಅಥಾರಿಟಿ ಕೊಡ್ಬೋದು, ಕನೆಕ್ಷನ್ ಕೊಡ್ಬೋದು, ವಿಚಾರಗಳು ಹೇಳ್ಬೋದು. ಈಗ ನಂಗೆ ಅದರ ಅವಶ್ಯಕತೆ ಇಲ್ಲ. ಇಲ್ಲಾಂದರೆ ಪುಸ್ತಕ ತೆಗೆದಿಟ್ಕೋಬೇಕು, ನೋಟ್ ಮಾಡ್ಕೋಬೇಕು, ಅದೆಲ್ಲ ಇರುತ್ತಲ್ಲ, ಅದರ ಅವಶ್ಯಕತೆ ಇರೋದಿಲ್ಲ. ಶ್ಲೋಕನೇ ಬೇಕು ಅಂದರೆ ಶ್ಲೋಕ ಹೇಳ್ರಪ್ಪ ಅದು ಅಂತ ಹೇಳ್ಬೋದು. ಯಾಕೆ ಗೆಟ್ ಮಾಡ್ತೀರಿ? ಹೌದಲ್ವಾ? ಒಂದೇ ಒಂದು ಎರಡೇ ಶ್ಲೋಕ ಇವತ್ತು ಒಂದೂವರೆ ಗಂಟೆಲಿ ಮುಗಿಸ್ಬಿಡ್ಬೇಕು ಅಂದಾಗ ಚೆನ್ನಾಗಿ ಗಟ್ ಮಾಡ್ಕೋಬೇಕು. ಅದಕ್ಕೆ ಸುತ್ತಮುತ್ತಲು ಏನು ಹೇಳಿದಾರೆಲ್ಲನೂ ಅದನ್ನೆಲ್ಲ ಗಟ್ ಮಾಡ್ಕೋಬೇಕು. ಬಂದು ಯಾರು ಕ್ವಶನ್ ಕೇಳಬೇಡಿ, ನಾವು ಪೂರ್ತಿ ಮುಗಿಯೋರು ಯಾಕೆಂದ್ರೆ ಮರ್ತೋಗುತ್ತೆ ಅಂತ ಹೇಳಬೇಕು. ಹಾಗಿರೋದಲ್ಲ, ಇದೇನಿದೆ, ಇದು ಯಥಾರ್ಥ ಜ್ಞಾನ. ಅದನ್ನು ಇದು ಒಮ್ಮೆ ಅನುಭವದಿಂದ ಬಂದು ಬಿಟ್ಟರೆ ಆಮೇಲೆ ಅನುಭವದಿಂದ ಬಂದಂತಹ ಈ ಪರತತ್ವ ಏನಿದೆ ಇದಕ್ಕೆ ಶಾಸ್ತ್ರದ ಅಧ್ಯಯನ ಅಥವಾ ಶಾಸ್ತ್ರಾಭ್ಯಾಸ ಅಥವಾ ಶಾಸ್ತ್ರದ ಅವಲಂಬನೆ ನೆಸೆಸಿಟಿ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಹೌದಾ? ಯಾಕೆಂದ್ರೆ ಇಂಜಿನಿಯರಿಂಗು ಮೆಡಿಕಲ್ಲು ಓದಿದ ಹುಡುಗಂಗೆ ಎಸ್ ಎಲ್ ಸಿ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಲ್ಲ ಈಗ? ಅದಕ್ಕೋಸ್ಕರನೇ ಇಲ್ಲಿ ಪರತತ್ವ, ಪರತತ್ವ ಇನ್ನೊಂದು ಶ್ಲೋಕ ಇದೆಯಾ? ಈ ಪರತತ್ವ ಏನಿದೆ, ಪರ ಅಂದರೆ ಶ್ರೇಷ್ಠ, ತತ್ ಅಂದರೆ ಅದು, ತತ್ವ ಅಂದರೆ ಅದಕ್ಕೆ ಸೇರಿದ್ದು, ಅದು ಅಂತ ನಾವು ಯಾವಾಗ ಪದವನ್ನು ಬಳಸಿದ್ರು ನಾವು ಇಟ್ಕೊಂಡಿರಿ. ತತ್ ಅಂದರೆ ಅದು, ಅದು ಅಂದರೆ ನಮಗೆ ಗೊತ್ತಿಲ್ಲದೆ ಇರೋದು. ಹೌದು ತಾನೆ? ಗೊತ್ತಿಲ್ಲದೆ ಇರೋದು ಅಂತ ಎಲ್ಲಿ ನಿಮ್ಮ ಯಜಮಾನ್ರಿ ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳ್ತೀರಿ? ಅದಾ, ಅದೆಲ್ಲೋ ಇದೆ ಬಿಡಿ. ಯಾಕಂತೀರಿ? ನಂಗೆ ಅರ್ಥವಾಗಲ್ಲ ಮನುಷ್ಯ ಅಂತ ಅರ್ಥ ಅಷ್ಟೇ. ನಿಜವಾಗ್ಲೂ ಅದೇ ಅರ್ಥ, ತತ್ವ ಅದು ಅಲ್ಲೋ. ಯಾರ್ಯಾರು ಅರ್ಥ ಆಗದೇ ಇದ್ರೆ ಎಲ್ಲಿ ನಿಮ್ಮ ಯಜಮಾನ್ತಿ ಬರಲಿ ಅಂದ್ರೆ ಸುಂದಿರಪ್ಪ ಅದನ್ನು ಬೇರೆ ಕಟ್ಕೊಂಬ ಅಂತ ನಾನು. ಯಾಕಂತಾನೆ ಅದು ಅಂತ ಯಾಕೆ ಪದ ಬಳಸ್ದ? ಅದು ಅಂದರೆ ನನ್ನ ಬುದ್ಧಿಗೆ ಈಗಲ್ಲ, 30 ವರ್ಷ ಜೊತೆಲಿ ಜೀವನ ಮಾಡಿದ ಕಣ ಅದೇನು ಅಂತಲೇ ಅರ್ಥವಾಗಿದೆ. ಇವಳು ಹಾಗೆ ಫ್ರೆಂಡ್ಕೆಲ್ಲ ಹೇಳ್ಕೊತಾಳೆ ಅಲ್ವಾ, ಅದೇನು ಅಂತ ಕಟ್ಬಿಟ್ರು ಇದು ನಂಗೆ ಅರ್ಥವೇ ಆಗಿಲ್ಲ ಅಂತ. ಇಬ್ಬರು ಒಂಥರ ಪ್ರಾಣಿಗಳಿಗೆ ಹೇಳ್ದಾಗ ಹೇಳ್ತಾ ಇರ್ತಾರೆ. ಯಾಕಾಗುತ್ತೆ? ಯಾಕೆ ಅಂದರೆ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಯಾಕೆ ಅಂದರೆ ಯಾವಾಗಲೂ ಒಂದು ತಿಳ್ಕೊಳ್ಳಿ, ನಾವು ಇನ್ನೊಂದನ್ನು ಯಾಕೆ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂದರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡಿರೋಲ್ಲ ಅಷ್ಟೇ. ವೆರಿ ಸಿಂಪಲ್ ರೀಸನ್. ನಾವು ಅದನ್ನು ಅರ್ಥ ಮಾಡ್ಕೋಬೇಕಾದ ಅವಶ್ಯಕತೆಯೇ ಇಲ್ಲ. ಯು ಆರ್ ನಾಟ್ ಕನ್ಸರ್ನ್. ನಮ್ಗೆ ಹಾಗೆ ಅನ್ಕೊಳ್ಳಲ್ಲ, ಅಯ್ಯೋ ನಂದು ಏನು ನಿಮ್ಮದು ಕರೆಕ್ಟ್ ನೋಡಿ. ಅವ್ರು ಒಂದೇ ಕ್ಲಾಸಲ್ಲಿ ವೇದಾಂತನೇ ಬಂದ್ಬಿಟ್ಟು ಪೂರ್ತಿ ಏನಿಲ್ಲ ಬಿಡಿ, ಕ್ಲಾಸೇನು ನೀವೇನು ಮೈಕೇನು ಅಯ್ಯೋ ನಿಮ್ದೊಂದು ಕತೆ ಅಂದೇ ಬಿಟ್ರು. ಹೌದಲ್ವ? ಅಂದುಬಿಟ್ರು. ಹೌದಲ್ವ? ಅನ್ನುವುದು ಬೇರೆ, ಇರುವುದು ಬೇರೆ. ಅದರಿಂದ ನೀವು ಬರಲೇಬೇಕು ಸೋಮವಾರ, ತಪ್ಪಿಕೊಳ್ಳಾಗಿಲ್ಲ. ಹೌದಲ್ವ? ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಹೀಗಿದೆಯಪ್ಪ, ಯಾರು ಪರತತ್ವವನ್ನು ತಿಳಿದುಕೊಳ್ತಾನೋ, ತಿಳಿದುಕೊಳ್ಳದೇ ಇರುವವನಿಗೆ ಮೇಲೆ ಹೇಳಿದ ಶ್ಲೋಕದ ಶಾಸ್ತ್ರದ ಯಾವ ಅವಶ್ಯಕತೆಯೂ ಇಲ್ಲ. ಹೌದಲ್ವ? ಯಾಕೆಂದರೆ ಅವನು ತಮೋಗುಣಿಯಾಗಿದ್ದಾನೆ, ತಮಸ್ಸಿನಲ್ಲಿದ್ದಾನೆ. ಅವನಿಗೇನು ಅರ್ಥ ಆಗಲ್ಲ, ಅವನಿಗೆ ಶಾಸ್ತ್ರ ಅನ್ನೋದು ಪ್ರಯೋಜನ ಇಲ್ಲ. ಹೌದಲ್ವ? ಪರತತ್ವವನ್ನು ತಿಳ್ಕೊಂಬಿಟ್ಟಿರೋನ್ಗೆ ಅವನಿಗೂ ಅದು ಪ್ರಯೋಜನ ಇಲ್ಲ. ನೋಡಿ, ಹಳ್ಳಿನಲ್ಲಿರೋ ಒಬ್ಬ ಮುಕ್ಕನಿಗೆ ಹೋಗಿ ಏನೇಯ ಭಗವದ್ಗೀತೆ ಏನಾಗಂದ್ರೆ ಯಾವುದದು ಏನು ಭಗವದ್ಗೀತೆ ಅಂದರೆ ಊಟನ, ಭಗವದ್ಗೀತೆ ಅಂದರೆ ಏನು ಅರ್ಥ, ತಟ್ಟೆಲಿ ಹಾಕೋರು ಮುದ್ದೆನಾ ಸಾರ ಅಂತ ಕೇಳ್ತಾನೆ ಅವನು. ಹೌದಲ್ವ? ಅವನಿಗೆ ಭಗವದ್ಗೀತೆ ಅವಶ್ಯಕತೆ ಇಲ್ಲ. ಭಗವದ್ಗೀತೆ ಚೆನ್ನಾಗಿ ತಿಳ್ಕೊಂಬಿಟ್ಟಿ ಒಬ್ಬ ಜ್ಞಾನಿ ತಿಳ್ಕೊಳ್ಳಿ, ಅವನಿಗೂ ಕೂಡ ಭಗವದ್ಗೀತೆಯ ಅವಶ್ಯಕತೆ ಇಲ್ಲ. ಅದೇ ತಾನೇ ಅರ್ಥ? ಗೊತ್ತಾಯ್ತಲ್ಲ ಈಗ ಎಷ್ಟು ವಿರೋಧಾಭಾಸ ಇದೆ ನೋಡಿ. ಬಲ್ಲವನಿಗೂ ಶಾಸ್ತ್ರದ ಅವಶ್ಯಕತೆ ಇಲ್ಲ, ಬಲ್ಲದೇ ಇರುವವನಿಗೂ ಒಲ್ಲದವನಿಗೂ ಶಾಸ್ತ್ರದ ಅವಶ್ಯಕತೆ ಇಲ್ಲ. ಹೌದಲ್ವ? ನಾವು ಬಲ್ಲಿಗರಾಗಬೇಕು ಅಂದ ಅರ್ಥ. ಪರತತ್ವವನ್ನು ತಿಳಿದುಕೊಂಡ ಮೇಲೆ ಶಾಸ್ತ್ರದ ಅವಶ್ಯಕತೆ ಇರೋದಿಲ್ಲ. ಅವನಿಗೆ ಗೊತ್ತಾಗೋಗ್ಬಿಡುತ್ತೆ ಮೋಕ್ಷ ಅಂದ್ರೇನು, ಸ್ವರ್ಗ ಅಂದ್ರೇನು, ಪಾಪ ಅಂದ್ರೇನು, ಪುಣ್ಯ ಅಂದ್ರೇನು, ನರಕ ಅಂದ್ರೇನು, ಕಾಮ ಅಂದ್ರೇನು, ಕ್ರೋಧ ಅಂದ್ರೇನು, ಇದೆಲ್ಲ ಏನಿದು, ಯಾವುದು ಪೀಡೆ ಇದು ಅಂತ ಗೊತ್ತಾಗ್ಬಿಡುತ್ತೆ. ಯಾಕೆಂದರೆ ಅದು ಅಜ್ಞಾನ ಕಲ್ಪಿತವಾಗಿರತಕ್ಕಂಥ ವಿಜೃಂಭಿಸುತ್ತಿರುವ ಭಾಸ ಮಾತ್ರ. ಹೌದಲ್ವ? ಅದಕ್ಕೋಸ್ಕರನೇ ಅದನ್ನು ಶಂಕರಾಚಾರ್ಯ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ ಸುಂದರವಾಗಿ ಹೇಳ್ತಾರೆ. ಅತ ಪ್ರಯತ್ನ ತತ್ವಜ್ಞಾತತ್ವಮಾತ್ಮನಃ ಶಬ್ದಜಾಲಂ ಮಹಾರಣ್ಯಂ
ಚಿತ್ತ ಭ್ರಮಣ ಅತ ಪ್ರಯತ್ನ ಜ್ಞಾತವ್ಯಂ ತತ್ವಜ್ಞಾತತ್ವಮಾತ್ಮನಃ. ಮಂಗಳಾರತಿ ತಗೋತಾ ತಗೋತಾ ಇದನ್ನು ಗಮನ ಇಟ್ಟು ಕೇಳಿ, ಹಾಗಂತ ಮತ್ತೆ ಬಿಡಬೇಡಿ ಅದಕ್ಕೆ ಕಾಯಿನ ಹಾಕೋದನ್ನ. ಅದಲ್ವ, ಮಾಡೋ ಕೆಲಸ ಮಾಡ್ತಾ ಇರಬೇಕು, ನೋಡ್ತಾ ಇರಬೇಕು. ಹೌದಾ? ಈಗ ನಾವು ಎಲ್ಲರೂ ಚರ್ಚೆ ಮಾಡಿದ ಶ್ಲೋಕ, ಈ ಶ್ಲೋಕ ಎರಡನ್ನ ನಿತ್ಯ ಒಂದ್ಸತಿ ಓದ್ಕೊಳ್ಳಿ, ಜ್ಞಾಪಕ ಬರುತ್ತೆ. ಅಂದರೆ ಈಗ ಹೇಳ್ತಾರೆ, ಶಬ್ದಜಾಲಂ ಮಹಾರಣ್ಯಂ ಚಿತ್ತ ವಿಭ್ರಮ ಕಾರಣಂ. ನಮ್ಮ ಚಿತ್ತ ಇದೆಯಲ್ಲ, ನಮ್ಮ ಚಿತ್ತದಲ್ಲಿ ಯಾಕೆ ದೃಢತೆ ಇಲ್ಲ ಅಂದರೆ, ಚಿತ್ತ ಅಂದರೆ ನಮ್ಮ ಬುದ್ಧಿಯಲ್ಲಿ ಇರುವ ಗೋಡೌನ್, ಅಲ್ಲಿರ್ತಕ್ಕಂಥ ಒಂದು ಏನದಕ್ಕೆ ಹೇಳ್ತಾರೆ ಉಗ್ರಾಣ, ಕನ್ನಡದಲ್ಲಿ ಉಗ್ರಾಣ, ಗೋಡೌನ್ ಅದು ಉಗ್ರಾಣ. ಆ ಉಗ್ರಾಣದಲ್ಲಿ ಏನಪ್ಪ ಇದೆ ಅಂದರೆ, ನಿಮಗೆ ಬೇಕಾದ ವಿಚಾರಗಳು ಉಗ್ರಾಣದಲ್ಲಿ ಇರುತ್ತೆ. ಹೌದಾ? ನಿಮ್ಮ ಉಗ್ರಾಣದಲ್ಲಿ ಸ್ಟೋರ್ ರೂಮಲ್ಲಿ ಏನಿರುತ್ತೆ, ಅಡುಗೆ ಮನೇಲೆ ನಿಮಗೆ ಬೇಕಾದ್ದು ಇರುತ್ತೆ, ಬೇಡಂತೀವಿ ಸುಮ್ಮನೆ ಸುಮ್ಮನೆ ತಂದಿಟ್ಕೊಂಡ್ಬಿಟ್ಟಿರ್ತೀವಿ ಎಷ್ಟೋ ಸತಿ. ಹೌದಾ? ಎಷ್ಟೋ ಸತಿ ಉಗ್ರಾಣದಲ್ಲಿ ಹುಡ್ಕಕ್ಕಾಗಲ್ಲ ಅಂತ ತಿರ್ಗಾ ತರ್ತೀರಾ, ಆಮೇಲೆ ನೋಡೋರು ಅಲ್ಲೇ ಸಿಗುತ್ತೆ, ಆದರೂ ಅಲ್ಲೇ ಇಡ್ತೀರಾ. ಇದಾಗಿದೆ ತಾನೆ ನಿಮಗೆಲ್ಲ, ಹೆಂಗಸರಿಗೆ ಇದೆಲ್ಲ ಉಗ್ರಾಣ ಅಂದರೆ ಗೊತ್ತಿರುತ್ತೆ. ಹೌದಾ? ಆ ಉಗ್ರಾಣದ ಕತ್ಲು ಬೇರೆ, ಅಷ್ಟೊಂದು ಲೈಟ್ ಬೇರೆ ಇರಲ್ಲ ಅಲ್ಲಿ, ಅದೇ ಯಾಕೆ ಅಂತ ಅದಕ್ಕೊಂದು ಟಾರ್ಚ್ ಹುಡ್ಕೊಂಡು ಹುಡುಕೋದು, ತಿರ್ಗಾ ಹೊರಗೆ ತೈಂಕ ತರೋದು, ಆಮೇಲೆ ನೋಡಿದ್ರೆ ಅವ್ರು ಕೊಟ್ಟಿದ್ದ ಈ ತೈಂಕ ಅಲ್ಲೇ ಇದೆ, ತಿರ್ಗಾ ಈ ಥರ ಎಲ್ಲ ನಡೆಯುತ್ತಲ್ಲ, ಅದು ಚಿತ್ತ ನೋಡಿ. ಶಬ್ದಜಾಲಂ ಚಿತ್ತ ಮಹಾರಣ್ಯಂ ನೋಡಿ, ಒಂದು ಮಹಾರಣ್ಯ ಇದೆ ಅಂತ ಇಟ್ಕೊಳ್ಳಿ. ಅರಣ್ಯದಲ್ಲಿ ಕಾಡು ಮೃಗಗಳಿದೆ ನೋಡಿ, ದೊಡ್ಡ ದೊಡ್ಡ ಮರಗಳಿದೆ, ಅಲ್ಲಿರತಕ್ಕಂಥ ಜೀರುಂಡೆಗಳಿಂದ ಹಿಡಿದು ಬೇಕಾದಷ್ಟು ಪ್ರಾಣಿಗಳು ಮಾಡುವ ಶಬ್ದಗಳಿದೆ, ನಿಮಗೆ ಭಯ ಹುಟ್ಟಿಸತಕ್ಕಂಥ ಬೀಭತ್ಸವಾಗಿರತಕ್ಕಂಥ ಶಬ್ದಗಳೆಲ್ಲವೂ ಬರುತ್ತೆ. ಹೌದಲ್ವ? ಕಾಡಿನ ಮಧ್ಯದಲ್ಲಿ ಮನುಷ್ಯ ಹೋಗಿ ನಿಂತರೆ ಕಳೆದು ಹೋಗ್ತಾನೆ. ಹೌದಲ್ವ? ಹಾಗಾದರೆ ನಾವಿರುವ ಸಂಸಾರವೆಂಬ ಈ ಕಾಡಿನಲ್ಲಿ ಎಷ್ಟು ಶಬ್ದಗಳಿದೆ ನೋಡಿ. ಹೌದಲ್ವ? ಅದು ಆಗಿಂತ ಇವಾಗ ಜಾಸ್ತಿ. ಮನೆ ಒಳಗಡೆ ಹೋದರೆ ಒಂದು ಕಡೆ ಟಿ ವಿ, ಒಂದು ಕಡೆ ರೇಡಿಯೋ, ತಿರುಗಿ ಕಿವಿಗೆ ಹಾಕ್ಕೊಂಡಿರೋರೊಬ್ಬರು, ಹೌದಲ್ವ? ಅದು ಬೇರೆ, ಇದು ಮೊಬೈಲ್ ಬೇರೆ, ಟ್ರಿನ್ 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 ಟ್ರಿನ್, ಈ ಶಬ್ದಗಳು, ಈ ಶಬ್ದ ಜಾಲ ಏನಿದೆ ನಿಮ್ಮನ್ನು, ಇದು ನಿಮಗೆ ಬುದ್ಧಿ ವಿಭ್ರಮ ಕಾರಣಂ, ಚಿತ್ತ ವಿಭ್ರಮ ಕಾರಣಂ. ಅನೇಕ ಚಿತ್ತ ವಿಭ್ರಾಂತಾಹ ಮೋಹಜಾಲ ಸಮಾವೃತಾಹ, ಭಗವದ್ಗೀತೆ ಹೇಳುತ್ತೆ. ಅನೇಕ ಚಿತ್ತ ವಿಭ್ರಾಂತ, ನಮ್ಮ ಚಿತ್ತದಲ್ಲಿ ಯಾವುದನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದು ಅಂತಲೇ ಗೊತ್ತಾಗೋದಿಲ್ಲ. ಅದಕ್ಕೆ ಸಾಂಪ್ರದಾಯಿಕ ಮಾತುಗಳು, ದಿನನಿತ್ಯದ ಮಾತುಗಳು, ಆಗುಹೋಗುಗಳು, ವ್ಯವಹಾರಗಳು, ಅದರಲ್ಲಾಗತಕ್ಕಂಥದ್ದು ಟಿ ವಿಲಿ ತೋರಿಸೋದು, ಇಂಟರ್ನೆಟ್ಟು. ಇಂಟರ್ನೆಟ್ ಅಂದ್ರೆ ಏನು? ಅಂತರ್ಜಾಲ. ಹೌದಲ್ವ? ಮಾಯಾಜಾಲ, ಶಬ್ದಜಾಲ ನೋಡಿ. ಅದು ಅದು ಗ್ಲೋಬಲ್ ಅಲ್ಲ ಇರತಕ್ಕಂಥದ್ದು ಬೇರೆ, ಅದು ಅದು ಎಂತ ಹೇಳ್ತಾರೆ ಅದಕ್ಕೆ, ಗೂಗಲ್ ಅಲ್ಲಿ ಗೂಗಲ್ಗೋ ಸರ್ಚ್ ಮಾಡಿ, ಏನು ಸರ್ಚ್ ಮಾಡ್ತೀರಾ, ಸಿಕ್ಕಾಬಟ್ಟೆ, ಯಾವುದೋ ಅರ್ಥವಾಗಲ್ಲ. ಹೌದಲ್ವ? ಇನ್ನು ಈ ಥರ ಇರತಕ್ಕಂಥ ಬದುಕಿನಲ್ಲಿ ನಮಗೆ ಕಾಡಿನಲ್ಲಿ ಶಬ್ದ ಏನಿದೆ ಇದು, ಇದೆಲ್ಲವೂ ಕೇವಲ ಶಬ್ದ ಮಾತ್ರ ನೋಡಿ. ಆಗಲೇ ನಿಮ್ಗೆ ಹೇಳಿದೆ, ಇನ್ನು ಮುಂದೆ ಪರಿಚಯ ಮಾಡಿಸ್ತೀನಿ, ಯಾವ್ಯಾವ್ದು ಇದೆಯೋ ಎಲ್ಲವನ್ನ ವಸ್ತುವಿಗೆ ನೀವು ಕೊಟ್ಟಿರುವ ಶಬ್ದ ಅಂತ ಮೊದಲು ತಿಳ್ಕೊಳ್ಳಿ, ಅರ್ಥವನ್ನು ಕಲ್ಪಿಸ್ಬೇಡಿ. ನಿಜದ ಅರ್ಥದಲ್ಲಿ ಯಾವ ಶಬ್ದಕ್ಕೂ ಯಾವ ಅರ್ಥವೂ ಇರುವುದಿಲ್ಲ, ತಿಳ್ಕೊಳ್ಳಿ. ಕೇವಲ ಶಬ್ದ ಮಾತ್ರ, ಎರಡು ಅಕ್ಷರ ಸೇರಿದರೆ, ಮೂರು ಅಕ್ಷರ ಸೇರಿದರೆ ಅದು ಶಬ್ದ ಮಾತ್ರ. ಆ ಶಬ್ದವನ್ನು ನಾವು ನನ್ನ ಒಳಗಡೆಯಿಂದ ಬರುವ ಭಾವದಿಂದ ಅರ್ಥೈಸಿ ಅದನ್ನು ಹಾಗೆ ಗ್ರಹಿಸುತ್ತೇನೆ. ಹೌದಲ್ವ? ನೋಡೋಣ ಇವಾಗ. ಗಂಡ, ಹೆಂಡತಿ, ಹೆಂಡತಿ ಅನ್ನೋದು ಮೂರು ಅಕ್ಷರ, ಯಾಕೆಂದರೆ ಅವ್ರು ಯಾವಾಗಲೂ ಪಾಪ ಹೆಂಡತಿ ದೊಡ್ಡವ್ರು ತಾನೆ, ಒಂದು ಅಕ್ಷರ ಜಾತ. ಗಂಡ, ಹೆಂಡತಿ ಏನಾಗಂದ್ರೆ ಸ್ವಲ್ಪ ಯೋಚನೆ ಮಾಡಿ, ಸುಮ್ಮನೆ ಉದಾಹರಣೆ ನಿಮ್ಗೆ ಹೇಳಿರೋದು, ಈಗ ಒಂದು ಕ್ಷಣ ಯೋಚನೆಗೋಸ್ಕರ. ಗಂಡ ಅನ್ನೋದು ಎರಡು ಅಕ್ಷರದ ಶಬ್ದ, ಗೊತ್ತಾನೆ? ಆ ಗಂಡ ಅನ್ನೋ ಶಬ್ದನ ನಾವು ಹೇಗೆ, ಆ ಗಂಡ ಅಂತ ನಾವು ಅದಕ್ಕೆ ಯಾವ ಭಾವದಿಂದ ಆ ಗಂಡ ಅನ್ನೋದಕ್ಕೆ ಭಾವ ಅರ್ಥ ಕೊಟ್ಟಿದ್ದೀವಿ? ಗಂಡ ಅನ್ನೋದು ಇಲ್ಲದೇ ಇದ್ರೆ ಬರೀ ಶಬ್ದ ಮಾತ್ರ, ಹೌದಲ್ವ? ಕೇವಲ ಶಬ್ದ. ಗಾ ಸೊನ್ನೆ ಡಾ, ಗಾ ಸೊನ್ನೆ ಡಾ, ಸೊನ್ನೆನೇ ಅದು. ಹೌದಲ್ವ? ಈ ಹೆಂಡತಿಗೂ ಅಷ್ಟೇ, ಹೇ ಸೊನ್ನೆ ಡಾ. ಹೌದಲ್ವ? ಹಾಂ, ಅದು ನಿಶಾ, ಇವನು ನಿಶಾಚರ, ಅವಳಲ್ಲಿ ಚಲಿಸುವವನು. ಹೌದಲ್ವ? ಹಾಗಾದ್ರೆ ಏನಿದು ಗಂಡ ಅಂದರೆ? ಗಂಡ ಅಂದರೆ ಜಗತ್ತಿನಲ್ಲಿರುವ ಎಲ್ಲ ಪುರುಷ ವ್ಯಕ್ತಿಗಳಲ್ಲಿ ನಾನು ಇದು ನನ್ನದು ಅಂತ ಆರಿಸಿಕೊಂಡು ನಾನೇ ಕೊರಳನ್ನು ಕೊಟ್ಟು ಕಟ್ಟಿಸಿಕೊಂಡನಲ್ಲ, ಆ ಗಂಡಾಂತರವೇ ಈ ಗಂಡ. ಸೊ ಈ ಗಂಡದ ಅಂತರ ಯಾವುದು? ಹೆಂಡತಿ.
ಅದಲ್ವ ಹೆಂಡತಿನದು ಮೂರು ಅಕ್ಷರ, ಆದ್ರೆ ಎಲ್ಲರೂ ಹೆಂಡತಿ ಅಂತ ಎಲ್ಲರೂ ಕರೆಯಲ್ಲ ನೋಡಿ. ಗಂಡ ಅಂತ ಎಲ್ಲರೂ ಗಂಡ ಅಂತ ಕರೆಯಲ್ಲ, ಹೆಂಡತಿ ಅಂತ ಎಲ್ಲರೂ ಮೂರು ಅಕ್ಷರ ಹೆಂಡತಿ ಹೆಂಡತಿ ಅಂತ ಎಲ್ಲರೂ ಕರೆಯಲ್ಲ, ಹೌದಾ? ಅದಕ್ಕೆ ನಾವೇನು ಮಾಡಿದೀವಿ, ಕೆಲವು ಮಡಿವಂತಿಕೆಗಳ ಭಾವವನ್ನು ಅದಕ್ಕೊಂದು ಅರ್ಥವನ್ನು ವಿಶ್ಲೇಷಣೆ ಮಾಡಿ ಒಂದು ಭಾವವನ್ನು ಕೊಟ್ಕೊಂಡಿದ್ದೀವಿ, ಅದಲ್ವ? ಅಂದರೆ ಇವನಿಂದ ತಾಳಿ ಕಟ್ಟಿಸಿಕೊಂಡವಳು, ಕಟ್ಟಿಸಿಕೊಂಡ ಮೇಲೂ ಇವಳನ್ನು ತಾಳಿಕೊಳ್ಳುವವನು ಯಾರೋ ಅವನ ಪ್ರಾಣವನ್ನು ಹಿಂಡತಿ ಇತಿ ಹೆಂಡತಿ. ಒಬ್ರೊಬ್ರಿಗೆ ಪರಸ್ಪರ ಭಾವ ಎಂತಹ ಅಥವಾ ಭಾರ ಎಂತಹ, ಹೌದಲ್ವ? ಇಲ್ಲದೇ ಇದ್ರೆ ಏನದು, ಬರೀ ಶಬ್ದ ಮಾತ್ರ. ಅಲ್ಲಿವರೆಗೂ ಅವನು ಯಾರೋ ನಮ್ಗೆ ಗುರ್ತೇ ಇಲ್ಲ, ಅವಳು ಅವನನ್ನು ಗುರ್ತೇ ಇಲ್ಲ. ಇದ್ದಕ್ಕಿದ್ದಾಗ ಒಂದು ದಿವಸ ಗಂಡ ಆಗ್ತಾ ಹೆಂಡತಿ ಆಗುತ್ತೆ. ಅಲ್ಲಿವರೆಗೂ ಆ ಶಬ್ದಗಳು ಕೇವಲ ಶಬ್ದಗಳು, ಹೌದಲ್ವೋ? ಹೇಳಿ, ಅನ್ನ, ಊಟ, ಈಶ್ವರ, ಭಕ್ತಿ, ನೀ ಯಾವ್ದಾರು ತಗೊಳ್ಳಿ, ಮೈಕು, ಹೂವ, ಮರ, ಗಿಡ, ಬಳ್ಳಿ, ಇದೆಲ್ಲವೂ ಏನು? ಶಬ್ದ ಮಾತ್ರ. ಯಾವುದೋ ಒಂದು ವಸ್ತುವನ್ನ ಗುರುತು ಹಿಡಿಯುವುದಕ್ಕೆ, ಲಿಂಗ ಅದನ್ನು ಗುರುತು ಹಿಡಿಯೋದಕ್ಕೆ ನಾವು ಅದಕ್ಕೆ ಒಂದು ಪದವನ್ನ, ಅಕ್ಷರಗಳ ಜೋಡಣೆಯನ್ನು ಕೊಟ್ಟಿರ್ತೇವೆ. ನಿಜವಾಗಲೂ ಅದರೊಳಗಡೆ ಯಾವುದೇ ಭಾವವೋ ಅರ್ಥವೋ ಇರೋದಿಲ್ಲ. ಆದ್ದರಿಂದ ವೇದಾಂತ ವಾಕ್ಯಗಳಲ್ಲಿ ಯಾವಾಗಲೂ ನಾವು ವಾಕ್ಯಾರ್ಥ, ಲಕ್ಷಣಾರ್ಥ, ಭಾವಾರ್ಥ ಮೂರನ್ನು ನೋಡಬೇಕು. ಯಾವುದೇ ವೇದಾಂತದ ವಾಕ್ಯಗಳನ್ನು ನೋಡುವೆ, ವಾಕ್ಯ ಏನು ಹೇಳುತ್ತೆ, ಆ ವಾಕ್ಯದಲ್ಲಿ ಏನಾದರೂ ಲಕ್ಷಣ ಏನಿದೆ, ಆಮೇಲೆ ಭಾವ ಏನಿದೆ. ಭಾವದಿಂದ ಭಗವಂತ ನೋಡಿ, ಹೌದಲ್ವ? ನಿಶ್ಶಬ್ದದಿಂದ ಶಬ್ದ, ಯಾರಾದ್ರು ಬರ್ಕೊಳ್ತೀರ ಬರ್ಕೊಳ್ಳಿ, ನಿಶ್ಶಬ್ದದಿಂದ ಶಬ್ದ, ಶಬ್ದದಿಂದ ಪದ, ಪದದಿಂದ ವಾಕ್ಯ, ವಾಕ್ಯದಿಂದ ಅರ್ಥ, ಅರ್ಥದಿಂದ ಭಾವ, ಭಾವದಿಂದ ಭಗವಂತ. ಇದು ಸರ್ಕಲ್ಲು, ಇಷ್ಟೇ, ಇನ್ನೇನು ಇಲ್ಲ ಜಗತ್ತಲ್ಲಿ ನೋಡಿ. ನಿಶ್ಶಬ್ದದಿಂದ ಶಬ್ದ, ಶಬ್ದ ಎಲ್ಲಿಂದ ಬಂತು, ನಿಶ್ಶಬ್ದದಿಂದ, ನಿಮ್ಮಿಂದನೇ ಬಂದಿದ್ದು. ನೀವು ನಿಶ್ಶಬ್ದ, ರಿಯಲಿ ಯು ಆರ್ ಸೈಲೆಂಟ್, ಹೌದಲ್ವಾ? ಆದ್ರೆ ಸೈಲೆಂಟ್ ಆಗಿದ್ರೆ ಬಿಡಲ್ಲ ಅವರು, ಯಾರು ಬೇರೆಯವರು ಡಬ 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 ಶಬ್ದ ಮಾಡ್ತಾ ಇದ್ದಾರ. ಶಬ್ದ ಜಾಲಂ ಮಹಾರಣ್ಯಂ, ಈ ಅರಣ್ಯದಲ್ಲಿ ಸಿಕ್ಕಾಕೊಂಡಿದ್ದೀವಿ, ನೀವು ಶಬ್ದ ಮಾಡಬೇಕು, ಹೌದಲ್ವಾ? ಅದರಿಂದ ನಿಶ್ಶಬ್ದದಿಂದ ಶಬ್ದ, ಶಬ್ದದಿಂದ ಪದ, ಶಬ್ದದಿಂದ ಪದ ಅಂದ್ರೆ ಲೆಟರಿಂದ ವರ್ಡ್, ಪದದಿಂದ ವಾಕ್ಯ, ಹೌದಲ್ವಾ? ಪದಗಳು ಸೇರಿದ್ರೆ ಎ ಸೆಂಟೆನ್ಸ್ ಇಸ್ ಎ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಫುಲ್ ಮೀನಿಂಗ್. ಬರೀ ಮೀನಿಂಗ್ ಅಲ್ಲ, ಫುಲ್ ಮೀನಿಂಗ್. ಅದರವೈಸ್ ಇಟ್ ನಾಟ್ ಎ ಸೆಂಟೆನ್ಸ್. ಗೊತ್ತಾನೆ, ಗ್ರಾಮರ್ ಎಲ್ಲ ಓದಿದ್ದೀರಲ್ಲ ಚಿಕ್ಕ ವಯಸ್ಸಲ್ಲೇ, ನೆನಪ್ಸ್ಕೊಳ್ಳಿ. ಹೌದ, ಶಬ್ದದಿಂದ ಪದ, ಪದದಿಂದ ವಾಕ್ಯ, ವಾಕ್ಯದಿಂದ ಅರ್ಥ, ಅರ್ಥದಿಂದ ಭಾವ, ಭಾವದಿಂದ ಭಗವಂತ. ಇವಾಗ ನೋಡಿ, ಒಂದು ಸರ್ಕಲ್ ಮಾಡ್ಕೊಂಬನ್ನಿ, ಭಾವ ಭಗವಂತ ಎಲ್ಲಿ ಬಂತು, ಪಕ್ಕ ಪಕ್ಕ ಬಂದ್ಬಿಡ್ತು. ಭಾವದಿಂದ ಭಗವಂತ, ಇದು ಕ್ರಮ, ಅರ್ಥ ಮಾಡ್ಕೊಳ್ಳಿ. ನಮಗೆ ಭಾವ ಭಗವಂತ ಅನ್ನೋದು ಭಾವದಲ್ಲಿ ಇದೆಯೇ ಹೊರತು ಅಕ್ಕನ ಗಂಡನಲ್ಲಿ ಇಲ್ಲ, ಅವನು ಭಾವ, ಹೌದಾ? ಅಲ್ಲಿ ಈ ಭಾವದ ಅಭಾವ ಇದೆ. ಅದರಿಂದ ನಮಗೆ ಆಲ್ಮೈಟಿ ಓಮ್ನಿಪ್ರೆಸೆಂಟ್ ಅನ್ನೋದು ಪ್ರಭಾವ ಇದ್ರೆ ಅಭಾವ ನೀಗ್ತೀರಾ, ಭಾವ ಅರ್ಥ ಆಗತ್ತೆ. ಭಾವದಿಂದ ಭಗವಂತ ಅನ್ನೋದನ್ನ ಡಿನೋವೇಷನ್, ಅದಕ್ಕೆ ಸುಮ್ಮನೆ ನಿಮ್ಗೆ ಗೊತ್ತಾಗಲಿ ಅಂತ ಒಂದು ಸೂತ್ರ ಹೇಳಿದ್ರು. ಆ ಸೂತ್ರ ಅಂದರೆ ನಿಮ್ಗೆ ಅನುಕೂಲ ಆಗಲಿ ಅಂತ ಮಾಡಿರೋದು. ಇದೆಲ್ಲೋ ಹುಡುಕಕ್ಕೆ ಹೋಗಬೇಡಿ, ಯಾವುದೋ ಪುಸ್ತಕ ಸಿಗುತ್ತೆ ಅನ್ನೋದು, ಅಥವಾ ಇನ್ನೊಬ್ರು ಪಂಡಿತರಕ್ಕೆ ಹೋಗಿ ಅವನು ಯಾರೋ ಹೇಳ್ದ ಸರಿನಾ ಅನ್ನೋದು, ಇದು ನಾನೇ ಕೇಳಿಲ್ವಲ್ಲ ಮಾತು ಅವನು ಅನ್ನೋದು, ಅದೆಲ್ಲ ಅಲ್ಲ. ಇದು ನಿಮಗೆ ಮಾಡಿಕೊಟ್ಟಿರೋಂಥದ್ದು ಚಕ್ರಬಂಧ, ಅಂದರೆ ಸೂತ್ರಬಂಧ. ಆ ಬಂಧವನ್ನು ಇಟ್ಕೊಂಡ್ರೆ ನಿಮಗೆ ಯಾವುದನ್ನು ನೋಡಿದಾಗಲೂ ಕೇವಲ ಅಷ್ಟೇ, ಅದ ಯಾರೋ ನಮ್ಮನ್ನು ಬೈದ್ರು ಅಂತ ಇಟ್ಕೊಳ್ಳಿ, ತಕ್ಷಣ ಪ್ರಭಾವಕ್ಕೆ ಒಳಗಾಗಬೇಡಿ. ಅವನೇನು ಬೈದಿಯಾನೆ, ಕೇವಲ ಶಬ್ದಗಳು ಮಾತ್ರ. ನೀವೇನು ಊಹಿಸ್ಕೊತೀರೋ ಅದು ನೀವೇ ಆಗ್ಬಿಡ್ತೀರಿ, ಅರ್ಥ ಮಾಡ್ಕೊಳ್ಳಿ. ಹೇ ಮೂರ್ಖ ಅಂತ ಯಾರೋ ಕರೆದ್ರೆ, ಮೂರ್ಖ ಅನ್ನೋದು ಎರಡು ಶಬ್ದ. ಅವನು ಮೂರ್ಖ ಅಂದರೆ ನಾವು ಮೂರ್ಖ ಅಂತಲೇ ಅರ್ಥ ಅಲ್ಲ, ಅವನು ಮೂರ್ಖ ಆಗಿದ್ದಾನೆ, ಅವನಂತೆ ನಮ್ಮನ್ನು ಗುರುತಿಟ್ಟಿದ್ದೀಯ ಅನ್ನಷ್ಟೇ. ಯಾಕೆಂದ್ರೆ ಅವನ ಅಜ್ಞಾನಿ ನೋಡೋರು, ಎಷ್ಟು ಕಷ್ಟ ಅಲ್ಲ. ಏನು ದಡ್ಡಿ ನೀನು ಅಂತ ಯಾರು ಅಂದರೆ, ನಾನು ದಡ್ಡಿ ಅಂತ, ಏನು ದಡ್ಡಿ ಅಂತಿದ್ಯಾ ಅಂತ ಅಂದರೆ, ಅವಳು ನಿಮ್ಮನ್ನು ಜಾಣೆ ಅಂತ ಕರೆಯೋ ಅಷ್ಟು ಜಾಣೆ ಅವಳಲ್ಲ, ಅದರಿಂದ ಅವಳು ನಿಮ್ಮನ್ನು ದಡ್ಡಿ ಇಲ್ಲ ಅಂತ ತಿಳ್ಕೊಂಡ್ರೆ ನಿಮ್ಗೆ ಎಷ್ಟು ಸಮಾಧಾನ. ಅವ ನಗ್ತಾ ಉತ್ತರ ಕೊಡ್ಬೋದು ನೀವು ಅವಳಿಗೆ, ಕರೆಕ್ಟ್ ಕರೆಕ್ಟ್, ನಿನ್ನ ಫ್ರೆಂಡು, ಇನ್ನೇನಾಗೋಕ್ಕೆ ಸಾಧ್ಯ ಅಂದ್ಬಿಡ್ಬೋದು. ಯೋಚನೆ ಮಾಡಿ, ನಗು ಬರ್ತಾ ಇಲ್ವಾ? ಸೊ ಅವಾಗ ನಮಗೆ ಕೋಪ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನಿಮಗೆಲ್ಲ ಮುಂದೆ ಎಲ್ಲ ಬೇಕಾದಷ್ಟು ಟಿಪ್ಸ್ ಕೊಡ್ತೀನಿ, ಯಜಮಾನರ ಹತ್ರ ಹೇಗಿರಬೇಕು, ಮಕ್ಕಳ ಹತ್ರ ಹೇಗಿರಬೇಕು, ಹೇಗೆ ನಮ್ಮ ಈ ಶಾಸ್ತ್ರ ನಮ್ಗೆ ಅಲ್ಲೆಲ್ಲ ಸಹಾಯ ಮಾಡುತ್ತೆ ಅಂತ. ಶಬ್ದಜಾಲ ಮಹಾರಣ್ಯ ಚಿತ್ತ ಭ್ರಮಣ ಕಾರಣ, ಚಿತ್ತದಲ್ಲಿ ಭ್ರಮಣ, ನಮ್ಮಲ್ಲಿ ಭ್ರಮೆ ಉಂಟಾಗ್ಬಿಡುತ್ತೆ. ನಾನು ಹೆಂಡತಿ ಅಂತ ಪಾಸಿಟಿವ್ ನೇಚರ್ ಬಂದ್ಬಿಡುತ್ತೆ. ನಾನು ಈ ಮಕ್ಕಳ ತಾಯಿ, ನಾನು ಈಕೆಯ ಗಂಡ, ನಾನು ಈಕೆಯ ಮಕ್ಕಳು, ನಾನು ಈಕೆಯ ಮಗ, ನಾನು ಅಪ್ಪ, ನಾನು ಅಣ್ಣ, ನಾನು ತಮ್ಮ ಅಂತ
ಆ ಬಾಂಧವ್ಯಗಳಲ್ಲಿ ಒಳಗಡೆಯಿಂದ ನನ್ನದೇ ಭಾವ ಅದು, ನಾನೇ ಈ ಭಾವ ಬಂಧನ. ಬಂಧನ ಉಂಟಾದ ರಿಲೇಷನ್ಶಿಪ್ ಉಂಟಾಗೋದು ಹೇಗೆ? ನಾನು ಒಳಗಡೆ ನಾನು ಅನ್ಕೊಳ್ಳೋದು, ನಾನು ಎಷ್ಟು ದೊಡ್ಡವನು, ನಾನು ಗುರು ಎದುರುಗಡೆನೆ ಬರ್ತಾ ಇದ್ರಿ ಒಮ್ಮ ನಾನು ಮಾತಾಡ್ತಿಲ್ಲ ಏನು ತಿಳ್ಕೊಂಡು ಹೇಳೋಳು, ಏನೋ ನಾನು ಶಾಪ ಕೊಟ್ಬಿಡು ಅಂತಾರ. ನೋ, ಅದು ಅಲ್ವಾ, ಹಾಗೆಲ್ಲ ಇರಬೇಕಾದ ನೆಸೆಸಿಟಿ ಇಲ್ಲ. ಅದೆಲ್ಲ ಶಬ್ದಗಳು, ಜಾಲಗಳು, ಹೌದಾ? ಅದರಿಂದ ನನ್ನನ್ನು ನಾನೇ ಯಾವಾಗಲೂ ಸಿಕ್ಕಾಕ್ಸ್ಕೊತಾ ಇದ್ದೀನಿ, ಅದರಿಂದ ನಾನೇ ನನ್ನನ್ನು ಬಿಡಿಸ್ಕೊಳ್ಬೇಕು. ನನಗೇನೋ ಗೊತ್ತಿದೆ ಅಂತ ನಾನು ತಿಳ್ಕೊಂಡ್ರೆ ಬರೀ ಜಂಬ ಮಾತ್ರ. ಅಂದ ಅರ್ಥ ಏನು? ಶುಷ್ಕ ಪಾಂಡಿತ್ಯಕ್ಕೆ ವೇದಾಂತದಲ್ಲಿ ಯಾವುದೇ ಬಿಡುಕಾಸಿನ ಬೆಲೆಯೂ ಇಲ್ಲ. ಅರ್ಥ ಮಾಡ್ಕೊಂಬಿಡಿ, ಶ್ಲೋಕ ಬಂದ್ಬಿಟ್ರೆ ಅವನು ಪಂಡಿತ ಅಲ್ಲ ತಿಳ್ಕೊಳ್ಳಿ. ರುದ್ರಾಕ್ಷ ಹಾಕೊಂಡ್ಬಿಟ್ಟು ಗಡ್ಡ ಬಿಟ್ಬಿಟ್ಟ ಕಾವ್ಯ ಹಾಕ್ಬಿಟ್ಟ ಅಲ್ಲ ಹೇಳೋದು, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಶಾಸ್ತ್ರ ತಿಳ್ಕೊಳ್ಳಿ. ಹೌದಲ್ವ, ಅದೇನು ಅವ್ರು ಹೇಳಿರೋದು? ಅವ್ರು ಹೇಳಿರೋದು ಇರೋದನ್ನು ಹೇಳಿದ್ದಾರೆ. ಇರೋದು ಎಲ್ಲದಕ್ಕಿಂತ ಶ್ರೇಷ್ಠ. ಇರುವುದನ್ನು ಹೇಳುವುದರಿಂದ ಆಚಾರ್ಯರು ಶ್ರೇಷ್ಠ, ಆಚಾರ್ಯರು ಹೇಳುತ್ತಿರುವುದು ಶ್ರೇಷ್ಠವೆಂದು ನುಡಿಯುತ್ತಿರುವುದರಿಂದ ಈ ನುಡಿ ಶ್ರೇಷ್ಠ, ಈ ನುಡಿಯೇ ಶ್ರೇಷ್ಠವೆಂದು ಕೇಳುತ್ತಿರುವುದರಿಂದ ನೀವು ಶ್ರೇಷ್ಠ. ಅರ್ಥ ಆಯ್ತಲ್ಲ? ಅದು ಹೇಗಿರುತ್ತಪ್ಪ ಅಂದರೆ, ಭೂಮಿಯಲ್ಲಿ ಒಬ್ಬ ನಾನು ಬಹಳ ಶ್ರೇಷ್ಠ, ನಾನು ಬಲವಂತ ಎಲ್ಲರಿಗಿಂತ ಅಂತಂದ. ಹಾಗಾದರೆ ಅವ್ನು ಹೇಳಿದ್ರು, ನೀನು ಭೂಮಿಯ ಮೇಲೆ ನಿಂತಿದ್ಯಾ, ನೀನೇ ಎಲ್ಲದಕ್ಕಿಂತ ಬಲವಂತನಾದರೆ ಭೂಮಿ ಆಶ್ರಯವನ್ನು ಯಾಕೆ ಪಡೆದಿದ್ಯಾ ಅಂತ ಕೇಳ್ದ. ಸರಿ ಸರಿ, ಆಗ ಭೂಮಿ ಹೇಳ್ತು, ನಾನು ಶ್ರೇಷ್ಠ, ನಾನೇ ಇವನ್ನೆಲ್ಲ ಎತ್ತಿಡಿದಿರೋದ್ರಿಂದ ನಾನು ಶ್ರೇಷ್ಠ ಅಂತ ಭೂಮಿ. ಇದು ಒಂದು ಕತೆ ನಿಮ್ಗೆ ಹೇಳ್ತಾ ಇದ್ದೀನಿ. ಆಗ ಭೂಮಿ ಹೇಳ್ದ, ಅಲ್ಲ ನೀನೇ ಶ್ರೇಷ್ಠ, ನೀನೇ ಬಲವಂತ ಆದರೆ ಶೇಷನ ತಲೆಯ ಮೇಲೆ ಹಾಕಿದೀಯಾ, ನೀನೇ ಸ್ವತಂತ್ರವಾಗಿರ್ಬೋದಾಗಿತ್ತಲ್ಲ. ಹೌದು ಹೌದು. ಆಗ ಶೇಷ ಹೇಳಿದ, ನಾನು ಶ್ರೇಷ್ಠ, ನಾನು ಈ ಭೂಮಿನ ನನ್ನ ಹೆಡೆ ಮೇಲೆ ಇಟ್ಕೊಂಡಿದ್ದೀನಿ, ನಾನು ಆದಿಶೇಷನಾಗಿರೋದ್ರಿಂದ ನಾನು. ನೀನು ನೀನು ಅಂತ ಇದೆಯಲ್ಲಪ್ಪ, ನೀನು ಅಷ್ಟೊಂದು ಶ್ರೇಷ್ಠ ಆಗಿದ್ದರೆ ಕೈಲಾಸಪತಿಯ ಕೊರಳಲ್ಲೇಕೆ ಆಶ್ರಯ ಪಡೆದಿದ್ದೀಯೇ? ಈ ಸುಮ್ಮನೆ ನಿಮ್ಗೊಂದು ಹೇಳ್ತಾ ಇದ್ದೀನಿ ನಾನು, ಕೈಲಾಸಪತಿಯಲ್ಲಿ ಆಶ್ರಯ ಪಡೆದಿದೆಯಲ್ಲ, ಇನ್ನೊಂದು ಆಶ್ರಯದಲ್ಲಿರೋ ನೀನು ಪರಾಶ್ರಯ, ನಿನಗೆಂತ ಸ್ವತಂತ್ರ ಇದೆ, ನೀನೆಂತ ಬಲಶಾಲಿ ಇಲ್ಲ. ಶಿವ ಹೇಳಿದ, ಆ ನಾನು ಶ್ರೇಷ್ಠ ಅಂತ. ನೀನು ಶ್ರೇಷ್ಠವಾದರೆ ಕೈಲಾಸ ಪರ್ವತದ ಮೇಲೆ ಏಕಿದ್ದೀಯ, ಕೈಲಾಸ ಪರ್ವತ ಏನು ಆಶ್ರಯ ಮಾಡ್ಕೊಂಡಿದೆಯಲ್ಲ ನೀನು ಕೈಲಾಸಪತಿ, ಆದ್ದರಿಂದ ಅದೇಗೆ ನೀನು ಶ್ರೇಷ್ಠ? ಹಾಂ ಹೌದಲ್ವಾ ಅಂತ ಶಿವ ಸುಮ್ಮನಾದ. ಆದರೆ ರಾವಣ ಅದನ್ನು ಎತ್ತಿದ್ದನಲ್ಲ, ಕೈಲಾಸ ಪರ್ವತವನ್ನು ಎತ್ತಿದವನು ನಾನು, ನಾನು ಶ್ರೇಷ್ಠ, ನಾನು ಬಲವಂತ ಎಂದ. ನೀನು ಬಲವಂತನಾದರೆ ವಾಲಿಗೆ ವಾಲಿ ನಿನ್ನನ್ನು ಕಂಕ್ಲಲ್ಲೇ ಇಟ್ಕೊಂಡು ಅವನ ಮಗನ ತೊಟ್ಟಲಿಕ್ಕೆ ಕಟ್ಟಿದ, ನೀನೆಂಥ ಬಲಶಾಲಿಯಯ್ಯಾ? ಇಲ್ಲ, ನೀನು ಬಲವಂತನಲ್ಲ, ನೀನು ಶ್ರೇಷ್ಠನಲ್ಲ. ವಾಲಿ ಅಂದ, ಹಾಗಾದರೆ ನಾನು ಬಲವಂತ, ನಾನು ಶ್ರೇಷ್ಠ. ನೀನು ಬಲವಂತ ಶ್ರೇಷ್ಠನಾದರೆ ಆ ಶ್ರೀರಾಮಚಂದ್ರನ ಪಾದಕ್ಕೆ ಏಕೆಯ ಹೋಗಿ ಬಿದ್ದೆ, ಕೊನೆಯಲ್ಲಿ ಮುಖಕ್ಕಾಗಿ ಬೇಡಿದೆಯಲ್ಲ, ಆಶ್ರಯವನ್ನು ಬೇಡಿದೆ, ನೀನೆಂಥ ಬಲವಂತ, ನೀನು ಸ್ವತಂತ್ರ ಇಲ್ಲದವನು ಎಂದ. ಆಗ ಶ್ರೀರಾಮಚಂದ್ರ ಪ್ರಭು ಅಂದ, ಆಹಾ ನಾನು ಬಲವಂತ, ನೀನು ನಿಜವಾಗಲು ಭಗವಂತನಾಗಿ ಅಷ್ಟೊಂದು ಶ್ರೇಷ್ಠನೋ ಬಲವಂತನೋ ಆಗಿದ್ದರೆ ಭಕ್ತಾದಿಗಳ ಹೃದಯದಲ್ಲಿ ಏಕೆ ಆಶ್ರಯ ಪಡೆಯದಿರುವೆ? ಹಾಗಾದರೆ ಯಾರು ಭಕ್ತ ಪರಾಧೀನನಾಗಿರುವ ನೀನು ಅದೇಗೆ ಶ್ರೇಷ್ಠ? ನಿನಗಿಂತ ಶ್ರೇಷ್ಠ ನಿನ್ನ ಭಕ್ತರು. ಇದು ಕತೆ ಅಂದರೆ ಇದೊಂದು ಸುಮ್ಮನೆ ನಿಮಗೊಂದು ಜಲಕ್ಕ, ನಂಗೂ ಏನೋ ಗೊತ್ತು ತೋರಿಸ್ಕೋಬೇಕಲ್ಲ. ಸರಿಯಾಗಿದೆ, ಚೆನ್ನಾಗಿದೆ ಅಲ್ವಾ? ಆದರೆ ಅದೇ ಥರ ಹೇಳಿದರೆ ಸ್ವಲ್ಪ ಇನ್ನೊಂದು ಐದಾರು ಸತಿ ಗಟ್ಟು ಮಾಡ್ಕೋಬೇಕು ನೀವು, ಯಾರಾದ್ಮೇಲೆ ಯಾರು ಬರ್ತಾರೆ ಅಂತ. ಹೌದಾ? ಹಾಗಾದರೆ ಭಗವಂತ ಭಕ್ತ ಪರಾಧೀನ ಎಲ್ಲಿದ್ದಾನೆ ಅವನು? ಯಾರು ಭಕ್ತರು? ನೀವೇ ಅಲ್ವಾ? ನಿಮ್ಮೊಳಗಡೆ ಇರೋ ಶ್ರೀರಾಮಚಂದ್ರ ಪ್ರಭು, ಶ್ರೀಕೃಷ್ಣ ಪರಮಾತ್ಮ, ನರಸಿಂಹ, ಕಾಳಿ, ಏನೇನು ಅನ್ಕೋತಿದ್ದೀರಲ್ಲ ಅದೆಲ್ಲ ಯಾವುದು? ಭಾವ, ನಿಮ್ಮಲ್ಲಿರೋ ಭಾವ ಮಾತ್ರ. ಹೌದಲ್ವೋ? ಯೋಚನೆ ಮಾಡಿ, ಶ್ರೀರಾಮಚಂದ್ರನು ದೇವರೋ, ಶ್ರೀಕೃಷ್ಣ ಪರಮಾತ್ಮನು ದೇವರೋ, ಭಗವಂತನೋ ಪರಮಾತ್ಮನೋ ಅಂತ ನೀವು ಅನ್ಕೊಂಡಿದ್ರೆ ಅವರಿಬ್ಬರು ದೈವತ್ವಕ್ಕೆ ಏರಿಸಿದವರು ಯಾರು? ನಾವಲ್ಲ, ತಪ್ಪು ತಿಳ್ಕೋಬೇಡಿ. ಆದಿಕವಿ ವಾಲ್ಮೀಕಿಗಳು, ಭಗವಾನ್ ವೇದವ್ಯಾಸರು ನಾವು ಏರಿಸಿದ್ದು. ರಾಮಾಯಣದ ಮೂಲಕ ಆದಿಕವಿ ವಾಲ್ಮೀಕಿ ಮಹರ್ಷಿ ಆ ವ್ಯಕ್ತಿತ್ವವನ್ನು, ಆ ವ್ಯಕ್ತಿಯನ್ನು ಪರಮವಾಗಿ ಮಾಡಿಬಿಟ್ಟರು. ಎಲ್ಲಿಯವರೆಗೂ? ಸಾವಿರಾರು ವರ್ಷಗಳಾದರೂ ಇವತ್ತು ನಾವು ಆ ಗ್ರಂಥವನ್ನು, ಅಲ್ಲಿರುವ ಆ ವ್ಯಕ್ತಿಯನ್ನು, ಚಾರಿತ್ರಿಕ ವ್ಯಕ್ತಿಯನ್ನು, ಚರಿತ್ರೆಯಲ್ಲಿ ಇರತಕ್ಕಂಥ ರಾಮನನ್ನು ದೇವರು, ಪ್ರಭು ಅಂತ. ಎಷ್ಟರ ಮಟ್ಟಿಗೆ ರಾಮಾಯಣ ನಿಮ್ಮ ಮೇಲೆ ಪ್ರಭಾವ ಬೀರಿರಬೇಕು? ಹೌದಲ್ವ? ಹಾಗಾದರೆ ಆದಿಕವಿ ವಾಲ್ಮೀಕಿಗಳಿಗೆ ಅದೆಲ್ಲವೂ ಸಲ್ಲಬೇಕು. ನಾವೆಲ್ಲ ದೇವರನ್ನು ಭಾಗವತ ಮಾಡಿರೋದು, ಶ್ರೀಕೃಷ್ಣ ಪರಮಾತ್ಮನ, ಭಗವಾನ್ ವೇದವ್ಯಾಸರು ಭಾಗವತದಲ್ಲಿ, ಮಹಾಭಾರತದಲ್ಲಿ ಎಲ್ಲಿಗೆ ತಂದು ನಿಲ್ಲಿಸಿದರೋ, ಹೌದಲ್ವ? ಅದನ್ನು ಓದಿ ನಾವೆಲ್ಲ ಅವ್ರ ದೇವರು ದೇವರು ಅಂತಿದ್ದೀವಿ. ಹೌದಲ್ವ? ಹಾಗಾದ್ರೆ ಅದರ ಪೂರ್ತಿ ಕ್ರೆಡಿಟ್ಟು ಯಾರಿಗೆ ಹೋಗ್ಬೇಕು? ಭಗವಾನ್ ವೇದವ್ಯಾಸರಿಗೆ. ಹೌದಲ್ವ? ಚಪ್ಪಲ್ ಹೊಟ್ಟಿದ್ದೀವಿ ಅವ್ರಿಗೆ. ನಾನೇನು ನೀವೇನು?
ಮಹಾಭಾರತ ರಾಮಾಯಣ ಎಲ್ಲಿದ್ರೆ ನೀವು ರಾಮಕೃಷ್ಣ ಎಲ್ಲಿ ಗೊತ್ತಾಗ್ತಿದ್ರ? ಇಲ್ವೇ ಇಲ್ಲ. ಆದ್ದರಿಂದ ಆ ಮಹತ್ವವನ್ನು ತಿಳಿಸಿಕೊಟ್ಟಂತಹ ಗುರು ಪರಂಪರೆ ಏನಿದೆ ಅವರಿಗೆ ನಾವು ಶರಣಾಗೋಣ, ಅವರಲ್ಲಿ ನಾವು ಯಾವಾಗಲೂ ಕೃತಜ್ಞತೆಯಿಂದ ನೆನೆಯೋಣ. ಇಂತಹ ಗ್ರಂಥಗಳನ್ನು ಕೊಟ್ಟಂತಹ ಆದಿ ಗುರುಗಳಾಗಿರ ಶ್ರೀ ಶಂಕರ ಭಗವತ್ಪಾದರು ನಮ್ಮನ್ನು ಕೈ ಹಿಡಿದು ನಡೆಸ್ತಾರೆ, ಎಲ್ಲೂ ಮೋಡ್ಯ ಇಟ್ಕೋಬೇಡಿ. ಅದರಿಂದ ಶಬ್ದಜಾಲ ಮಹಾರಣ್ಯ, ಶಬ್ದದಲ್ಲಿ ಕಳೆದು ಹೋಗಬೇಡಿ. ಏನಾದರೂ ಶಬ್ದ ಸಿಕ್ಕಿದಾಗ ಇದರಲ್ಲಿರೋ ಭಾವ ಅರ್ಥ ನಾನು ಮಾಡಿಕೊಂಡಿರೋದು ಇದಕ್ಕೆ ಈಗಲೇ, ಇದು ಕೇವಲ ಶಬ್ದ ಮಾತ್ರ ಅಂದರೆ ಅದಕ್ಕೆ ಬೆಲೆನೇ ಇರೋದಿಲ್ಲ. ಎರಡು ಅಕ್ಷರಗಳ, ಮೂರು ಅಕ್ಷರಗಳ, ನಾಲ್ಕೈದು ಅಕ್ಷರಗಳ ಜೋಡಣೆಯು ಪದವಾಗುತ್ತದೆ ಹೊರತು ಅದಕ್ಕೆ ಯಾವುದೇ ಅರ್ಥಗಳು ಲಕ್ಷಣಗಳು ಇರೋದಿಲ್ಲ. ಸ್ವಯಂ ಕೇವಲ ಅಕ್ಷರಗಳು ಮಾತ್ರ, ಅದು ನಾಶವಾಗುವುದಿಲ್ಲ. ಯಾವುದನ್ನು ಯಾವುದಕ್ಕೆ ಹಾಕೋರು ಅದೇ ಆಗುತ್ತೆ ಅಲ್ವಾ? ನವನವೀನ ನೋಡಿ, ಯಾವ ಕಡೆಯಿಂದ ಓದಿದ್ರು? ನವನವೀನ ಯಾವ ಕಡೆಯಿಂದ ಓದಿದ್ರು? ಈ ಕಡೆಯಿಂದ ಓದಿದ್ರು? ನವನವೀನ ಅಂತಾನೆ, ಯಾವಾಗಲೂ ಹಾಗೆ ಇರುತ್ತೆ. ಅದಕ್ಕೋಸ್ಕರ ಯಾವುದಾದರೂ ಶಬ್ದವನ್ನು ಬಳಸಿ ಏನಾದರೂ ಕವಿತೆಗಳನ್ನು ಕಾವ್ಯಗಳನ್ನು ಬರೆದು ಬಿಡಬಹುದು, ಆದರೆ ಅದರಲ್ಲಿರೋ ಭಾವವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಸ್ವಯಂ ನೀವೇ, ನಿಮ್ಮ ಹೃದಯ ಸಾಮ್ರಾಜ್ಯದ ಒಡತಿಯೋ ಒಡೆಯನೋ ಆಗಿರುವ ನೀವು ಇದರಲ್ಲಿ ವಿಜೃಂಭಿಸಬೇಕು ಅನ್ನೋದು ಇವತ್ತಿನ ತತ್ವ. ಅರ್ಥ ಆಯ್ತಾ? ಸ್ವಲ್ಪ ಹೋಗ್ಲಿ ಬಿಡಿ. ಇವತ್ತು ನಾವು ಇಲ್ಲಿಗೆ ಈ ನನ್ನ ವಾಣಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸೋಮವಾರ ಮುಂದೆ ಹೇಗೆ ಹೇಳ್ತಾರೆ ಅನ್ನೋದು ನೋಡೋಣ. ಅಪರೋಕ್ಷಾನುಭೂತಿಯಲ್ಲಿ ಇದು ಮುಂದುವರಿಯುತ್ತೆ. ಈಗ ಗೊತ್ತಾಯ್ತಲ್ಲ, ಅಂದರೆ ಅಭೇದ ಜ್ಞಾನದಿಂದಲೇ ಮೋಕ್ಷ. ನನಗೇನಾದ್ರೂ ಸಂಕಟ ಇದ್ರೆ, ಯಾವ್ದಾದ್ರು ಸಂಕಟ ಇರ್ಬೋದು ನಿಮ್ದು, ಅದರ ಬಿಡುಗಡೆಗೆ ಬೇಕಾಗಿರೋದು ಅಭೇದ ಜ್ಞಾನ. ಅಭೇದ ಜ್ಞಾನ ಅಂದ್ರೆ ಯಾವುದು? ಪರತತ್ವ. ಎಲ್ಲ ಸಿಂಪ್ಲಿಫೈ ಫಾರ್ಮುಲಾ ಮಾಡ್ಕೊಂಬಿಡಿ. ಅಭೇದ ಜ್ಞಾನ ಎಂದರೆ ಪರತತ್ವ. ಪರತತ್ವ ಎಂದರೆ ಬ್ರಹ್ಮ ಆತ್ಮ ಐಕ್ಯ ಜ್ಞಾನ. ಅರ್ಥ ಆಯ್ತಲ್ಲ? ಸೊ ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ ಅಂತ ಹೇಳ್ಕೋಬಹುದು. ಹಾಗಂತ ಹೇಳೋನು ಯಾರಾಗಿರ್ತಾನೆ? ಪರತತ್ವವನ್ನು ಬಲ್ಲವನೇ ಆಗಿರ್ತಾನೆ. ಹೌದಲ್ವ? ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ ಅಂತ ಅವನು ಹೇಳ್ಕೋಬೇಕಾದ್ರೆ ಮೇಲೆ ಹೇಳಿದ್ದು ಯಾವುದು ನನಗೇನು ಗೊತ್ತಿಲ್ಲ ಸ್ವಾಮಿ, ಅದೇನು ಗೊತ್ತಿಲ್ಲ ಅಂತ ಯಾವಾಗ ಅಂತಾನೋ, ಪರತತ್ವವನ್ನು ಅವನೇ ತಿಳ್ಕೊಂಡಿರೋನು, ಅವನೇ ನಿಜವಾದ ತತ್ವಜ್ಞಾನಿ. ಅದರಿಂದ ಎರಡನೇ ಲೈನ್ ಹೇಳುತ್ತೆ, ಇನ್ನು ಪೂರ್ತಿ ಮಾಡಿಲ್ಲ. ಅತಃ ಪ್ರಯತ್ನ ಜ್ಞಾತವ್ಯಂ ತತ್ವಜ್ಞಾತ್ವ ತತ್ವಾತ್ಮನಃ. ತತಃ ಆದುದರಿಂದ ಯಾವರು ಪ್ರಯತ್ನೇನ, ಪ್ರಯತ್ನ ಪೂರ್ವಕವಾಗಿ, ಏನಾದರೂ ಕಷ್ಟ ಆಗಲಿ ಪ್ರಯತ್ನ ಪೂರ್ವಕವಾಗಿ ಯಾರು ತತ್ವಜ್ಞಾನವನ್ನು ತಿಳಿದುಕೊಂಡಿದ್ದಾನೋ ಅವನ ಹತ್ತಿರವೇ ಬಳಿಸಾರಿ. ಬೇರೆ ಪಂಡಿತರು ಗಿಂಡಿದ್ರು ಅಲ್ಲ ಅಂತ ಅರ್ಥ. ಯಾರು ಅನುಭವಜನ್ಯದಿಂದ ತತ್ವಜ್ಞಾನದಲ್ಲಿಯೇ ಇದ್ದು ಬಿಟ್ಟಿದ್ದಾನೋ ಅಂಥವನ ಬಳಿ ಸಾರಿ ಈ ತತ್ವಜ್ಞಾನವನ್ನು ತಿಳಿದುಕೊಳ್ಳತಕ್ಕದ್ದೇ ಬ್ರಹ್ಮಾತ್ಮಕ್ಕೆ ಜ್ಞಾನಕ್ಕೆ ಕಾರಣ ಆಗುತ್ತೆ. ಅದು ನಿಜವಾದ ತಿಳುವಳಿಕೆ. ಅನುಭವಜನ್ಯವಾದ ಜ್ಞಾನ ಎಲ್ಲಿದೆಯೋ ಅದು ತತ್ವಜ್ಞಾನ. ಯಾವುದು ಬೌದ್ಧಿಕವಾಗಿ ಇರುತ್ತೋ ಅದು ಮೊದಲನೇದು ಜ್ಞಾನ, ಶಾಸ್ತ್ರಜ್ಞಾನ. ನಿಮಗೆಲ್ಲ ಶಾಸ್ತ್ರಜ್ಞಾನ ಇದೆ ಅಲ್ವಾ? ಅರ್ಶನ ಕೊಟ್ಟರೆ ಇಲ್ಲಿ ಹಚ್ಕೋಬೇಕು, ಇಲ್ಲ ಕುಂಕುಮ ಕೊಟ್ಟರೆ ತಲೆ ಮೇಲೆ ಇಟ್ಕೋಬೇಕು, ಹಣೆ ಮೇಲೆ ಇಟ್ಕೋ, ಇದೆಲ್ಲ ಗೊತ್ತಿದೆಯಲ್ಲ. ಅದೇನದು? ಶಾಸ್ತ್ರ. ಅದು ಅನುಭವದ ಸುಮ್ಮನೆ ಅದು ಅಭ್ಯಾಸ ಆಗ್ಬಿಟ್ಟಿರ್ತದೆ. ಅರ್ಶನ ಕೊಟ್ಟರೆ ಈಗ ಹಚ್ಕೊಳ್ಳಿ, ಆ ಕುಂಕುಮ ಕೊಟ್ಟರೆ ಇಲ್ಲಿ ಇಟ್ಕೊಳ್ಳಿ, ಇಲ್ಲಿ ತೈಕ ಹೀಗಿಡು, ಅದ್ರ ಮೇಲೆ ತೈ ಏನೇನೋ ಇದೆಯಲ್ಲ, ಅವು ಉದಾಹರಣೆ ಅದೆಲ್ಲ ಏನಿಲ್ಲ, ಅದಕ್ಕೂ ಇದಕ್ಕೂ ಏನೋ ಸಂಬಂಧ ಇಲ್ಲ. ಪ್ರಯತ್ನ ಅದೆಲ್ಲ ನೀವು ಮಾಡ್ತಾರೆ ಸುಮ್ಮನೆ ದುರಭ್ಯಾಸದಿಂದ. ಹಲ್ಲು ಕಡ್ದಾಗ ಈಗ ಹಲ್ಲು ಕಡಿತಾರೆ, ರಾತ್ರಿ ಎಲ್ಲ ಮಲಗಿರುವಾಗ ಅಷ್ಟಲ್ಲ ಹಾಗೆ, ಇಲ್ಲ ಉಗುರು ಕಡಿಯೋದು ಎದ್ದ ಮೇಲೆ. ಅದರಿಂದ ಇದು ಡಿಸ್ಕೋರ್ಸ್ ಎವ್ರಿಥಿಂಗ್, ಎಲ್ಲಾದ್ರ ಮೇಲೆ ನಿಂತ್ಕೊಳತ್ತೆ ಇದು. ಯಾಕೆ? ಪರತತ್ವ ಶ್ರೇಷ್ಠ ಅಂದರೆ ಇದು ನಿಮ್ಮನ್ನು ನೀವು ತಿಳಿದುಕೊಳ್ಳುವ ವಿದ್ಯೆ ಇದೆಯಲ್ಲ, ಇದು ಜಗತ್ತಿನಲ್ಲಿ ಯಾವುದೇ ವಿದ್ಯೆಗಳಿಗಿಂತ ಅತ್ಯಂತ ಮೇಲಿನದು. ಅಂದರೆ ಯಾವ ವಿದ್ಯೆಯನ್ನು ತಿಳಿದುಕೊಂಡರೆ ಬೇರೆ ಏನನ್ನು ನೀವು ತಿಳಿದುಕೊಳ್ಳಬೇಕಾಗಿಲ್ಲವೋ, ಮತ್ತು ಇದನ್ನು ತಿಳಿದುಕೊಳ್ಳುವುದಕ್ಕೆ ಬೇರೆ ಇನ್ಯಾವ ವಿದ್ಯೆಯ ಅವಶ್ಯಕತೆಯು ಇಲ್ಲವೋ ಆ ವಿದ್ಯೆಯೇ ಸ್ವಯಂ ನೀವು. ಓಂ ತತ್ಸತ್. ಮಂಗಲಾಚರಣೆ ಮಾಡಿ.